200 ಬ್ಲೈಂಡ್, 400 ಬ್ಲೈಂಡ್. ಮಾಸ್ಟರ್ ನನಗೆ ಮೋಸ ಮಾಡ್ತಾ ಇದ್ಯಾ? ನಾನು ಯಾಕೋ ಮೋಸ ಮಾಡ್ಲಿ? ಈ ಕಾರ್ಡ್ ನಿಮ್ಮ ಅಪ್ಪಂದ? ಇಲ್ಲಿ ನೋಡಿಲ್ಲ ಆಟ, ಈ ಹಣ ಎಲ್ಲ ನಂದೆ. ಯಾರೋ ತಕ್ಷಣ ಪೊಲೀಸ್ ಫೋನ್ ಮಾಡಿ. ವಾಟ್, ಮೇರ್ ಮಗನ? ನನ್ನ ಮಗ ಮರ್ಡರ್ ಮಾಡ್ಬಿಟ್ನ. ನೋ, ನಾನು ಆ ಕೊಲೆಗಾರನ ಬಿಡಿಸೋಕ್ ಸಹಾಯ ಮಾಡ್ಬೇಕಾ? ಇಸ್ ಇಟ್ ನಾಟ್ ಎ ಡಿಸ್ಗ್ರೇಸ್ ಟು ಅವರ್ ಡಿಪಾರ್ಟ್ಮೆಂಟ್ ದಟ್ ಎ ಡಿಐಜಿ ಸನ್ ಇಸ್ ಎ ಗ್ಯಾಂಬ್ಲರ್ ಅಂಡ್ ಎ ಮರ್ಡರರ್? ವೆದರ್ ಇಟ್ ಇಸ್ ಇಂಟೆನ್ಷನಲ್ ಆರ್ ಎಮೋಷನಲ್, ಮರ್ಡರ್ ಇಸ್ ಎ ಮರ್ಡರ್. ಲುಕ್ ಹಿಯರ್, ಈ ಕಾಕಿ ಬಟ್ಟೆ ಹಾಕಿರೋದು ಕಾನೂನು ಮರ್ಯಾದೆ ಕೊಟ್ಟು ಅಪರಾಧಿಗೆ ದಂಡನೆ ಕೊಡಿಸೋದಕ್ಕೆ. ಸರ್, ಐ ಆಮ್ ಅಶೇಮ್ಡ್ ಆಫ್ ಹ್ಯಾವಿಂಗ್ ಪೀಪಲ್ ಲೈಕ್ ಯು ಇನ್ ಮೈ ಡಿಪಾರ್ಟ್ಮೆಂಟ್. ಪ್ಲೀಸ್ ಗೋ ಅವೇ, ಪ್ಲೀಸ್ ಗೋ ಅವೇ.
good shot. Shot. Thank you. Good morning, sir. ನನ್ನ ಮಗ ಅಕಸ್ಮಾತ್ ಆವೇಶದಲ್ಲಿ ಮೇಯರ್ ಮಗನ ಕೊಂದ್ಬಿಟ್ಟ. ಗ್ಯಾಂಬ್ಲಿಂಗ್ನಲ್ಲಿ ಹೊಡೆದಾಟ, ಕೊಲೆ ಇದೆಲ್ಲ ಕಾಮನ್ ಅಂತ ನಿಮ್ಗೆ ಗೊತ್ತೇ ಇದೆ. ನನ್ನ ಮಗನ ಉಳಿಸಿ ಅಂತ ನನ್ನ ಮೇಲಿನ ಆಫೀಸರ್ನೆಲ್ಲ ಕೇಳಿಕೊಂಡೆ, ಯಾರೂ ಮನಸ್ಸು ಮಾಡಲಿಲ್ಲ. ಇಂಥ ಆಪತ್ತಿನ ಸಮಯದಲ್ಲಿ ನನ್ನ ಮಗನ ಕಾಪಾಡೋದಕ್ಕೆ ನೀವಲ್ಲದೆ ಬೇರೆ ಯಾರಿಂದಾನೂ ಸಾಧ್ಯ ಇಲ್ಲ ಅಂತ ನಿಮ್ಮನ್ನೇ ಹುಡುಕೊಂಡು ಬಂದೆ. ದಯವಿಟ್ಟು ನನ್ನ ಮಗನ ಉಳಿಸಿ. ಪ್ಲೀಸ್, ಈಗ ನನ್ನ ಭಾಗಕ್ಕೆ ನೀವೇ ದೇವರು. ಲುಕ್, ಈಗ ಬಾಲನ್ನು ಹೊಡಿತೀನಿ, ಹೋಲ್ನಲ್ಲಿ ಬಿದ್ದರೆ ನಿಮ್ಮ ಮಗ ಉಳಿತಾನೆ, ಇಲ್ಲದೆ ಹೋದರೆ ಈವನ್ ಗಾಡ್ ಕೆನಾಟ್ ಸೇವ್ ಹಿಮ್. Thank you, sir. Thank you very much. ಇವರೆ ಸಿಟ್ಟಿಂಗ್ ಜಡ್ಜ್ ಮಿಸ್ಟರ್ ನಂಜುಣ್ಣಯ್ಯ ವ್ಯವಹಾರದಲ್ಲಿ ತುಂಬ ಸ್ಟ್ರಿಕ್ಟ್. ದುಡ್ಡು ಕಾಸಿಗೆ ಆಸೆ ಪಡೋ ಮನುಷ್ಯ ಅಲ್ಲ. ಹೆಂಡತಿ ಇಲ್ಲ, ಇಬ್ಬರು ಮಕ್ಕಳು, ಮಗ ಫೇಮಸ್ ಟೇಬಲ್ ಟೆನ್ನಿಸ್ ಚಾಂಪಿಯನ್, ಮಗಳು ಮೆಡಿಕಲ್ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇದ್ದಾಳೆ. ಸರ್, ನನಗೇನು ಈ ಕೇಸ್ ಗೆಲ್ಲೋದು ತುಂಬ ಕಷ್ಟ ಅನಿಸುತ್ತೆ. ಸಾಕ್ಷಿಗಳೆಲ್ಲ ಡಿ ಐ ಜಿ ಮಗನಿಗೆ ಎಗೇನೆಸ್ಟ್ ಆಗೇ ಇವೆ. ಆಯ್ಸಿ, ಕಷ್ಟ ಆಗೋಲ್ಲ, ವ್ಯರ್ಥ ಅನ್ನೋದು ನಮ್ಮ ಡಿಕ್ಷನರಿಲೇ ಇಲ್ಲ. ನಮ್ಮ ಲೀಗಲ್ ಅಡ್ವೈಸರ್ ಪುರೋಹಿತ್ ಮನಸ್ಸು ಮಾಡಿದ್ರೆ ಯಾವ್ದಾದ್ರು ದಾರಿ ತೋರಿಸ್ತಾರೆ. ಮಿಸ್ಟರ್ ಪುರೋಹಿತ್, 1946 ಇಸ್ವಿನಲ್ಲಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇಂಥದೇ ಒಂದು ಅಸಾಲ್ಟ್ ಮರ್ಡರ್ ಕ್ರಿಮಿನಲ್ ಕೇಸ್ ನಡೀತು. ಸಾಕ್ಷಿಗಳೆಲ್ಲ ಆಪಾದಿತನಿಗೆ ವಿರುದ್ಧವಾಗಿ ಇತ್ತು. ಆದರೆ ದ ಸಿಟ್ಟಿಂಗ್ ಜಡ್ಜ್ ತ್ರಿವೇದಿ ಗೇವ್ ದ ಜಡ್ಜ್ಮೆಂಟ್ ಇನ್ ಫೇವರ್ ಆಫ್ ದಿ ಅಕ್ಯೂಸ್ಡ್. ಆಪಾದಿತನಿಗೆ ರಾಜಾರೋಷವಾಗಿ ಬಿಡುಗಡೆ ಆಗೋಯ್ತು. ದ ರೀಸನ್ ಗಿವನ್ ವಾಸ್ ಲ್ಯಾಕ್ ಆಫ್ ಎವಿಡೆನ್ಸ್ ಅಂಡ್ ಬೆನಿಫಿಟ್ ಆಫ್ ಡೌಟ್. ಪ್ರಾಬಬ್ಲಿ ಆ ಸಿಟ್ಟಿಂಗ್ ಜಡ್ಜ್ ಮಿಸ್ಟರ್ ನಂಜುಂಡಯ್ಯ ಮೇ ನಾಟ್ ನೋ ಇಟ್. ನೀವು ಇದನ್ನೇ ಅವರಿಗೆ ಜ್ಞಾಪಿಸಿ. ಗುಡ್ ಮಾರ್ನಿಂಗ್. ಓ ಮಿಸ್ಟರ್ ಪುರೋಹಿತ್, ಏನಿಷ್ಟು ದೂರ? ಕಮಾನ್ ಪ್ಲೀಸ್ ಬಿ ಸೀಟೆಡ್. ಏನಪ್ಪ ಇಷ್ಟು ಅಪರೂಪ ಆಗ್ಬಿಟ್ರಿ, ಏನು ವಿಷಯ? ನಾನು ನನ್ನ ಕಕ್ಷಿಗಾರನ ಪರವಾಗಿ ಮಾತಾಡೋಕೆ ಬಂದಿದ್ದೀನಿ. ನೀವು ಜಡ್ಜ್ ಆಗಿ ರಿಟೈರ್ ಆಗಿದ್ದೀರಿ, ಮತ್ತೆ ಪ್ರಾಕ್ಟೀಸ್ ಮಾಡ್ತಿದ್ದೀರೇನು? ಈ ಪಪೆಟ್ ಗವರ್ನಮೆಂಟ್ ದೃಷ್ಟಿಯಲ್ಲಿ ನಾನು ರಿಟೈರ್ ಆದರೂ ಈ ಸರ್ಕಾರನೇ ಆಡಿಸೋ ಆ ಮಹಾ ಸರ್ಕಾರದಲ್ಲಿ ನಾನಿನ್ನು ಸರ್ವಿಸ್ ಅಲ್ಲಿದ್ದೀನಿ. ಐ ಸಿ. ಈಗ ನೀವು ಬಂದದ್ದು 1947 ಇಸ್ವಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಸ್ಟಿಸ್ ತ್ರಿವೇದಿಯವರು 4907 ಕ್ರಿಮಿನಲ್ ಕೇಸ್ನಲ್ಲಿ ನೀಡಿದ ತೀರ್ಪನ್ನೇ ಈಗ ನೀವು ಮೇಯರ್ ಮಗನ ಕೊಲೆ ಮೊಕದ್ದಮೆ ತೀರ್ಪಿನಲ್ಲೂ ಅನುಸರಿಸಬೇಕಂತೆ. ನೀವೊಬ್ಬರು ನ್ಯಾಯಾಧೀಶರು, ನಿಮ್ಗೊಬ್ರು ಎಂ ಡಿ, ನನ್ನೇನು ಅವ್ರ ಮನೆ ಆಳು ಅಂತ ತಿಳ್ಕೊಂಡಿದ್ದಾರೆ ಏನ್ರಿ? ನಿಮ್ಮ ಎಂ ಡಿ ಒಬ್ಬ ನ್ಯಾಯಾಧೀಶನ್ನ ಇನ್ಫ್ಲೂಯೆನ್ಸ್ ಮಾಡಕ್ ನೋಡ್ತಾರ. ಈ ನಂಜುಂಡಯ್ಯ ಸತ್ರು ಇನ್ನೊಬ್ಬರ ತೀರ್ಪನ್ನ ಅನುಕರಣೆ ಮಾಡೋನಲ್ಲ. ಗೋ ಅಂಡ್ ಟೆಲ್ ಯುವರ್ ಎಂ ಡಿ ದಟ್ ಐ ಆಮ್ ನಾಟ್ ಫಾರ್ ಸೇಲ್. ಗೆಟ್ ಔಟ್. ಡ್ಯಾಡಿ, ಏನಾಯ್ತು? ಏನಿಲ್ಲಪ್ಪ, ನಥಿಂಗ್ ನಥಿಂಗ್. ನಿಮ್ಮ ಫಾದರ್ಗೆ ಸ್ವಲ್ಪ ಬ್ಲಡ್ ಪ್ರೆಷರು, ಕೂಗಾಡ್ತಿದ್ದಾರೆ. ನಾನೆಲ್ಲ ಸರ್ ಮಾಡ್ತೀನಿ. ಯು ಗೋ ಆನ್ ಪ್ಲೇಯಿಂಗ್. ಯು ಗಾಟ್ ಎ ಲವ್ಲಿ ಹ್ಯಾಂಡ್ ಟು ಸರ್. ಥ್ಯಾಂಕ್ ಯು ಸರ್.
ಹಲೋ ಮಿಸ್ಟರ್ ಎಂ ಡಿ. ಎಸ್ ಸ್ಪೀಕಿಂಗ್. ನಾನು ಪುರೋಹಿತ್. ಎಸ್ ಮಿಸ್ಟರ್ ಪುರೋಹಿತ್. ಐ ಸ್ಪೋಕ್ ಟು ನಂಜುಂಡ. ಹಾಂ. ಹಿ ಇನ್ಸಲ್ಟೆಡ್ ಯು. ಹಾಂ. ಅಂಡ್ ಹಿ ಆಸ್ಕ್ಡ್ ಮೀ ಟು ಗೆಟ್ ಔಟ್. ಹಾಂ. ಇಟ್ಸ್ ಆಲ್ ರೈಟ್ ಯುವರ್ ಆನರ್. ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ ಸಾಕ್ಷಿಗಳ ಹೇಳಿಕೆ ಪ್ರಕಾರ ಆಪಾದಿತನು ಐಪಿಸಿ ಸೆಕ್ಷನ್ 302, 303 ಹಾಗೂ 304 ಪ್ರಕಾರ ಕೊಲೆಗಾರನೆಂದು ಅನುಮಾನವಿಲ್ಲದೆ ರುಜುವಾತಾಗಿದೆ. ಆದ್ದರಿಂದ ನ್ಯಾಯಾಲಯವು ಈ ಆಪಾದಿತನಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಮಿಸ್ಟರ್ ಡಿಫೆನ್ಸ್ ಕೌನ್ಸಿಲ್, ನೀವು ವಾದ ಮಾಡೋದೇನಾದ್ರೂ ಇದೆಯೇ? ಯುವರ್ ಆನರ್, ವಾದ ಮಾಡೋದಕ್ಕೆ ಏನು ಉಳಿದಿಲ್ಲ. ಹೇಳೋದನ್ನೆಲ್ಲ ಹೇಳಿದ್ದೀನಿ. ನ್ಯಾಯ ಅನ್ಯಾಯನ ತಾವೇ ವಿಮರ್ಶೆ ಮಾಡಿ ತೀರ್ಪು ಕೊಡಬೇಕು ಅಂತ ಪ್ರಾರ್ಥಿಸ್ಕೊಳ್ತೇನೆ. ಈ ಮೊಕದ್ದಮೆಯ ತೀರ್ಪನ್ನು 3:00 ಕಾದಿರಿಸಲಾಗಿದೆ. ಯಾರು ನೀನು? ನಿಮ್ ಡ್ರೈವರ್ ಸ್ನೇಹಿತ. ಆತ ಎಲ್ಲಿ? ಆತನ ಮೈ ಹುಷಾರಿಲ್ಲ, ನನ್ನ ಕಳಿಸಿದ್ದಾನೆ. ಇದು ಬರೇ ಸ್ಯಾಂಪಲ್ ಅಷ್ಟೇ. 3 ನೀವು ಕೊಡೋ ಜಜ್ಮೆಂಟು ಅಲಹಾಬಾದ್ ಕೋರ್ಟ್ ತೀರ್ಪನ್ನ ಫಾಲೋ ಮಾಡಬೇಕು. ಇಸ್ವಿಯಲ್ಲಿ ಅಲಹಾಬಾದ್ ಹೈಕೋರ್ಟ್ 4907 ಕ್ರಿಮಿನಲ್ ಕೇಸ್ನಲ್ಲಿ ಹೇಳಿದಂತೆ ಅಪಾದಿತನ ಅಪರಾಧವನ್ನು ದೃಢಪಡಿಸಲು ತಕ್ಕ ಸಾಕ್ಷಿಗಳು ದೊರಕದೇ ಇರುವುದರಿಂದಲೂ ಮತ್ತು ಪ್ರಾಸಿಕ್ಯೂಷನ್ ಇವನೇ ಕೊಲೆಗಾರ ಎಂದು ಸಾಬೀತು ಮಾಡಲು ಅಸಮರ್ಥರಾಗಿರುವುದರಿಂದಲೂ ಆಪಾದಿತನನ್ನು ಬಿಡುಗಡೆ ಮಾಡಲಾಗಿದೆ. ಕದ್ರೆ ತಪ್ಪು, ಕೊಂದ್ರೆ ತಪ್ಪು, ಸುಳ್ಳು ಪಳ್ಳು ಹೇಳೋ ತಪ್ಪು, ಹೊಗಳೋ ತಪ್ಪು, ತಗಳೋ ತಪ್ಪು, ಶುದ್ಧಿ ಇಲ್ದೆ ಬಗ್ಗೋ ತಪ್ಪು. ನನ್ನ ಹೆಸರೇ ಅಪ್ಪು, ಹಾಳೋ ಹಾಳಿ ಪಪ್ಪು, ನಾನ್ ಹಾಕ್ತೀನೀಗ ಕೊಡು ಪಾಪು ಪಪ್ಪು. ನಮ್ ಕೊಡು ತಮ್ಮ, ನಮ್ ಕೈಲಾಗಮ್ಮ, ನನ್ನಾಗೆ ಈಗ ಅವ್ರ ಹಾರಾಗಮ್ಮ. ಗೌಡ ಬಂದ ಬೆಂಗ್ಳೂರ್ಗೆ ಬಲೆಪೇಟೆ ಬೀದಿಯಲ್ಲಿ ಬರುತ್ತಿದ್ದಾಗ ಬೋರೆಗೌಡನೆಂಬ ಗೌಡ ಬಂದ ಬೆಂಗ್ಳೂರ್ಗೆ ಬಲೆಪೇಟೆ ಬೀದಿಯಲ್ಲಿ ಬರುತ್ತಿದ್ದಾಗ ಪೌಡರ್ ಗಿಡರ್ ಹಚ್ಚಿಕೊಂಡ ಹೆಣ್ಮಗಳೊಬ್ಬಳು ಪೌಡರ್ ಗಿಡರ್ ಹಚ್ಚಿಕೊಂಡ ಹೆಣ್ಮಗಳೊಬ್ಬಳು ಕಣ್ಣು ಗಿಣ್ಣು ಮಿಡಿಕ್ಸಿ ಗಿಡಿಕ್ಸಿ ನೋಡಿ ನಕ್ಕಾಗ ಬೇಡಪ್ಪ ಬಾಳೆಪೇಟೆ ನಮಸ್ಕಾರ ನಗರಪೇಟೆ ಬೇಡಪ್ಪ ಬಾಳೆಪೇಟೆ ನಮಸ್ಕಾರ ನಗರಪೇಟೆ ನಮ್ಮ ತಿಪ್ಪಾಳಿ ಬಲು ದೂರ ಆದ್ರಲ್ಲ ನಮ್ಮ ಸುವಿ ನಮ್ಮ ಕನ್ನಡ ತಪ್ಪನೆ ನಮ್ಮ ಕೈಲಾಸಮ್ಮ ಈಗ ಅವ್ನ ಹಾಡಾದಮ್ಮ
ತಮಾಷೆ ನೋಡಲು ಬೋರ ಹೊಂಟ ಮೈಸೂರು ಜೂವಿಗೆ ಹುಲ್ಲಿನ ಸೊಂತ ಪುಸ್ ಪುಸ್ ಅಂತಿದ್ದ ಹುಲ್ಲಿ ಬೇಕೊಂಡ್ ಬೋರಿನ್ ಕೇಳ್ಕೊಂಡ್ ಹಲ್ಗಳ್ ಬಿಟ್ಟಾಗ ಬೋರ ಬದ್ಕೊಂಡ್ ಕಣ್ಣೀರ್ ಸುತ್ತ ಕೈ ಮುದ್ಕಿರ ಬೋಟ್ ಬುಳಪ್ಪ ಬೆಕ್ಕಿನ ರಾಯ ನಮಸ್ಕಾರ ನನ್ನಡಯ್ಯ ಬೋಟ್ ಬುಳಪ್ಪ ಬೆಕ್ಕಿನ ರಾಯ ತಪ್ಪು ಶುದ್ಧಿ ಇಲ್ದೆ ಬದುಕೋ ತಪ್ಪು ನನ್ನ ಹೆಸರೇ ಅಪ್ಪು ಹಾಡೋ ಆಲಿ ಪಪ್ಪು ನನ್ನ ಹಾಕಿ ನೀಗ ಕೊಡು ಪಾಪದ ಪಪ್ಪು ನಮ್ ಕನ್ನಡಕ್ಕೊಮ್ಮೆ ಕೈಲಾಸಮ್ಮ ನನ್ನ ಈಗ ಅವ್ನ ಹಾಡಮ್ಮ ಜಾಯ್ ಕೈಲಾಸಮ್ಮ ಹಬ್ಬ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೈದು ರೂಪಾಯಿ ಒಳ್ಳೆ ಇನ್ಕಮ್ಮು ಚಿಲ್ಡ್ರನು ಬೇಕಾದಷ್ಟಿದೆ ನನ್ನ ಟೇಪ್ ರೆಕಾರ್ಡ್ರು ನನ್ನ ಟೇಪ್ ರೆಕಾರ್ಡ್ರು ಇಲ್ಲಿದೆ ನಿನ್ನ ಟೇಪ್ ರೆಕಾರ್ಡರ್ ಏಯ್ ನನ್ನ ಟೇಪ್ ರೆಕಾರ್ಡರ್ ಕದಾಣಿದ್ದೀರಾ ಟೇಪ್ ರೆಕಾರ್ಡರ್ ಬೇಕಾದ್ರೆ ಜೇಬಲ್ಲಿರೋ ಕಾಸ್ ಕೊಡು ನಿನ್ ತಲೆಯಲ್ಲಿ ಮುಣ್ಣಿದ್ಯಾ ಮೂಳೆ ಇದೆಯಾ ನನ್ ಟೇಪ್ ರೆಕಾರ್ಡ್ ನಾನೇ ಯಾಕೆ ಕಾಸು ಕೊಡ್ಬೇಕು ಏಯ್ ಚಿಲ್ರೆ ಹೆಚ್ಚಿಗೆ ಮಾತಾಡಿದ್ರೆ ಗೋಸಾ ತಿಂತೀಯ ತೆಗಿಯೋ ಕಾಸು ಕೊಡಕ್ಕೆ ನಿಮ್ ತಾತನ್ ಮನೆದ ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡೋದು ನಿಮ್ಗೂ ದುಡ್ಡು ಬೇಕಾದ್ರೆ ನೀವು ಹೋಗಿ ದುಡಿಯೋ ದಾಂಡಿಗ್ರ ನಾವು ಸಂಪಾದನೆ ಮಾಡೋ ಸ್ಟೈಲೇ ಬೇರೆ ಕಣೋ ಬಚ್ಚ ನಿಮ್ಮಂತವ್ರು ಸಂಪಾದನೆ ಮಾಡ್ಬೇಕು ನಾವ್ ಅದನ್ನ ಕಿತ್ಕೊಂಡು ತಿನ್ಬೇಕು ಅದೇ ನಮ್ ಕಸಬು ತೆಗಿಯೋಲ್ಲ ಈ ದುಡ್ಡನ್ನ ಕೊಡಲ್ಲ ಈ ದುಡ್ಡಲ್ಲಿ ನನ್ನ ತಾತನ್ಗೆ ಔಷಧಿ ತಗೊಂಡ್ ಹೋಗ್ಬೇಕು ಏ ನನ್ ಟೇಪ್ ರೆಕಾರ್ಡ್ ಕೊಟ್ಬಿಡು ಅದೇ ನನ್ ಜೀವನ ಕಾಸ್ ಕೊಡು ಟೇಪ್ ರೆಕಾರ್ಡ್ ಕೊಡ್ತೀವಿ ಇಲ್ಲ ಮಾರ್ವಾಡಿ ಅಂಗಡಿಗೆ ಎಮ್ಮೆ ಕೋಣಗಳಿದ್ದಾಗಿದ್ರ ಹೋಗಿ ಹೋಗಿ ಆ ಹುಡುಗನ ಹತ್ರ ಕಿತ್ಕೊಂಡ್ ಬರ್ತಾ ಇದ್ದೀರಲ್ಲ ಕೊಟ್ಬಿಟ್ಟು ಟೇಪ್ ರೆಕಾರ್ಡ್ರನ್ನ ವಾಪಸ್ಸು ಕೊಡಲ್ಲ ಕೊಡಲ್ಲ ಮನೆಹಾಳ ದೇವರಿಗೆ ಕೆರೆದ ಪೂಜೆ ಅಂತ ಗಾದೆ ಗೊತ್ತಾ ಕೊಡಲ್ಲ ಕೊಡೋದು ಕೊಟ್ರೆ ಏನ್
ಬೇರೆ ಇನ್ನೆಲ್ಲಾದ್ರೂ ಇಂಥ ಕೆಲಸ ಮಾಡಿದ್ರೆ ನಿನ್ನ ಕಾಲು ಮುರಿದು ಕೈನಲ್ಲಿ ಚಿಪ್ ಕೊಟ್ಟು ರೈಲ್ವೆ ಸ್ಟೇಷನ್ಲ್ಲಿ ಕೂರಿಸ್ಬಿಡ್ತೀನಿ. ಬಡವ, ಹತ್ತಿ ನೋಡು. ಏನಪ್ಪ ಬರ್ರಿ ನೋಡ. ಓಹೋ, ಹ್ಮ್. ಬಂದ್ಯಾಕಂದ ಅಪ್ಪು? ಏನಾಯ್ತಪ್ಪ ತಲೆಗೇನ್ ಮಾಡ್ಕೊಂಡ್ರು? ಏನು ಹೆದರ್ಕೋಬೇಕಾಗಿಲ್ಲ. ಯಾರೋ ಪೋಕರಿಗಳು ಅವನ ಟೇಪ್ ರೆಕಾರ್ಡ್ ಅನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಸ್ವಲ್ಪ ಗಲಾಟೆ ಆಯ್ತು. ಸಣ್ಣದಾಗ ಒಂದ್ ಚೂರ್ ಪೆಟ್ಟು ಬಿದ್ದಿದೆ ಅಷ್ಟೇ, ಹೆದರ್ಕೊಳ್ಳೋಂಥದ್ದೇನಾಗಿಲ್ಲ. ನಮಸ್ಕಾರ. ನಮಸ್ಕಾರ. ಕೂತ್ಕಳಿ ಕೂತ್ಕಳಿ. ಇಲ್ಲಿ ನನ್ನ ಹೆಸರು ಪರಶುರಾಮ ಅಂತ. ಕೂಡ್ರಸಪ್ಪ ಸರ್. ಕೂತ್ಕೊಳ್ಳಿ ಸರ್. ಇಲ್ಲಿ ನಾನು ಕೂತ್ಕೋತೀನಿ. ಹೇಗಿದ್ದೀರಿ? ಏನು ಅಂತ ಹೇಳಿ. ಅವನ್ ದುಡಿಬೇಕು, ನಾನ್ ತಿನ್ಬೇಕು ಅಂತ ಹೀನ ಜನ್ಮ ನಂದು. ಪಾಪ ಓದ್ಕೊಂಡು ಆಟ ಆಡ್ಕೊಂಡು ಸಂತೋಷವಾಗಿ ಕಾಲ ಕಳೆಯೋ ವಯಸ್ಸು ಆ ಕೂಸಿಂದು. ಅವನ್ ದುಡಿದು ನನ್ನ ಹೊಟ್ಟೆಗೆ ಹಾಕ್ಬೇಕಾಗಿದೆ. ನನ್ನಂಥ ಪಾಪಿಗಳು ಬದುಕಿರಬಾರ್ದು. ಯಾಕಿನ್ನೂ ಇಟ್ಟಿದಾನೋ ಆ ದೇವ್ರು ನನ್ನ. ಯಾಕೆ ಅಷ್ಟು ನೋದ್ಕೋತೀರಿ? ಈ ಪ್ರಪಂಚದಲ್ಲಿ ನಮಗಿಂತ ಕಷ್ಟ ಪಡೋರು ಎಷ್ಟೋ ಜನ ಇದ್ದಾರೆ. ಅವ್ರನ್ನ ನೋಡಿ ನಾವು ಸಮಾಧಾನ ಪಟ್ಕೋಬೇಕಷ್ಟೇ. ಊಟ ಬಡಿಸ್ಲಾ? ಸಾರಿಗೆ ಅಷ್ಟು ಕಾಫಿ ಮಾಡ್ಕೊಡಪ್ಪ. ಏನ್ ಬಿಡ ಸರ್, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ ಸರ್. ಏನ್ ಬಿಡಪ್ಪ, ಥ್ಯಾಂಕ್ಸ್, ಮತ್ತೊಂದ್ಸಲ ಬರ್ತೀನಿ. ಬರ್ಲಾ? ನಮಸ್ಕಾರ. ಏನೋ ಅಂಟ್ಕೊಂಡ್ಬಿಟ್ಟಿದ್ಯಲ್ಲಪ್ಪ ಹಿಂದ್ಗಡೆ ಚೇರ್ಗೆ. ಹಳೇ ಚೇರ್ ಸರ್, ನಿನ್ನೆ ರಿಪೇರಿ ಮಾಡಿ ಸ್ವಲ್ಪ ಗಮ್ಮ ಕಾಣಿಸಿದ್ದೆ. ಸಾರಿ ಸರ್. ಇಟ್ಸ್ ಆಲ್ ರೈಟ್, ಪರವಾಗಿಲ್ಲ ಸರ್. ಹೋಯ್ತು, ಬರ್ತೀನಿ ಯಜಮಾನ್ರೆ. ಬರ್ಲೇನಪ್ಪ. ಒಳ್ಳೇದು ಸರ್. ಆಫೀಸಿಗೆ ಫೋನ್ ಮಾಡಿದ್ದೆ, ನೀವು ಹೊರಗಡೆ ಹೋಗಿದ್ದೀರಾ ಅಂತ ಹೇಳಿದ್ರು. ಬೇಜಾರು ಮಾಡ್ಕೋಬೇಡಿ, ಲಕ್ನೋದಿಂದ ಅಣ್ಣ ಬಂದಿದ್ದಾನೆ, ಅವನ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೀನಿ. ಹಾಯಾಗಿ ಲಕ್ನೋದಲ್ಲಿದ್ದ ನಿಮ್ಮ ಅಣ್ಣ ಇಲ್ಲಿಗೆ ಯಾಕೆ ವರ್ಗ ಮಾಡ್ಕೊಂಡ್ ಬಂದ ನನಗೆ ಹಿಂಸೆ ಕೊಡೋದಕ್ಕೆ? ಇರೋನೊಬ್ಬ ಅಣ್ಣ, ಅವನ ಮೇಲೆ ಯಾಕ್ರಿ ಕೋಪ ಮಾಡ್ಕೋತೀರಾ? ಅಲ್ಲ, ಹೊರಗಡೆಯಿಂದ ಆಯಾಸ ಪಟ್ಟು ಬಂದ ಗಂಡನ್ನ ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಹೆಂಡತಿ ಇಲ್ಲದೆ ಹೋದ್ರೆ ಕೋಪ ಬರೋದಿಲ್ವಾ? ಮಾತು ಕೇಳ್ತಾ ಇದೆಯಲ್ಲ, ನಾನ್ ಇದೀನಿ ಅಂತಲೇ ತಿಳ್ಕೊಳ್ಳಿ. ನೀನ್ ಕಟ್ಟೋ ತಾಳಿನ ಈ ಟೇಪ್ ರೆಕಾರ್ಡರ್ಗಾದ್ರು ಕಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಆರು ವರ್ಷ ಮೆಟ್ರಲ್ ಇದ್ರಲ್ಲ, ಆಗ ಈ ಟೇಪ್ ರೆಕಾರ್ಡರ್ ತಾನೆ ನಿಮ್ಮ ಹೆಂಡತಿ? ಹಾಗಾದ್ರೆ ಈ ಟೇಪ್ ರೆಕಾರ್ಡರ್ ನನ್ನ ಮೊದಲನೇ ಹೆಂಡತಿ, ನೀನು ಎರಡನೇ ಹೆಂಡತಿನ? ಏನಿದ್ರೆ ಏನೇ, ಇಟ್ಕೊಂಡವಳು ಇರೋವರೆಗೆ, ಕಟ್ಕೊಂಡವಳು ಕಡೆಯವರೆಗೆ. ನಿಮ್ಮನ್ ಮಾತಿನಲ್ಲಿ ಮೀರ್ಸೋರುಂಟಾ? ನೀನು ಕಟ್ಕೊಂಡ ಮೇಲೆ ತಾನೆ ಇಷ್ಟೊಂದು ಮಾತು ಕಲ್ತ್ಕೊಂಡಿದ್ದು. ನಾನು ಮಿಲ್ಟ್ರಿಯಲ್ಲಿ ಇದ್ದಾಗ ಅದೇನು ಗಂಭೀರವಾಗಿದ್ದೆ ನಾನು? ಅದೇನು ದೊಡ್ಡದಾನ? ಅದೇನು ಮೊದ್ಲು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ. ಏನ್ ಎದುರು ನೋಡಿದವ್ರಿಗಿಂತ ಹೆಚ್ಚ ಮಾತಾಡ್ತಾ ಇದೀಯ ನೀನು? ಬರ್ತೀನಿ. ರೀ ಏನ್ರಿ, ಡ್ರೆಸ್ ಚೇಂಜ್ ಮಾಡೋಕ್ ಇಷ್ಟ ಹೊತ್ತಾ? ಬೇಗ ಬನ್ರಿ. ಏನ್ ತಾಪತ್ರ ಏನು ನಿಂದು? ಬಂದೆ ಬಂದೆ. ನೆಕ್ಸ್ಟ್ ಕೂತ್ಕೊಳ್ಳಿ. ನಿಮ್ಗೆ ಇಷ್ಟವಾದ ಕ್ಯಾರೆಟ್ ಪಲ್ಯ, ಟೊಮೆಟೊ ಸಾರು, ಸಾಂಬಾರು ಎಲ್ಲ ಮಾಡಿದ್ದೀನಿ, ಬಡಿಸ್ಕೊಳ್ಳಿ.
ಸಪ್ಪೆ. ಉಪ್ಪು ಜಾಸ್ತಿ ತಿಂದ್ರೆ ಬಿಪಿ ಬರುತ್ತೆ, ಅದಕ್ಕೆ ನಾನೇ ಕಮ್ಮಿ ಹಾಕಿದೆ. ಓಹೋ, ಇವ್ರು ನಮ್ ಡಾಕ್ಟರ್. ಡಾಕ್ಟರ್ ರೀ ಹೇಳಿದ್ದು? ಹಾ ಆಗ್ಬಹುದು, ತಾವ್ ಹೇಳಿದ್ರೆ ಮುಗಿದೋಯ್ತು. ಓಕೆ ಮೇಡಮ್, ನಿಮ್ಗೆ ಇಷ್ಟ ಅಂತ ಟೊಮೆಟೊ ಸಾರ್ ಮಾಡಿದೀನಿ, ನೀವ್ ಹಾಕೊಳ್ಳೇ ಇಲ್ವಲ್ಲ? ಹಾಕೋತೀನಿ ಹಾಕೋತೀನಿ. ಹೇಗಿದೆ ರೀ ಸಾರು? ವೆರಿ ಫೈನ್, ವೆರಿ ಫೈನ್. ಏನು ಪ್ರಯೋಜನ, ಎದುರಿಗೆ ನೀನ್ ಇದ್ದಿದ್ರೆ ಅದ್ರ ರುಚಿಯೇ ಬೇರೆ. ಸಾರಿಪ್ಪ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾಡ್ಕೋತೀನಿ ಮಾಡ್ಕೋತೀನಿ. ಪುಣ್ಯಕ್ಕೆಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೀಯಲ್ಲ ನೀನು, ನೀವೇ ಮಾಡ್ಕೊಳ್ಳಿ ಅಂತ ನನಗೆ ಮೆಸೇಜ್ ಇಟ್ಟು ಹೋಗ್ಲಿಲ್ವಲ್ಲ. ಥ್ಯಾಂಕ್ಸ್. ನೋ ಮೆನ್ಷನ್ ಪ್ಲೀಸ್. ರೀ ಮೊಸರು. ಓ, ಅದ್ ಮರ್ತು ಬಿಟ್ಟಿದೆ ಅಲ್ವಾ, ಊಟದ ಕೊನೆಯಲ್ಲಿ ಮೊಸರು ತಿನ್ಬೇಕು, ದೇಹಕ್ಕೆ ತಂಪು. ಆಹಾ, ಒಳ್ಳೆ ಕೆನ ಮೊಸರು. ಇನ್ ಸ್ವಲ್ಪ ಅನ್ನ ಸೇರಿಸ್ಕೊಂಡ್ಬಿಟ್ರೆ ಬೆಟರ್ ಅಂತ ಕಾಣುತ್ತೆ. ಇರ್ಲಿ, ಇನ್ ಮುಗಿಸ್ಬಿಡೋಣ. ನಾನ್ ಪಕ್ಕದಲ್ಲೇ ಇದೀನಿ ಅಂತ ತಿಳ್ಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡಿ. ಅದ್ ಹೇಗೆ ನಿನ್ ಪಕ್ಕದಲ್ಲಿ ಇದ್ಯಾ ಅಂತ ತಿಳ್ಕೊಳ್ಳೋದು? ನಿನ್ ಶಾರೀರ ಇದೆ, ಶರೀರ ಇಲ್ವೇ? ನೀವ್ ಹೀಗೆ ಹೇಳ್ತೀರಾ ಅಂತ ನನಗ್ ಗೊತ್ತಿತ್ತು. ಆ ಶಾರೀರನೇ ಶರೀರ ಅಂತ ತಿಳ್ಕೊಂಡು ಹಳೆದನ್ನೆಲ್ಲ ನೆನ್ಸ್ಕೊಂಡ್ ಮಲ್ಕೊಳ್ಳಿ. ಅಯ್ಯೋ, ನಿನ್ ಮನೆ ಕಾಯುವಾಗ ಹಳೆದನ್ನೆಲ್ಲ ಜ್ಞಾಪಿಸ್ಕೊಂಡು ನಿದ್ದೆ ಎಲ್ಲೇ ಬರುತ್ತೆ, ಬುದ್ಧಿ ಕೆಟ್ಟೋಗುತ್ತೆ. ಪ್ರಯತ್ನ ಪಟ್ ನೋಡ್ರಿ, ನಿದ್ದೆ ತಾನಾಗೆ ಬರುತ್ತೆ. ಓಹ್, ಪ್ರಯತ್ನ ಪಟ್ ನೋಡೋದು. ಆಗ್ಬಹುದು ಆಗ್ಬಹುದು. ಗುಡ್ ನೈಟ್. ಗುಡ್ ನೈಟ್ ರೀ. ಇನ್ನು ಏನೇ ಚಿನ್ನ ನಿಂದು ಪಂಚಾಯತಿ? ಟೇಪ್ ರೆಕಾರ್ಡರ್ ಆಫ್ ಮಾಡ್ರಿ, ಸೆಲ್ ವೀಕ್ ಆಗಲ್ವಾ? ಬಹಳ ಜ್ಞಾಪಕ ಶಕ್ತಿ ಅಪ್ಪ ಇವಳಿಗೆ. ಉಷಾ, ನಾನ್ ಪಾಟ್ನಾದಲ್ಲಿದ್ದಾಗ ಒಂದು ಘಟನೆ ನಡೀತು ಕಣೆ. ಏನ್ರಿ ಅದು? ಒಂದು ರೆಡಿಮೇಡ್ ಶಾಪ್ ಹೋದ ಟೈ ಕೊಂಡ್ಕೊಳ್ಳೋಣ ಅಂತ ವಿಚಾರಿಸ್ದೆ. ಎಷ್ಟಪ್ಪ ಟೈ ಅಂತ? 60 ರೂಪಾಯಿ ಸಾರ್ ಅಂದ. ಅಲ್ಲಪ್ಪ, 60 ರೂಪಾಯಿ ಒಂದ್ ಜೊತೆ ಬೂಟ್ಸ್ ಸಿಗುತ್ತಲ್ಲ ಅಂತೆ. ಕರೆಕ್ಟಾಗಿ ಹೇಳಿದ್ರಿ. ಅದಕ್ಕೆ ಅವನೇನದ ಗೊತ್ತಾ? ಅಲ್ಲ ಸಾ, ಬೂಟ್ಸ್ ನ ಕುತ್ತಿಗೆ ಕಟ್ಕೊಳಕ್ ಆಗತ್ತ ಅಂತಾನೆಲ್ಲ ಹೇಳು ಮತ್ತೆ. ಏನ್ ಜೋಕ್ ಅಲ್ಲ? ನಾನೊಂದು ಒಗಟು ಹೇಳ್ತೀನಿ, ಬಿಡಿಸ್ತೀರಾ? ಸರಿ, ನಾನು ನಿನ್ನ ಕಟ್ಕೊಂಡಾಗಿನಿಂದ ಒಗಟು ಹೇಳ್ತಾನೆ ಇದೀಯಾ, ನಾನು ಬಿಡಿಸ್ತಾನೇ ಇದ್ದೀನಿ. ತಮಾಷೆ ಮಾಡ್ಬೇಡಿಪ್ಪ. ಹೇಳಿಯಪ್ಪ. ವ್ಯಾಪಾರ ಸಾಪಾರ ಯಾವಾಗ? ಯಾವಾಗ ಎದುರು ಬದ್ರು ಕೂತಾಗ. ಕೂತಾಗ ಅಳೋದು ಕರೆಯೋದು ಯಾವಾಗ? ನಾನ್ ನಿನ್ ಎರಡು ಬಿಡದಾಗ, ನಿನ್ ಬಾಯಿ ಬಿಡ್ಕೊಂಡಾಗ. ಅದಲ್ಲ ರೀ. ಹಿಂದ್ ಯಾವ್ದ್ರಿ? ಅಳೋದು ಕರೆಯೋದು ಅರ್ಧ ಒಳಕ್ ಹೋದಾಗ. ನಗೋದು ನಲಿಯೋದು ಯಾವಾಗ? ನಾನ್ ನಿನ್ನ ಗಟ್ಟಿಯಾಗಿ ಅಪ್ಪುಗೊಂಡಾಗ. ನೀವ್ ಹೀಗ್ ತೊಂದರೆ ಕೊಡ್ತಿದ್ರೆ ನಾನು ಹ್ಯಾಂಗ್ ಹೇಳಿ? ಹೇಳಿ ಹೇಳಿ. ನಗೋದು ನಲಿಯೋದು ಗಟ್ಟಿ ಒಳಕ್ ಹೋದಾಗ. ಬಳೆಗಾರ ಹೆಣ್ಮಕ್ಳು ಬಳೆ ತೊಡಸ್ದಾಗ. ಇದು ಹೆಣ್ಮಕ್ಳು ಹೋಗ್ಬಿಟ್ಟು ಗಂಡು ಮಕ್ಕಳದಲ್ಲ. ಮಾತ್ನಲ್ಲಿ ನಿಮ್ಮನ್ ಮೀರ್ಸೋಕಾಗತ್ತಾ? ಜೋಕ್ ನಲ್ಲಿ ನಿನ್ ಮೀರ್ಸೋದಕ್ಕಾಗತ್ತಾ? ಏನ್ರಿ ಇದು? ಇದು ನನ್ನ ಹೆಂಡತಿ ಸರ್. ವಾಟ್? ಸಾರಿ ಸರ್, ಟೇಪ್ ರೆಕಾರ್ಡರ್. ಅದು ಗೊತ್ತಿದೆ. ಮಧ್ಯರಾತ್ರಿ ಏನ್ರಿ ಇದು ಗಲಾಟೆ? ಯಾವ್ದು ಸರ್ ಗಲಾಟೆ? ಇದು ನನ್ನ ಹೆಂಡತಿ ಮಧುರವಾದ ಧ್ವನಿ ಸರ್. ಸಾರ್, ನಿಮಗೆ ವಾರ್ ಫೀಲ್ಡ್ ಅಲ್ಲಿ ಇದ್ದು ಇದ್ದು ಕಿವಿ ಕೆಟ್ಟ ಹೋಗ್ಬಿಟ್ಟಿದೆ. ಒಂದ್ ಚಿಟಿಕೆ ಸೌಂಡ್ ಕೇಳಿದ್ರು ಬಾಂಬ್ ಬಿತ್ತು ಅಂತ ಒದ್ದಾಡ್ತೀರಾ. ವಾಟ್? ಸಾರಿ ಸರ್, ನಿಮ್ ತಾಪತ್ರ ನಾನು ಹೇಳಿದೆ ಅಷ್ಟೇ. ಮಿಸ್ಟರ್ ಪರಶುರಾಮ್, ರಾತ್ರಿ ಹೊತ್ತಿನಲ್ಲಿ ಲಿವಿ ರೀತಿ ಟೇಪ್ ರೆಕಾರ್ಡ್ ಹಾಕಿದ್ರೆ ಬೇರೆಯವ್ರಿಗೆ ತೊಂದರೆ ಆಗಲ್ಲ? ಮನುಷ್ಯನಾದವನಿಗೆ ಸ್ವಲ್ಪ ರಸಿಕತೆ ಬೇಕು ಸರ್. ಸಾರ್, ನಿಜವಾದ ಗಂಡಸಾದವನಿಗೆ ಅವನ ಹೆಂಡತಿ ಧ್ವನಿ 10 ನಿಮಿಷ ಕಿವಿಗೆ ಬಿದ್ರೆ ಸಾಕ್ ಸರ್, 10 ದಿವಸ ಹೊರಾಡೋಷ್ಟು ಶಕ್ತಿ ಬರುತ್ತೆ. ಪ್ರೇಮ ಪ್ರೀತಿ ವಿಷಯ ನಿಮಗೇನು ಗೊತ್ತಾಗಬೇಕು? ವಾಟಬಲ್ ನ ಲಡ್ಡುಂಡೆ ಸಮಾಚಾರ. ವಾಟ್? ಸಾರಿ ಸರ್. ಸರ್, ಅವ್ರಿಗೆ ಇಬ್ಬರೇನ್ರು? ಇಬ್ಬರೇನ್ರು? ಅದಕ್ಕೆ ಪ್ರೀತಿ ಡಿವೈಡ್ ಆಗ್ಬಿಟ್ಟಿದೆ. ಏನಾ ಪರ್ಸನಾಲಿಟಿ, ಇಬ್ರ 4 ಜನ ಆದ್ರೂ ತಡೆಯುತ್ತೆ. ಪರಶುರಾಮ್. ಎಸ್ ಸರ್. ಕರ್ದ್ರ? ನೌ ದ ಟೈಮ್ ಇಸ್ 12 o'clock. ಪ್ಲೀಸ್ ಟೇಪ್ ರೆಕಾರ್ಡ್ ನ ಪಕ್ಕಕ್ಕೆ ಇಟ್ಟು ನಿದ್ರೆ ಮಾಡಿ. ಯು ಅಂಡರ್ಸ್ಟ್ಯಾಂಡ್? ಸರ್ ಸರ್, ಇಲ್ಲಿ ನೋಡಿ, ತಲೆ ತೆಗೆದಿಟ್ಬಿಡಿ ಅಂತ ಹೇಳಿ ತೆಗೆದಿಟ್ಬಿಡ್ತೀನಿ. ಟೇಪ್ ರೆಕಾರ್ಡ್ ಮಾತ್ರ ಆಫ್ ಮಾಡೋಣ, ಪಕ್ಕಕ್ಕೆ ಕೆಡೋದಿಲ್ಲ. ವಾಟ್ ಎ ಸ್ವೀಟ್ ವಾಯ್ಸ್ ನನ್ ಡಾರ್ಲಿಂಗ್. ಪರಶುರಾಮ್, ಈ ವಿಷಯದಲ್ಲಿ ಸಾರಿ ಸರ್. ಓಕೆ ಓಕೆ, ಡೂ ಇಟ್. ಆದ್ರೆ ವಾಲ್ಯೂಮ್ ಕಮ್ಮಿ. ಯು ಅಂಡರ್ಸ್ಟ್ಯಾಂಡ್? ಥ್ಯಾಂಕ್ ಯು ಸರ್. ಓಕೆ. ಆಹಾ, ರಸಿಕರು ರಸಿಕರು, ಎಷ್ಟೇ ಆಗಲಿ ಇಬ್ಬರೇನ್ರು. Left, right, left. Left, right, left. Left, right, left.
ಓಪನ್ ಇಟ್. ಈ ಮ್ಯಾಪ್ನ ಕ್ಲೀನಾಗಿ ಒಬ್ಸರ್ವ್ ಮಾಡಿ. ಇದರಲ್ಲಿರೋ ರೂಟ್ ಪ್ರಕಾರ ನೀವು ಪ್ರಯಾಣ ಮಾಡಬೇಕು. ಇಲ್ಲಿಂದ 20 ಮೈಲಿ ದೂರದಲ್ಲಿ ನಮ್ದು ಇನ್ನೊಂದು ಕ್ಯಾಂಪ್ ಇದೆ. 2 ದಿವಸದಲ್ಲಿ ಅಲ್ಲಿ ಬಂದು ಸೇರ್ಬೇಕು. ಯು ಅಂಡರ್ಸ್ಟ್ಯಾಂಡ್ ಸರ್? ವಾಟ್ ಅಬೌಟ್ ಫುಡ್ ಸರ್? ಈಗ ನಿಮ್ಮ ಬ್ಯಾಗಲ್ಲಿ ಎಷ್ಟು ಫುಡ್ ಇದೆಯೋ ಅಷ್ಟೇ ಫುಡ್. ಇದೇ ನಿಮಗೆಲ್ಲ ಫೈನಲ್ ಟೆಸ್ಟ್. ಯಾರು ಫಸ್ಟ್ ಅಲ್ಲಿಗೆ ಬಂದು ರೀಚ್ ಆಗ್ತಾರೋ ಅವ್ರಿಗೆ ರ್ಯಾಂಕ್ ಸಿಗುತ್ತೆ. ಯು ಅಂಡರ್ಸ್ಟ್ಯಾಂಡ್ ಸರ್? ಎಸ್. 20 ಮೈಲಿ ನಡೆಯೋದಕ್ಕೆ 2 ದಿವಸ ಬೇಕೆ? ಕೇವಲ 24 ಅವರ್ಸ್ ಅಲ್ಲಿ ರೀಚ್ ಆಯ್ತೀನಿ ಸರ್. 24 ಗಂಟೆನೆ ಸರ್? ನಾನು 16 ಅವರ್ಸ್ ನಲ್ಲಿ ರೀಚ್ ಆಗ್ತೀನಿ ಸರ್. 16 ಅವರ್ಸ್ ಬೇಕಾ ಸರ್? 6 ಅವರ್ಸ್ ನಲ್ಲಿ ತಲುಪಿ ರ್ಯಾಂಕ್ ತಗೊಂತೀನಿ ಸರ್. ರ್ಯಾಂಕ್ ಯಾಕೆಂದ್ರೆ ಇವ್ರು ಯಾರಿಗೂ ಹೆಂಡ್ರು ಮಕ್ಕಳಿಲ್ಲ ನೋಡಿ, ಅದಕ್ಕಷ್ಟು ಧೈರ್ಯ. ಅಂಡರ್ವೇವರ್ಸ್ಗಳು. ಸೈಲೆನ್ಸ್, ಸೈಲೆನ್ಸ್. ನೀವು ಹೋಗ್ತಾ ಇರೋದು ತಾರ್ ರಸ್ತೆಯಲ್ಲ, ಕಾಡ್ ರಸ್ತೆಯಲ್ಲಿ. ಲುಕ್ ದಟ್ ಸರ್. ಮಾರ್ಚ್. ಲೆಫ್ಟ್ ರೈಟ್, ಲೆಫ್ಟ್ ಲೆಫ್ಟ್ ರೈಟ್, ಲೆಫ್ಟ್ ಲೆಫ್ಟ್ ಲೆಫ್ಟ್. ಇಲ್ಲಿ ಸತ್ರೆ ಯಾವ ಹಳೆ ಸೈಕಲ್ ಚಕ್ರನು ಸಿಕ್ಕಲ್ವಲ್ಲೋ. ಯಾವ ಉತ್ತದಲ್ಲಿ ಯಾವ ಆವಿದ್ಯೋ ನಿಮ್ಮ ತಲೆಯಲ್ಲಿ ನಡೆಯ. ಹುಷಾರಾಗತ್ತಿ, ಹುಷಾರಾಗತ್ತಿ, ಕೈ ಜಾರತೆ ಬಿಗಿಯಾಗಿ ಹಿಡ್ಕೊಳ್ಳಿ. ಶಂಕರ, ಏನು ನಿನ್ಗೋಳು? ಇಲ್ಲಿ ಹುಲಿ ಅಷ್ಟೇನು, ಸಿಂಹ, ಚಿತ್ತೆ, ಆನೆ ಎಲ್ಲ ಇದೆಯೋ. ಶಂಕರ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಕಡಿಮೆ ಆಗ್ಲಿ ಅಂತ ನಮ್ಮನ್ನಿಲ್ಲಿ ಟೆಸ್ಟ್ಗೆ ಅಂತ ಕಳಿಸಿರ್ಬಹುದು. ಇದ್ರೆ ಇರ್ಬಹುದು. ಅಲ್ಲಪ್ಪ, ಏನ್ 24 ಅವರ್ಸ್, 16 ಅವರ್ಸ್, 8 ಅವರ್ಸ್ ಅಂತ ಹೇಳ್ತಾ ಇದ್ರು? ಎಲ್ಲಪ್ಪ ಅವರು ಇಲ್ಲೇ ಇದಾರೆ ಸರ್. ಈಗ ನಾವು ಬಂದಿರೋದು ಬರೀ 5 ಕಿಲೋಮೀಟರ್ಸ್ ಸರ್. ಇನ್ನು 20 ಕಿಲೋಮೀಟರ್ ಹೋಗ್ಬೇಕಲ್ಲೋ. ಏನೋ ಹುಮ್ಮಸ್ನಲ್ಲಿ ಅನ್ಬಿಟ್ಟು ಸರ್. ಮಾತಾಡಬಾರ್ದು, ಕೆಲಸದಲ್ಲಿ ತೋರಿಸ್ಬೇಕು. ಅದಕ್ಕೆ ದೊಡ್ಡವರು ಹೇಳಿದ್ದಾರೆ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಆ ವಯಸ್ಸಿನಲ್ಲಿ ಎಲ್ಲರೂ ಹಾಗೆ, ನೀವು ನಾವೆಲ್ಲ ಅಷ್ಟೇ. ಮಲ್ಕೊಳ್ಳಿ, ಮಲ್ಕೊಳ್ಳಿ, ಬೆಳಿಗ್ಗೆ ಬೇಗ ಹೊರಟ್ಬಿಡೋಣ. ಏನಪ್ಪ ಎಲ್ಲ ಕೂತ್ ಬಿಟ್ರಿ, ಏನ್ ಸುಸ್ತಾಗೋಯ್ತಾ? ಅಯ್ಯಪ್ಪ, ಆಗಾಳಪ್ಪ, ಎಲ್ಲ ಕೂತ್ ಬಿಟ್ಟಿದ್ದಾರೆ. ಹಾ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಸುಸ್ತಾಗ್ತಾ ಇದೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಅಬ್ಬಬ್ಬಬ್ಬಬ್ಬ, ಮಂಡಿ ಮಂಡಿ ಮಂಡಿ. ಆಹಾ ಹಾ ಹಾ ಹಾ, ಅಬ್ಬಬ್ಬಬ್ಬ, ಏನ್ ಹಿತವಾಗಿದೆ ಅಂದ್ರೆ ಅವಳಿರಬೇಕಾಗಿತ್ತು. ಹ್ಮ್.
ನೀ ಓಡು ಮುಂದೆ ನಾನಿನ್ನ ಹಿಂದೆ, ನೀ ಓಡು ಮುಂದೆ ನಾನಿನ್ನ ಹಿಂದೆ, ಬರುವೆ ಬರುವೆ ನಿನ್ನ ಬಳಸಲು ಬರುವೆ, ತರುವೆ ನಿನಗೆ ಸಿಹಿ ಕಾಣಿಕೆ ತರುವೆ, ಬೇಲೂರಿನ ಬಾಲೆ ಈ ಕೊರಳಿಗೆ ಮಾಲೆ, ನೀ ಓಡು ಮುಂದೆ ನಾನಿನ್ನ ಹಿಂದೆ, ನೀ ಓಡು ಮುಂದೆ ಸರ್. ಗುಡ್, ವೆರಿ ಗುಡ್. ಹೇ ಯು, ಸಾರಿ ಸರ್. ಸೆವೆನ್
ಯಾರಪ್ಪ ಬೆಳಿಗ್ಗೆನೆ? ಏನ್ ಹಾಲ್ನವರು, ಕೆಲಸದವರು, ಪೇಪರ್ನವರು? ಹಾ ಬಂದೆ. ಉಷಾ ಬಿಡೋದಾ? ರಾತ್ರಿ ಎಲ್ಲ ನಿಂದೆ ಕನಸು ನನಗೆ. ಒಂದು ದಿನ ಬಿಟ್ಟಿರೋಕ್ ಆಗ್ತಾ ಇಲ್ವಲ್ಲ ನಿನ್ನ. ನೀನಾ? ಪಾಪ ನೀನ್ ಇಲ್ಲಿದ್ದೀಯಾ? ನೀನು ಅಂತ ತಿಳ್ಕೊಂಡು ನಿಮ್ಮ ಅಮ್ಮನ ಎತ್ಕೊಂಡ್ಬಿಟ್ಟೆ ನಾನು. ಅದು ನಿದ್ದೆ ಗಂಡು ನೋಡು, ನಿದ್ದೆಗೇಡೋ ಬುದ್ಧಿಗೇಡೋ ಅಂತ ಒಂದೇ ಕನ್ಫ್ಯೂಸ್ ಕಣಯ್ಯ. ಹೌದು ಡ್ಯಾಡಿ, ನಂಗೂ ನಿದ್ದೆ ಗಂಡು. ನಿನಗೂ ನಿದ್ದೆ ಇಲ್ವಾ? ಪಾಪ ಅದು ಹೊಸ ಜಾಗ ನೋಡು, ನಾನಿಲ್ದೆ ನಿನ್ ನಿದ್ದೆ ಹೇಗ್ ಬರ್ಬೇಕು? ಅಯ್ಯೋ ಪಾಪ. ಹೇಗಿದ್ದ ನಿಮ್ಮ ಅಣ್ಣ? ಚೆನ್ನಾಗಿದ್ದಾನಾ? ಚೆನ್ನಾಗಿದ್ದಾರೆ. ಏನೋ ಒಂದು ವರ್ಷ ಇರ್ತಾನಂತ? ಮೂರು ವರ್ಷ ರೀ. ಮೂರು ವರ್ಷನ? ಬಾಬ್ರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ರೀ, ಏನ್ ಸಮಾಚಾರ? ನಿಮ್ಮ ದಯದಿಂದ ನನ್ನ ಮಗನಿಗೆ ಡೊನೇಷನ್ ಇಲ್ದೇನೆ ಸೀಟ್ ಸಿಕ್ತು. ನಿಮ್ಮ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ನಿಮ್ ಮಗ ಬುದ್ಧಿವಂತ, ಅದಕ್ಕೆ ಸೀಟ್ ಸಿಕ್ಕಿದೆ. ಆಮೇಲೆ ಸರ್, ನನ್ನ ಮಗಳ ಸ್ಕಾಲರ್ಶಿಪ್ ವಿಚಾರ ಹೇಳಿದ್ದೆ, ಏನಾಯ್ತೋ ಗೊತ್ತಾಗ್ಲಿಲ್ಲ. ಅದು ನೆನ್ನೆ ಫೋನ್ ಮಾಡಿದೆ, ಪ್ರಿನ್ಸಿಪಾಲ್ ಊರಲ್ಲಿ ಇಲ್ವಂತೆ. ಬಂದ ತಕ್ಷಣ ಮಾತಾಡ್ತೀನಿ. ಒಳ್ಳೆ ಸರ್, ಬರ್ತೀನಿ. ನಮಸ್ಕಾರ ಸರ್. ಓ, ಏನಾಗ್ಲೇ ಬಂದ್ಬಿಟ್ಟಿದ್ದೀರಾ? ನಾನು ಹೇಳಿದ್ದೆಲ್ಲ ಜ್ಞಾಪಕಿದೆ ತಾನೆ? ಕರೀತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. 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 ಸುರೇಶ್ ಸರ್, ಒಂದ್ ನಿಮಿಷ ಒಳಗಡೆ ಬನ್ನಿ. ಸರಿ ಸರ್. ನೀವು ಒಂದ್ ನಿಮಿಷ ಬನ್ನಿ. ಸರಿ ಸರ್. ಸುರೇಶ್ ಸರ್, ನಿನ್ನೆ ಯಾಕೆ ಆಫೀಸಿಗೆ ಬರಲಿಲ್ಲ ನೀವು? ತುಂಬಾ ಫೀವರ್ ಇತ್ತು ಸರ್. ಓಹೋ, ನಳಿನಿ ನೀವ್ಯಾಕೆ ಆಫೀಸಿಗೆ ಬರಲಿಲ್ಲ? ನಮ್ ತಂದೆಗೆ ತುಂಬಾ ಫೀವರ್ ಇತ್ತು ಸರ್. ಓಹೋ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗಿತ್ತೇನು? ಹೌದು ಸರ್. ಹೇಗಿದ್ದಾರೆ ಇವಾಗ? ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಸರ್, ತುಂಬಾ ವೀಕ್ ಆಗಿದ್ದಾರೆ. ಓಹೋ. ಏನ್ ಶಾಮಣ್ಣವ್ರೆ, ಇಷ್ಟು ಬೇಗ ಹುಷಾರಾಗಿ ಬಂದ್ಬಿಟ್ರಿ? ಮತ್ತೆ ನಿಮ್ ಮಗಳು ಹೇಳಿದ್ರು ನಿಮ್ಗೆ ಎದ್ ನಿಂತ್ಕೊಳಕ್ ಆಗ್ತಾ ಇಲ್ಲ ಅಂತ. ಎದ್ ನಿಂತ್ಕೊಳಕ್ ಆಗಲ್ಲ ಸರ್, ಇವ್ರಿಬ್ರಿಗೂ ಜಾಡ್ಸೋದಿಯಕ್ಕಾಗುತ್ತೆ. ಹಾ 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 ಹಾ, ಬೇಡ ಬೇಡ, ಅಷ್ಟು ದೂರ ದುಡ್ಕೋದ್ ಬೇಡ. ಏನ್ ಸುರೇಶ್, ನೆನ್ನೆ ನಿಮಗೂ ಫೀವರ್ ಬಂದಿತ್ತು, ನಳಿನಿ ತಂದೆಗೂ ಫೀವರ್ ಬಂದಿತ್ತು, ಅದಕ್ಕೆ ನೀವಿಬ್ರು ಸಾಟರ್ಡೆ ನೈಟ್ ಫೀವರ್ ಸಿನಿಮಾ ನೋಡೋದಕ್ ಹೋದ್ರ? ಪ್ಲಾಜಾ ಥಿಯೇಟರು, ರೋಯಮ್ಮು, ಸೀಟ್ ನಂಬರ್ 17-18 ಅಲ್ಲ? ಲವ್ ಮಾಡೋ ತಪ್ಪಲ್ಲ, ಡ್ಯೂಟಿನ ನೆಗ್ಲೆಕ್ಟ್ ಮಾಡಿ ಡ್ಯೂಯೆಟ್ ಹಾಡೋ ತಪ್ಪು. ಏನಂತೀರಿ ಶಾಮಣ್ಣವ್ರೆ? ಕರೆಕ್ಟ್ ಸರ್, ಕರೆಕ್ಟ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಗಳು ನಿಮ್ಗೆ ಕಷ್ಟ ಕೊಡದೆ ಗಂಡನ್ನ ತಾನೇ ಹುಡುಕೊಂಡಿದ್ದಾರೆ. ಆದಷ್ಟು ಬೇಗ ಮದುವೆ ಮಾಡಿಬಿಡಿ, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಮಿಸ್ಟರ್ ಸುರೇಶ್ ಸರ್, ಆ ಗ್ಲಾಸ್ ಫ್ಯಾಕ್ಟರಿ ಸ್ಟ್ರೈಕ್ ನಡೀತಾ ಇದೆಯಲ್ಲ, ಸೆಕ್ಯೂರಿಟಿ ಬೇಕು ಅಂತ ಕೇಳಿದ್ರು, ಕಳಿಸಿದ್ರ? ಕಳಿಸಿದೀನಿ ಸರ್. ಗುಡ್. ಪರಶುರಾಮ್ ರಾಯ್ರೆ, ತುಂಬಾ ಥ್ಯಾಂಕ್ಸ್, ಥ್ಯಾಂಕ್ ಯು ವೆರಿ ಮಚ್. ಏ ಕ್ಯಾಮರಾ ಮ್ಯಾನ್ ತಮ್ಮ, ನೀನ್ ಕೇಳಿಗೆ ಬಿದ್ರು ಪರವಾಗಿಲ್ಲ, ಕ್ಯಾಮರಾ ಕೇಳೋಬೇಡ್ವೋ. ಫೈನಾನ್ಸರ್ ಸಾಹೇಬ್ರ, ಕರೆ ಹೇಳಬೇಕಂದ್ರೆ ನಾ ಸಣ್ಣ ಪುಟ್ಟ ವ್ಯವಹಾರ ಮಾಡೋ ಮನುಷ್ಯನೇ ಅಲ್ರಿ, ಏನೇ ಮಾಡ್ಲಿ ದೊಡ್ಡದಾಗ ಮಾಡಿಬಿಡವ ನಾನು. ಸರಿ, ಈ ಏನ್ ನಾವು ಸಿನಿಮಾ ತೆಗಿತಾ ಇದೀವಿ ನೋಡ್ರಿ, ಈ ಸಿನಿಮಾ 70mm 6 ಟ್ರ್ಯಾಕ್ ಮಲ್ಟಿ ಸ್ಟಾರ್ ರೀ, ರೀ ರಿಕಾರ್ಡಿಂಗ್ ಎಲ್ಲಿ ಗೊತ್ತದೇನೆ? ಲಂಡನ್ ಆಗ್ರಿ. ಓ, ಕಥೆನು ಲಂಡನ್ ದೇನು? ಅದನ್ನ ನಮ್ಮಾಕೆನೆ ಬರ್ದಿರೋದು. ಸಂಭಾಷಣೆ ನಿಮ್ಮ ಮಗ ಬರ್ದ? ಅವಿನ್ನು ಸಣ್ಣ ಹುಡುಗ ರೀ, ಸಾಹಿತ್ಯ ರತ್ನ ಚಿ ಉದಯಶಂಕರ್ ಅದರಲ್ರಿ, ಅವ್ರು ಬರೆಯಕ್ ಹತ್ಯಾರ. ಎಡಿಟಿಂಗು? ಎಡಿಟಿಂಗ್ ಅವ ಭಟ್ಟ ವತ್ಸಲ. ಮ್ಯೂಸಿಕ್?
ಮ್ಯೂಸಿಕ್ ಹಂಸಲೇಖಾರಿ. ಓ ಹಾಗಾದ್ರೆ ದೊಡ್ಡ ಪಿಕ್ಚರ ಬಿಡಿ. 70 mm 6 ಟ್ರ್ಯಾಕ್ ರೀ, ಇದಕ್ಕಿಂತ ದೊಡ್ಡದು ಯಾವ್ದದ ಹೇಳ್ರಿ ಸಾಹೇಬ್ರೆ. ರೇ ಮೊದಲು ಈ ಪಿಕ್ಚರ್ ಮುಗಿಸಿ. ರೇ ಉಳ್ಳಾಗಡ್ಡಿಯವರೇ, ಗಂಟೆ 10:30 ಆಯ್ತು, ಇನ್ನು ಹೀರೋಯಿನ್ ಬರ್ಲಿಲ್ವಲ್ರಿ? ಗಾಡಿ ಕಳಿಸಿನಪ್ಪ, ಇನ್ನೇನು ಬಂದ್ಬಿಡ್ತಾರ? ಹಲ್ಲ ಉಳ್ಳಾಗಡ್ಡಿ ಶರಣ್ರಿ ಅಪ್ಪ. ಏ ಶಿವ, ಎರಡು ಚಾ ತಗೊಂಡ್ಬರು. ನಮಸ್ಕಾರ. ಓ ನೀವೇನೆ ಈ ಪಿಕ್ಚರ್ ಹೀರೋ? ಆಯ್ತು, ನೆಕ್ಸ್ಟ್ ಪಿಕ್ಚರ್ ನೋಡೋಣ. ಥ್ಯಾಂಕ್ ಯು. ಹಾ ಮಿಸ್ಟರ್ ಉಳ್ಳಾಗಡ್ಡಿ, ಒಂದ್ ನಿಮಿಷ ಬರ್ತೀರಾ? ನಮ್ಮ ಪಿಕ್ಚರ್ ಸಾಂಗ್ ನಿಂತು ಹೋಗ್ಬಿಟ್ಟಿದೆ, ಎರಡು ದಿನ ನೀವು ಹೀರೋಯಿನ್ ಬಿಟ್ಕೊಟ್ರೆ ನಮ್ಮ ಪಿಕ್ಚರ್ ಮುಗಿಸ್ಕೋತೀನಿ. ಆಗುದಿಲ್ರಿ, ಅದಾಗುದಿಲ್ರಿ. ಅಲ್ಲ ಸರ್, 20 ದಿವಸ ಬಲ್ಕ್ ಕಾಲ್ ಶೀಟ್ ಇಟ್ಕೊಂಡಿದ್ರ, ಒಂದ್ ಎರಡು ದಿವಸ ಬಿಟ್ಕೊಟ್ರೆ ನಾವು ಬದುಕೋತೀವಿ. ಆಗುದಿಲ್ಲಪ್ಪ, ತಮಾಮ್ ಆಗುದಿಲ್ರಿ. 20 ದಿವಸ ಆಯ್ಕಿದ ಹೋಲ್ಸೇಲ್ ಡೇಟ್ ತಗೊಂಡೇ ನಮ್ ಕತಿ ಇನ್ನ ಮುಗಿಯೋದು. ಏನ್ರಪ್ಪ, ನಾನೇ ನಿಮ್ಮಂಗೆ 3rd class 35 mm ಸಿನಿಮಾ ತೆಗಿಯಕತ್ತೀನೇನು? 70 mm 6 track ಮಲ್ಟಿ ಸ್ಟಾರ್ ರೋಮ್ಯಾನ್ಸ್ ಸಸ್ಪೆನ್ಸ್ ಆಕ್ಷನ್ ಮೂವಿ ಅದ ಇದು. ಹೀರೋಯಿನ್ ಬಂದಂಗ ಆತು ನೋಡ್ರಪ್ಪ. ಶರಣ್ ರೀ, ಮಾರಣಿ ದೇವಿ ಅವರ ಶರಣ. ಏನ್ ಸರ್, ಮನೇಲಿ ನನ್ ಕಾರ್ ರಿಪೇರಿ, ಯಾವ್ದಾದ್ರು ಕಾರ್ ಕಳ್ಸಿದ್ರೆ ಅಂಬಾಸಡರ್ ಕಳ್ಸಿದ್ರಲ್ಲ, ದಾರಿಲಿ 2 ಸತಿ ನಿಂತೋಯ್ತು. ನಿಮ್ಮ ಸಲುವಾಗಿ ಫಾರಿನಿಂದ 2 ಗಾಡಿ ತರಿಸಿದ್ದೀರಿ. ಒಂದನ್ನ ನಮ್ಮ ಆಕಿ ಮಾರ್ಕೆಟ್ ತಗೊಂಡ್ ಹೋಗ್ಯಾಳ, ಇನ್ನೊಂದನ್ನ ನನ್ನ ಮಗ ಕಾಲೇಜಿಗೆ ತಗೊಂಡ್ ಹೋಗ್ಯಾನ. ಬ್ಯಾಕಪ್ ಆಗೋ ಟೈಮ್ 2 ಗಾಡಿ ಬಂದ್ಬಿಡ್ತದ, ಅದ್ರಾಗೆ ಕುಂತ್ಕೊಂಡು ಹೋಗ್ಬಿಡ್ರಲ್ಲ. ಓಕೆ ಓಕೆ, ವಾಟ್ಸ್ ದ ಸೀನ್ಸ್ ಅನ್ನ ಹೇಳ್ತೀನಿ. ಏನ್ ಸರ್ ಈಗ ಮಾಸುಜಿ ಬನ್ನಿ ನೋಡಿ, ಹೀರೋಯಿನ್ ಇಲ್ಲಿ ಹೀರೋಗೋಸ್ಕರ ವೇಟ್ ಮಾಡ್ತಿರ್ತಾಳೆ, ಹೀರೋ ಬರ್ತೀನಿ ಅಂತ ಹೇಳಿರ್ತಾನೆ. ಅಷ್ಟರಲ್ಲಿ ನಿಮ್ ಕಡೆಯವರು ಒಂದ್ 4 ಜನ ರೌಡಿಗಳು ಕಾರ್ ನಲ್ಲಿ ಬಂದು ಹೀರೋಯಿನ್ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗ್ತಾರೆ. ಆಮೇಲೆ ಹೀರೋ ಬರ್ತಾನೆ, ಹೀರೋ ಬಂದ್ಬಿಟ್ಟು ಮೋಟರ್ ಬೈಕ್ ಚೇಂಜ್ ಮಾಡ್ತಾನೆ, ಚೇಂಜ್ ಮಾಡ್ಬಿಟ್ಟು ಹೀರೋಯಿನ್ ಸೇವ್ ಮಾಡ್ತಾನೆ. ಇದು ಸೀಕ್ವೆನ್ಸ್. ಹಂಗಾದ್ರೆ ಒಂದ್ ಕೆಲಸ ಮಾಡೋಣ, ಫಸ್ಟ್ ಕಿಡ್ನಾಪ್ ತೆಗೆದು ಬಿಡೋಣ. ಕಿಡ್ನಾಪ್ ಹೆಂಗ್ ತೆಗೆದು ಬಿಡೋಣ? ಓಕೆ, ಫೈಟರ್ಸ್ ಬಂದ್ರಪ್ಪ. ಏನ್ ಮಾಡ್ತೀರಿ ಈಗ? ನೀವೇನ್ ಮಾಡಿ ಅಂದ್ರೆ ಕಾರ್ ನಲ್ಲಿ ಹತ್ಕೊಂಡು ಆ ಮೂಲೆಯಲ್ಲಿರಿ. ಸರಿ, ನಾನ್ ಕರೆದಾಗ ಬಂದು ಹೀರೋಯಿನ್ ಇಲ್ಲಿ ಕೂತಿರ್ತಾಳೆ, ಎತ್ತ ಹಾಕೊಂಡು ಸ್ಟ್ರೈಟ್ ಹೊರಟೋಗ್ಬಿಡಿ. ಸರಿ ಮಾಸ್ಟರ್. ಎಲ್ಲ ಮಾಸ್ಕ್ ಹಾಕೊಳ್ಳಿ, ಹೊರಡಿ, ಹೋಗಿ ಹೋಗಿ. ಟೇಕ್ ಮಾಡೋಣ ಸರ್. ಕ್ರೈನ್ ರೆಡಿಯಾನಪ್ಪ? ರೆಡಿ ಸರ್. ನೋಡ, ಕಾರ್ ಇಲ್ಲಿಗೆ ಬಂದಾಗ ನೀನು ಕ್ರೈನ್ ಮೇಲೆ ಹೋಗ್ಬೇಕು. ಓಕೆ, ಆರ್ಡರ್ ಮಾಡಿ ಸರ್. ಓಕೆ, ಕ್ಲ್ಯಾಪ್ ಇನ್, ಸ್ಟಾರ್ಟ್ ಸೌಂಡ್. ರನ್ನಿಂಗ್ ಸರ್. ಉಳ್ಳಾಗಡ್ಡಿ ಫಿಲ್ಮ್ಸ್ ಪ್ರೊಡಕ್ಷನ್ ನಂಬರ್ 1 70 mm 6 track 24:1 ಟೇಕ್ 1 ಕ್ಲ್ಯಾಪ್ ಆಕ್ಷನ್. ಏ ವಿಜಲ್ ಕೊಡೆ. ಎಲ್ಲೇ ಕಾರ ಬತ್ತಾ ಇಲ್ಲ? ಏ ಕಟ್ 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 ಕಟ್. ಏನ್ ಅಡಾಸ್ ಕಾರ ಇದು? ಏ ಇನ್ನೊಂದ್ಸರಿ ವಿಜಲ್ ಕೊಡೆ. ಹಾ ಸರ್, ಕಾರ್ ಬರ್ತಾ ಇದೆ, ಬರ್ತಾ ಇದೆ. ಶಾರ್ಟ್ ಕ್ಯಾಮ್ರಾ, ಶಾರ್ಟ್ ಕ್ಯಾಮ್ರಾ. ಕ್ರೈನ್, ಕ್ರೈನ್. ಏಯ್ ಯಾರು ನೀವು? ಸುಮ್ಮನೆ ಕ್ಯಾಮ್ರಾ ಡೌನ್. ವೆರಿ ಗುಡ್ ಶಾಟ್, ವೆರಿ ಗುಡ್ ಶಾಟ್. ಡೈರೆಕ್ಟರ್ ಹೋದ ಕಾರ್ ಪತ್ತೆನೇ ಇಲ್ವಲ್ಲ, ರಿವರ್ಸ್ ಮಾಡ್ಕೊಂಡು ಬರ್ಬೇಕಲ್ರಿ. ಏನಿಷ್ಟೊತ್ತಾ? ರೇ ಶಿವನಾರ, ಲಗುನ್ ಚಾಲು ಮಾಡಿಸ್ರಿ ಮತ್ತ ಆಕೆ ಕಾಲ್ ಶೀಟ್ ಎಲ್ಲ ಜಿಂಗ್ ಶೀಟ್ ಆಗ್ತದ್ರಿ. ರೀ ಹೋದ ಕಾರ ಇನ್ನು ಬರ್ಲಿಲ್ಲ. ಮಾಸ್ಟರ್ಜಿ, ಇವ್ರು ನಮ್ ಸ್ಟಂಟ್ ಅವ್ರ ಅಲ್ವಾ? ಹಾಗಾದ್ರೆ ಆ ಕಾರ್ನಲ್ಲಿ ಹೋದರು? ಅದೇ ನನಗೂ ಡೌಟು. ಏನಾಯ್ತು ಏನ್ರ? ಯಾರೋ ರೌಡಿಗಳು ಬಂದು ನಮ್ಮನ್ನು ಹೊಡೆದು ಹಳ್ಳಕ್ ನೂಕಿ ನಮ್ಮ ಬಟ್ಟೆಗಳು ಕಿತ್ಕೊಂಡು ಕಾವಲ್ ಹೊರಟೋದ್ರು. ಅರೆ ಏನ್ರಿ ಇದು? ಅಲ್ಲರಿ, ಸಿನಿಮಾದಲ್ಲಿ ಕಿಡ್ನಾಪ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಕಿಡ್ನಾಪ್ ಮಾಡ್ಬಿಟ್ಟಲ್ರಿ. ಯಪ್ಪ, ನನ್ನ 70 mm 6 track ಹೀರೋಯಿನ್ ಇಲ್ದೆ ಮಾಸ್ತರ್ ಪಿಕ್ಚರ್ ಹ್ಯಾಂಗ್ರಿ ಮುಗಿಸೋದು? ಮಾಸ್ಟರ್ಜಿ, ಆ ಮಾಸ್ಕ್ ಹಾಕಿದ್ದೆ ತಪ್ಪ ಹೋಯ್ತು. ಒಂದ್ ಥ್ರಿಲ್ಗೋಸ್ಕರ ತಾನೇ? ಕರೆಕ್ಟ್. ನನ್ನ ಆಳು ಮಾಡಕ್ ಮುಸ್ಕ್ ಹಾಕಿದ್ರೇನ್ರಿ? ಅಯ್ಯೋ 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 ಅಯ್ಯೋ, ನನ್ ಮಗಳ ಯಾರೋ ಹೊತ್ಕೊಂಡು ಹೋಗ್ಬಿಟ್ಟಿರ್ತಲ್ಲಪ್ಪ, ನನಗಿರೋಳು ಒಬ್ಳೇ ಮಗಳು, ನನ್ನ ಬೇಬಿನ ಕಾಪಾಡಿ ಒಂದು ಪಿಕ್ಚರ್ಗೆ 2 ಲಕ್ಷ ತಗೊಳ್ತಾ ಇದ್ಲಲ್ಲಪ್ಪ ನನ್ ಮಗಳು, ನನ್ ಮಗಳಿಗೆ ಇನ್ನೂ 10 ಪಿಕ್ಚರ್ ಇತ್ತಲ್ಲಪ್ಪ ಕೈಯಲ್ಲಿ. ಮಾ ಮೆತ್ತಗೆ ಮಾತಾಡಿ, ಮೆತ್ತಗೆ ಮಾತಾಡಿ. ಇದು ಟೂರಿಸ್ಟ್ ಪ್ಲೇಸ್, ಇನ್ಕಮ್ ಟ್ಯಾಕ್ಸ್ ಯಾವ ಡ್ರೆಸ್ ಇರ್ತಾರೋ ಗೊತ್ತಾಗಲ್ಲ, ಮೆತ್ತಗೆ ಮಾತಾಡಿ. ಹೌದಲ್ಲ ರೀ ಉಳ್ಳಾಗಡ್ಡಿ ಅವ್ರೆ, ನನ್ ಮಗಳ ಕಾಪಾಡಿ, ನನ್ ಬೇಬಿನ ಕಾಪಾಡಿ. ಬಾಯಾರ ಬಾಯ್ ಮುಡ್ರಿ, ನಮ್ಗೂ ರಗಡ ಆಗ್ಯದ, ನಾವ್ ಯಾರ ಮುಂದೆ ಹೇಳೋನು? ನೀವೇನ್ ಚಿಂತೆ ಮಾಡ್ಬೇಡ್ರಿ, ಚೇಂಬರ್ಗೆ ಹೋಗ್ಬಿಡೋಣ. ಚಿತ್ರೀಕರಣ ಸಮಯದಲ್ಲಿ
ನಾಯಕಿಯನ್ನ ನಿಜವಾಗ್ಲೂ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಪ್ರಥಮ, ಹಾಗೂ ನಮ್ಮೆಲ್ಲರ ದುರ್ದೈವ. ನಿಮ್ಮೆಲ್ಲರ ದುರ್ದೈವ ಯಾಕೆ ಆಗ್ತದ್ರಿ? ನಮ್ಮ 70 mm ಸಿಸ್ಟರ್ ಹಾಕಿನ ದುರ್ದೈವ ರೀ. ಯೋ ಉಳ್ಳಾಗಡ್ಡಿ, 2 ದಿವಸ ಕಾಲೇಜ್ ಅಡ್ಜಸ್ಟ್ ಮಾಡ ಅಂತ ಹೇಳಿದ್ರೆ 70 mm ಸಿಕ್ಸ್ ಟ್ರ್ಯಾಕ್ಸ್ ಮಲ್ಟಿ ಸ್ಟಾರ್ ಅಂತ ಹೇಳ್ತೀಯಲ್ಲ, ನೀನ್ ಒಬ್ಬನೇ ಉದ್ದಾರ ಆಗ್ಬೇಕನೆ? ಮಿಕ್ಕವ್ರ ಚಿತ್ರಣ ಆಗ್ಬೇಕನೆ? ಈಗ ನನ್ ಹೊಳಿತು ನೋಡ್ರಿ, ಆ ಹೀರೋಯಿನ್ ಹೋಲ್ಸೇಲ್ ಕಾಲ್ ಶೀಟ್ ನನ್ನ ಕಡೆಗೆ ಅದೇ ಅಂತ ಹೊಟ್ಟೆ ಕಿಚ್ಚಿಗೆ. ಇವ್ರ ಪೈಕಿನೇ ಯಾರು ಒಬ್ರ ಆಕಿನ ಯಾಕೆ ಕಿಡ್ನಾಪ್ ಮಾಡಿರ್ಬಾರ್ದು? ಏನ್ರೀ ಪ್ರೆಸಿಡೆಂಟ್ ಸಾಹೇಬ್ರ, ಯು ಶಟ್ ಅಪ್. ಬೇಕಾದ್ರೆ ನಾನು ಪಿಕ್ಚರ್ ಮಾಡೋದು ನಿಲ್ಲಿಸ್ತೀನಿ, ಇಂಥ ಹಲ್ಕ ಕೆಲಸ ಮಾಡಲ್ಲ. ಹಲೋ, ಉಳ್ಳಾಗಡ್ಡಿ ಬಸಪ್ಪ ಮಾತಾಡೋದು. 70 mm ನಿರ್ಮಾಪಕ ಮಿಸ್ ಉಳ್ಳಾಗಡ್ಡಿ ಅವರೇ, ನಿಮ್ಮ ಹೀರೋಯಿನ್ ಮಿಸ್ ಮಾಲಿನಿ ನಮ್ಮ ಹತ್ರ ಸೇಫ್ ಆಗಿದ್ದಾಳೆ. ಅವಳು ಜೋಪಾನವಾಗಿ ನಿಮ್ಮನ್ನ ಸೇರ್ಬೇಕಾದ್ರೆ ನೀವು ನಮ್ಗೆ 50 lakh rupees ಕೊಡ್ಬೇಕು. 50 lakh? ಏನ್ರಿದು, ನಮ್ ಹೀರೋಯಿನ್ ಬಿಡಿಸೋ ಸಲುವಾಗಿ 50 lakh rupees ಕೇಳ್ತಾನಲ್ರಿ ಅವನು? ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಓಕೆ, ನಿಮ್ ಹೀರೋಯಿನೇ ಮಾತಾಡ್ತಾಳೆ ಕೇಳಿ. ಕೊಡ್ರಪ್ಪ, ಲಗುನ್ ಕೊಡ್ರಿ. ಹಲೋ, ನನ್ನ ಮಾಲಿನಿ ಮಾತಾಡ್ತೀನಿ ಸರ್, ಪ್ಲೀಸ್ ಸೇವ್ ಮೀ, ಬೇಗ ಬಂದ್ ಕಾಪಾಡಿ. ನಿನ್ನನ್ನು ಬಿಡಿಸೋ ಸಲುವಾಗಿ ನಾವು ಪ್ರಯತ್ನ ಮಾಡಕತ್ತೀವಮ್ಮ. ನಮ್ ಬೇಬಿ ಏನ್ರಿ ಕೊಡ್ರಿ ಇಲ್ಲಿ. ಬಾಯಾರ ಸುಮ್ನಿರಿ ನೀವು, ನಮ್ದೇ ನಮಗೆ ಪಜೀತಿ ಆಗಿದೆ. ಹಲೋ, ನೀವೇನಾದ್ರೂ ಪೊಲೀಸು ಗಿಲೀಸು ಅಂತ ಹೋದ್ರೆ ನಿಮ್ಮ ಹೀರೋಯಿನ್ ಕೈಲಾಸಕ್ಕೆ ಹೋಗ್ತಾಳೆ. ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಫೋನ್ ಮಾಡ್ತೀನಿ, ಅಷ್ಟ್ರಲ್ಲಿ ನೀವು ನಿರ್ಧಾರಕ್ಕೆ ಬನ್ನಿ. ಆಯ್ತಪ್ಪ ಆಯ್ತು. ಏನ್ರಿ ಅಧ್ವಕ್ಸ್ರೆ, ಮಧ್ಯಾಹ್ನ 3 ಗಂಟೆಗೆ ಫೋನ್ ಹಚ್ಚುತ್ತಾನಂತ 50 lakh rupees ರೆಡಿ ಮಾಡ್ಕೋಬೇಕಂತ್ರಿ? ಈಗ ನಮ್ಮ ಅಧ್ಯಕ್ಷರೇ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಕಂಡುಹಿಡಿಬೇಕಾಗಿದೆ. ಹಣಕ್ಕಿಂತ ಆಕೆ ಲೈಫ್ ಬಹಳ ಮುಖ್ಯ. ನೀವು ಹೀಗೆ ಮಾತಾಡ್ತಾ ಕೂತ್ರೆ ಅವನೇನ್ ಮಾಡೋಕ್ಕೂ ಹೇಳ್ಸೋದಿಲ್ಲ. ಅಧ್ವಕ್ಸ್ರೆ, ನಮ್ಮ ತಲೆಯಾಗ ಒಂದು ಐಡಿಯಾ ಹೊಳೆಯಕ್ಕೆ ಹತ್ತದ್ರಿ. ಏನ್ರಿ ಅದು? ನನಗೆ ಸ್ವಲ್ಪ ಟೈಮ್ ಕೊಡ್ರಿ. ಏನ್ ಹಣ ವ್ಯವಸ್ಥೆ ಮಾಡ್ತೀರೇನ್ರಿ? ಹಣ ಅಲ್ರಿ. ಏನ್ ಪೊಲೀಸ್ ಹತ್ರ ಹೋಗ್ತೀರೇನ್ರಿ? ಎಲ್ಲಿ ಪೊಲೀಸ್ ನೋಡ್ರಿ, ಅದಕ್ಕಿಂತ ಹೈ ಲೆವೆಲ್ ಹೋಗಾವ ನಾನು. ಒಬ್ಬ ಕಿಲಾಡಿ ಮನುಷ್ಯ ಅದಾನ್ರಿ. ಪಬ್ಲಿಕ್ ಸರ್ವಿಸ್ ಮಾಡಬೇಕು ನಿಜ, ಆದ್ರೆ ಅದಕ್ಕೊಂದು ಎಲ್ಲ ಇದೆಯಲ್ಲ, ಇದು ಪೊಲೀಸ್ ಕೇಸ್. ಈಗ ನಾವು ಪೊಲೀಸ್ನವ್ರ ಹತ್ರ ಹೋದ್ರೆ ಆ ಡಕಾಯತ್ರಿ ಶಿಟ್ ಬಂದು ಆಕೆಗೆ ಏನಾರು ತ್ರಾಸ್ ಕೊಟ್ರೆ ಮುಂದೆ ಗತಿ ಹ್ಯಾಂಗೆ ಅಲ್ರಿ? ಅವ್ರಿಗೆ 50 lakh rupees ಕೊಡೋದು ದೊಡ್ಡದಲ್ರಿ. ಆ 50 lakh rupees ತಗೊಂಡು ಆಕೆನ ಬರೋಬ್ಬರಿ ಕಳಿಸ್ತಾರೆ ಅಂತ ಗ್ಯಾರಂಟಿ ಏನದ್ರಿ ಸಾಹೇಬ್ರ? ಅದಕ್ಕೆ ನಿಮ್ಗೆ 5 lakh rupees ಕೊಟ್ಬಿಡ್ತೀನಿ. ಅಲ್ರಿ, 70 mm ಉಳ್ಳಾಗಡ್ಡಿ ಅವರೇ, ಸಾಹೇಬ್ರ ಈ ತರ ವೈಲೆನ್ಸ್ ಪಿಕ್ಚರ್ಗಳಲ್ಲಿ ಯಾಕೆ ಮಾಡ್ತೀರಾ ನೀವು? ನೀವು ಅದ್ರಲ್ರಿ ಸಾಹೇಬ್ರೆ, ನಿಮ್ಮ ಧೈರ್ಯದ ಮೇಲೆ ನಾವು ಮಾಡ್ತೀವ್ರಿ. ಆಹಾ, ನಮ್ಮ ಧೈರ್ಯದ ಮೇಲೆ? ಈಗ ನಮ್ ಹೀರೋಯಿನ್ ಹುಡುಕಿಸ್ಕೊಡ್ರಿ ಅಪ್ಪ. ಏನ್ ನಿಮ್ ಹೀರೋಯಿನ್ ಜೋಬ್ನಲ್ಲಿ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಪ್ರಯತ್ನ ಪಡಬೇಕು, ಕಷ್ಟ ಪಡಬೇಕು. ಐ ವಿಲ್ ಡೂ ಮೈ ಬೆಸ್ಟ್. ಇಷ್ಟು ಧೈರ್ಯ ಕೊಡೋರು ನಮ್ಮ ಕರ್ನಾಟಕದಾಗ ನಿಮ್ಮನ್ನು ಬಿಟ್ಟರೆ ಬೇರೆ ಇನ್ಯಾರಿ ಸಾಹೇಬ್ರ? ಈ ತರ ಪಂಪೆಲ್ಲ ನಮಗೆ ಹೊಡಿಬೇಡ್ರಿ ನೀವು ಉಳ್ಳಾಗಡ್ಡಿ ಅವರೇ. ಶಿವನೇ ಚನ್ನಬಸವ, ನಿಮ್ ಕೂಡ ಮಾತಾಡಿ ಏಕೀತೆ ನಮಗೆಲ್ಲ. ಸಾಹೇಬ್ರ, ಇದೇ ಫೋನ್ ಇರಬೇಕು, ನೀವೇ ಮಾತಾಡ್ರಿ. ಹಲೋ, ನಾವ್ ಹೇಳಿದ್ದಕ್ಕೆಲ್ಲ ಒಪ್ಪಿಗೆ ತಾನೆ? ಓ, ಒಪ್ಪಿಗೆ. ಗುಡ್. 50 lakh ಎಲ್ಲಿಗೆ ತಗೊಂಡ್ಬರ್ಲಿ? ಸಂಜೆ ಸರಿಯಾಗಿ 4 ಗಂಟೆಗೆ ನ್ಯಾಷನಲ್ ಪಾರ್ಕಿಗೆ ಬರ್ಬೇಕು. ಅಲ್ಲಿ ಹುಲಿ ಬೋನ್ ಹತ್ರ ನಮ್ ಮನುಷ್ಯ ಒಬ್ಬ ನಿಂತಿರ್ತಾನೆ, ಅವನು ಹುಲಿ ಎಷ್ಟು ಚೆನ್ನಾಗಿದೆ ಅಂತಾನೆ. ನೀನು ಯಾವ ಹುಲಿ ಅಂತ ಕೇಳಬೇಕು. ಅವನು ಪಟ್ಟೆ ಪಟ್ಟೆ ಹುಲಿ ಅಂತಾನೆ. ನೀನು ಕೊಟ್ಟೆ ಕೊಟ್ಟೆ ತಗೋ ಅಂತ ಬ್ರೀಫ್ ಕೇಸ್ ಅವನ ಕೈನಲ್ಲಿ ಕೊಡಬೇಕು. ಅಗ್ರೀಡ್? ಐ ಅಗ್ರಿ. ಹುಲಿ ಎಷ್ಟು ಚೆನ್ನಾಗಿದೆ, ಹುಲಿ ಎಷ್ಟು ಚೆನ್ನಾಗಿದೆ, ಹುಲಿ ಎಷ್ಟು ಚೆನ್ನಾಗಿದೆ. ಬಹಳ ಚೆನ್ನಾಗಿದೆಯಪ್ಪ. ಹುಲಿ ಎಷ್ಟು ಚೆನ್ನಾಗಿದೆ. ಯಾವ ಹುಲಿ? ಪಟ್ಟೆ ಪಟ್ಟೆ ಹುಲಿ. ಕೊಟ್ಟೆ ಕೊಟ್ಟೆ ತಗೋ. ಅಪ್ಪು, ನೀನು? ಸರ್, ನೀವು? ನೀನು ಹೇಗೆ ಬಂದೆ ಇಲ್ಲಿಗೆ? ನಿಮ್ಗೆ ಯಾರು ಹೇಳ್ಕೊಟ್ರಿ ಮಾತನ್ನ? ಒಬ್ಬ ದಪ್ಪಗಿರೋನು ನನಗೆ 100 rupees ಕೊಟ್ಟು ಇದನ್ನ ಹೇಳು ಅಂದ. ಅವಾಗ ಅವ್ರನ್ನ ಬ್ರೀಫ್ ಕೇಸ್ ಕೊಡ್ತಾರೆ, ಅದನ್ನ ತಗೊಂಬಂದು ನನಗೆ ಕೊಡು ಅಂದ. ಹಾಗ ತಗೋ ಇದನ್ನ. ಈ ಬ್ರೀಫ್ ಕೇಸ್ ಅವ್ರ ಕೈಲಿ ಕೊಡುವಾಗ ಅವ್ರಿಗೆ ಗೊತ್ತಾಗದ ಹಾಗೆ ಈ ಮೈಕ್ನ ಅವ್ರ ಜೋಬ್ನಲ್ಲಿಡು. ಆಯ್ತು ಸರ್. ಪಟ್ಟೆ ಪಟ್ಟೆ ಹುಲಿ. ಸರ್,
ಈ ಬಾಕ್ಸ್ ಒಳಗೆ ಏನಿದೆ? ಅದರಲ್ಲಿ ತುಂಬಾ ವಿಷಯ ಇದೆ, ಆಮೇಲೆ ಹೇಳ್ತೀನಿ ಹೋಗು. ಓಕೆ ಸರ್. ಪಟ್ಟೆ ಪಟ್ಟೆ ಹುಲಿ ಕೊಟ್ಟೆ ಕೊಟ್ಟೆ ತಗೋ. ಥ್ಯಾಂಕ್ ಯು ಚೋಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾ ಬಾಯ್. ಬಾಯ್. ಸರ್ ಸರ್ ಸರ್, ಅವ್ರಿಗೆ ಗೊತ್ತಾದಂಗೆ ಮೈಕ್ರೋಫೋನ್ ಅವ್ರ ಪ್ಯಾಕೆಟ್ ಒಳಗೆ ಹಾಕ್ಬಿಟ್ಟೆ ಸರ್. ವೆರಿ ಗುಡ್. ಯಾವ ಕಡೆ ಹೋದ್ರು? ಈ ಕಡೆ ಹೋದ್ರು ಸರ್. ಏನ್ ಸರ್ ಇದು? ಎಲೆಕ್ಟ್ರಾನಿಕ್ ಡಿವೈಸ್. ಈಗ ಅವರೆಲ್ಲ ಹೋಗ್ತಾ ಇದಾರೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಹೇಗೆ ಸರ್? ಮೈಕ್ ಅವ್ರ ಜೋಬ್ನಲ್ಲಿ ಹಾಕಿದೀಯಲ್ಲ ನೀನು. ಆಪರೇಟ್ ಮಾಡಿ ಸರ್, ಆಪರೇಟ್ ಮಾಡಿ ಸರ್. ಲೆವೆಲ್ ಕ್ರಾಸ್. ನಾರ್ತ್ ಈಸ್ಟ್ ಹೋಗ್ತಾ ಇದ್ದಾರೆ. ಈಸ್ಟ್ ಸಕ್ಸಸ್, ಆಪರೇಷನ್ ಸಕ್ಸಸ್. ಬರೋಣ. ನಿಮ್ಮನ್ನಾರು ಫಾಲೋ ಮಾಡ್ಲಿಲ್ವಾ? ಅದು ಯಾರ ಕೈನೂ ಸಾಧ್ಯ ಇಲ್ಲ. ನಾವು ಬಂದಿರೋ ರೂಟ್ನಲ್ಲಿ ಫಾಲೋ ಮಾಡ್ಕೊಂಡು ಬರ್ಬೇಕಾದ್ರೆ ಅವರು ಆಕಾಶದಿಂದ ಹಾರ್ಕೊಂಡು ಇಲ್ಲಿಗೆ ಬರ್ಬೇಕಷ್ಟೇ. ಲಕ್ಷ್ಮೀನ್ ತೋರ್ಸಪ್ಪ. ನೋಡಿ, ನಿಮ್ ದುಡ್ಡೆಲ್ಲ ಬಂದಾಯ್ತಲ್ಲ, ನನ್ ಬಿಟ್ಬಿಡಿ. ಇರಮ್ಮ, ರೊಕ್ಕ ಲೆಕ್ಕ ಹಾಕದ್ ಬೇಡವ. ಬರೋಣ. ಸಿನಿಮಾದವ್ರು ಕೊನೆಗೂ ತಮ್ ಸಿನಿಮಾ ಬುದ್ಧಿ ತೋರ್ಸೇ ಬಿಟ್ರಲ್ಲ. ಮೇಲ್ಗಡೆ ಒಳ್ಳೆ ನೋಟ್ ಇಟ್ಟು ಒಳಗಡೆ ಸಿನಿಮಾ ನೋಟ್ ಇಟ್ಬಿಟ್ಟಿದ್ದಾರೆ. ಇನ್ನೇ ನೀನ್ ಮಾಡೋ ಹಲ್ಕಾ ಕೆಲ್ಸಕ್ಕೆ ಸಾಚಾ ನೋಟ ಕೊಡ್ತಾರೆ. ಯಾರ ನೀನು? ಇವರು ಪರಶುರಾಮ್. ಏ ಚೋಟು, ನಿಂದ ಇದ್ ಕಿತಾಪತಿ? ಏಯ್, ನಾ ಚೋಟು ಅಲ್ಲ ಕಣೋ, ನನ್ ವಾಮನ. ಮರ್ಯಾದೆ ಹೇಳ್ತಾ ಇದ್ದೀನಿ, ಮೊದಲಾಕೆನ ಬಿಡುಗಡೆ ಮಾಡಿ, ಪೊಲೀಸ್ ಸರೆಂಡರ್ ಆಗಿ. ಪೊಲೀಸಿಗೆ ಸರೆಂಡರ್ ಆಗ್ಬೇಕಾ? ಹಾ. ಪರಶುರಾಮ್. ಯುಪಿಯಿಂದ ಒರಿಜಿನಲ್ ಆಗಿ ಫೈಟ್ ಮಾಡ್ತಿದ್ದಾರೆ. ವಾಹ್, ಹ್ಯಾಟ್ಸಮ್ ಅಂಡ್ ಆಲ್ಸೋ ಹ್ಯಾಂಡ್ಸಮ್. ಬಹಳ ಒಳ್ಳೆ ಕೆಲಸ ಮಾಡಿದೆ. ಡೋಂಟ್ ವರಿ, ಪೊಲೀಸ್ನವ್ರು ಬಂದು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಬನ್ನಿ ಸರ್. ಹಾ ಸ,
ಸಮಯಕ್ಕೆ ಸರಿಯಾಗಿ ದೇವರಾಗ ಬಂದನ್ನು ಕಾಪಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಿಸ್ ಯು ಆರ್ ರಿಯಲಿ ಗ್ರೇಟ್. ಸಿನಿಮಾಗಳಲ್ಲಾದ್ರೆ ಇಂಥ ಸನ್ನಿವೇಶಗಳು ಸರ್ವೇ ಸಾಧಾರಣ. ನಿಮ್ಮ ನಿಜ ಜೀವನದಲ್ಲಿ ಇದೆ ಮೊದಲನೇ ಸಲ ಅಂತ ಕಾಣಲ್ಲ. ನೀವು ಬರ್ದೆ ಹೋಗಿದ್ರೆ ನನ್ ಗತಿ ಏನಾಗ್ತಿತ್ತೋ ಏನೋ. ಏನಾಗ್ತಿತ್ತು? ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಒಂದ್ಸಲ ಸ್ಟೇಷನ್ ಬಂದೋಗ್ಬೇಕಾಗತ್ತೆ. ಮೇಡಮ್ ಬನ್ನಿ. ಎಲ್ಲಿಗೆ? ಜೀಪ್ ಡ್ರಾಪ್ ಮಾಡ್ತೀನಿ. ನೋ ನೋ ನೋ, ನಾನು ಅವ್ರ ಜೊತೆ ಹೋಗ್ತೀನಿ. ಮೇಡಮ್, ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಸಮ್ ಕ್ವೆಶ್ಚನ್ಸ್. ಪ್ಲೀಸ್. ಬಾರವಾಯವ್ವ, ಬಂದ್ಯಾ? ಭಾಗ್ಯದ ಲಕ್ಷ್ಮಿ, ಮಿಸ್ ಮಾಲಿನಿ. ಸರ್, ಏನ್ ನಡೀತು ಸರ್? ನಾಳೆ ಪೇಪರ್ ನೋಡಿ ಗೊತ್ತಾಗುತ್ತೆ. ನಿಮ್ ಬಾಯ್ನಲ್ಲೇ ಕೇಳಿದ್ರೆ ಚೆನ್ನಾಗಿತ್ತು. ಬೇಡಿ ಬೇಡಿ, ನಾಳೆ ಪೇಪರ್ ನೋಡಿ. ಪರಶುರಾಮರಾಯರೆ, ಕಡೆಗೂ ನೀವು ನಮ್ಮ ಹೀರೋಯಿನ್ನ ಬಚಾ ಮಾಡಿಬಿಟ್ರಪ್ಪ. ನಿಮ್ ಅದೃಷ್ಟ ಚಲೋ ಐತಿ ಬಿಡ್ರಿ. ಖರೇ ಅಂದ್ರೆ ನೀವು ಕಲಿಯುಗದ ಪರಶುರಾಮರೇ. ಆಯ್ತು ಬಿಡ್ರಿ ಉಳ್ಳಾಗಡ್ಡೆಯವರೇ, ಬೇಗ ನಿಮ್ ಸೆವೆಂಟಿ ಎಂ ಎಂ ಮುಗಿಸ್ರಪ್ಪ. ನಾವು ಸ್ವಲ್ಪ ನೋಡ್ಬೇಡಣ. ಯಾರು ಬೇಡ ಅಂತಾರಪ್ಪ? ಡೈರೆಕ್ಟರ್ ತಮ್ಮ, ಚಾಲು ಮಾಡೋ. ಎಸ್, ನಾ ಆಮ್ ರೆಡಿ ಫಾರ್ ಯುವರ್ ಇಂಟರ್ವ್ಯೂ ಅಂಡ್ ಫಾರ್ ದ ಫೋಟೋಗ್ರಾಫ್ಸ್. ಮಿಸ್ ಮಾಲಿನಿ ಅವರೇ, ನಿಮ್ಮನ್ನ ರೌಡಿಗಳು ಹಿಡ್ಕೊಂಡು ಹೋದಾಗ ನಿಮ್ಗೆ ಏನ್ ಅನಿಸ್ತು? ಆ ರೌಡಿಗಳ ಜೊತೆ ಪರಶುರಾಮ್ ಫೈಟ್ ಮಾಡಿದಾಗ ನಿಮ್ ರಿಯಾಕ್ಷನ್ ಏನು? ಪರಶುರಾಮ್ ಬಂದು ನಿಮ್ಮನ್ನ ಬಿಡಿಸಿದಾಗ ನಿಮ್ಗೆ ಏನ್ ಅನಿಸ್ತು? ಹೀರೋ ಹೀರೋಯಿನ್ನ ಲವ್ ಮಾಡ್ತಿರ್ತಾನೆ ಅವಳು ಅಷ್ಟೇ. ಆ ಮಧ್ಯೆ ಕಂಗ್ರಾಚುಲೇಷನ್ ಮಿಸ್ಟರ್ ಪರಶುರಾಮ್. ತಾವು? ನನ್ನ ಹೆಸರು ದಿವಾಕರ್ ಅಂತ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಾನು ಡೆಕ್ಕನ್ ಕ್ರಾನಿಕಲ್ ಅಲ್ಲಿ ಪ್ರೆಸ್ ರಿಪೋರ್ಟರ್ ಕೆಲಸ ಮಾಡ್ತಿದ್ದೀನಿ. ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ಅಲ್ಲಿ ಹೀರೋಯಿನ್ ಹತ್ರ ಸೇರ್ಕೊಂಡಿದ್ದಾರೆ. ಕಬ್ಬಣದ ಅಂಗಡಿ ನೊಣಕ್ಕೇನ್ ಕೆಲಸ ಅಂತ ನೀವು ನನ್ನನ್ನು ಹುಡ್ಕೊಂಡು ಬಂದಿದ್ದೀರಿ. ಪರವಾಗಿಲ್ಲ ಸರ್, ನೀವು ಚೆನ್ನಾಗಿ ಜೋಕ್ ಮಾಡ್ತೀರಿ. ರಿಯಲಿ? ಏನ್ ನಿಮ್ಮ ಚಿತ್ರದ ನಮ್ಗೆ ಏನಾದ್ರು ಸ್ಮಾಲ್ ರೋಲ್ ಗೆ ಕೊಡ್ತೀರಾ? ಸ್ಮಾಲ್ ರೋಲ್ ಏನ್ ಬಂತು ಸರ್, ನೀವು ಹೀರೋ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ವಿಷಯ ಇರೋದು ನಿಮ್ಮ ಹತ್ರ ಸರ್, ಸೊ ಡೈರೆಕ್ಟ್ ನಿಮ್ಮ ಹತ್ರ ಬಂದೆ. ಐ ಆಮ್ ಎ ಕ್ರೈಮ್ ರಿಪೋರ್ಟರ್. ನಿಮ್ಮ ಹತ್ರ ಪರ್ಸನಲ್ ಆಗಿ ಒಂದು ಅಪಾಯಿಂಟ್ಮೆಂಟ್ ಬೇಕಿತ್ತು ಸರ್. ವೈ ನಾಟ್ ಕಮ್ ಟು ಮೈ ಆಫೀಸ್. ವೆರಿ ಗುಡ್, ಸ್ಟಾರ್ಟ್ ಮಾಡೋಣ ಸರ್. ಟೇಕ್ ಮಾಡೋಣ. ಓಕೆ, ಮಾಡಿ. ಬನ್ನಿ ಸರ್, ಬನ್ನಿ. ಇದು ಸರ್ ತ್ರೀ ಫೋರ್ ಫೈವ್. ರೆಡಿ, ಸ್ಟಾರ್ಟ್ ಮಾಡೋಣ ಸರ್. ಸರಿಯ ಮಾಡಕ್ ಹೇಳ್ರಿ. ರೆಡಿ 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 ಸೌಂಡ್. ಒನ್ ಟೂ ತ್ರೀ ಫೋರ್. ಒನ್ ಟೂ ತ್ರೀ ಫೋರ್. ಏ ಮ್ಯಾನೇಜರ ಸರ್, ಹೀರೋ ಮುಂಜಾನೆ ಟಿಫನ್ ಮಾಡಿ ಅನ್ನ. ನಾಲ್ಕು ದೋಸೆ, ಎರಡು ಇಡ್ಲಿ, ಎರಡು ವಡೆ ತಿಂದ ಸರ್ ಬೆಳಿಗ್ಗೆ. ಇಷ್ಟು ತಿಂದಿದ್ರು ಇಲ್ಲಿ ಫಿಲಮ್ ತಿನ್ನಕ್ ಹತ್ತಿಯಾನ ಇವ. ಏ ಹೀರೋ ತಮ್ಮ, ತಿನ್ನವಿದ್ರೆ ನೀನು ಇನ್ನು ಎರಡು ದ್ವಾಸಿ ಹೆಚ್ಚಿ ತಿನ್ನಪ್ಪ, ಫಿಲಮ್ ತಿನ್ಬೇಡಲೇ. ಇದು 70 ಎಂಎಂ ಸಿಸ್ಟರ್ ಹಾಕದು. ಸಾರಿ ಸರ್. ಮೈದಂತಾನ ಬಾಬಾರೆ ಕೇಳು ನನ್ನ ರಾಜ್.
ರಾಜಕುಮಾರಿ ನನ್ನ ರಾಜಕುಮಾರಿ ಹತ್ತೂರಲ್ಲಿ ನಿನ್ನಂಥ ಹೆಣ್ಯಾರಿಲ್ಲಿ ನೀನಿದ್ದೂರಲ್ಲಿ ನವಿಲಿನ ಹೆಸರಾಗಿಲ್ಲಿ ಮೇಡಮ್ ಶಾರ್ಟ್ ರೆಡಿ. ಏನು ಶಾರ್ಟ್ ರೆಡಿ? ಶಾರ್ಟ್ ರೆಡಿ ಹೌದು. ಇವತ್ತು ಪ್ಯಾಕಪ್ ಮಾಡ್ಕೊಳ್ರಿ ಮಾಮಿ, ಬಾ ಹೋಗೋಣ. ಏನವ ತಾಯಿ, ಹೆಂಗ್ ಹೊಂಟು ಬಿಟ್ಟೆ? ನಾವು ಶೂಟಿಂಗ್ ಮಾಡೋದು ಬೇಡನೆ. ನನಗೆ ಮೂಡಿಲ್ಲ ಸರ್. ಈ ಸ್ಟುಡಿಯೋ ಕಾಲ್ ಶೀಟ್ ಎಲ್ಲ ಜಿಂಗ್ ಶೀಟ್ ಆಗ್ಬಿಡ್ತದವ. ಆಗ್ಲಿ ಬಿಡಿ ಸರ್. ಮೇಡಮ್ ಮೇಡಮ್ ಏನ್ ಹೊರಟು ಬಿಟ್ರಿ? ಐ'ಮ್ ಟೈರ್ಡ್. ಯಾಕೆ, ನೈಟ್ ಶೂಟಿಂಗ್ ಇತ್ತ? ಇಲ್ವಲ್ಲ. ಯಾಕೆ, ನಿದ್ದೆ ಬರ್ಲಿಲ್ವಾ? ದಟ್ಸ್ ಮೈ ಪರ್ಸನಲ್. ಮತ್ತೆ ಶೂಟಿಂಗ್ ನಾಳೆ ಎಕ್ಸ್ಟೆಂಡ್ ಮಾಡಿ ಫಿನಿಶ್ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ, ರೆಸ್ಟ್ ತಗೊಳ್ಳಿ. ಡೈರೆಕ್ಟರ್ ತಮ್ಮ, ಏನಲೆ ಓಕೆ ಓಕೆ ಅಂತ ಒತ್ತಿಕೆ ಅಂತಾರ, ತಲೆಯಲ್ಲಿ ಆಡಿಸ್ಬಿಟ್ಟಲ್ಲ, ಲಕ್ಷ ಗಟ್ಟಲೆ ರೊಕ್ಕ ಸುರಿದಿವಲ್ಲ, ನಮ್ ಗತಿ ಏನಾಗ್ಬೇಕು? ಹೂಗಾಡ್ಬೇಡ್ರಿ, ಆರ್ಟಿಸ್ಟ್ ಮೂಡ್ ಚೆನ್ನಾಗಿದ್ರೆ ತಾನೇ ಹಾಡ್ ಚೆನ್ನಾಗಿ ಬರೋದು, ಪಿಕ್ಚರ್ ಚೆನ್ನಾಗಿ ಬರೋದು ಬೇಡವಾ? ಬರ್ಬೇಕಪ್ಪ, ಅದಕ್ಕೆ ತಾನೇ ನಾವು ಶವಿಂತಿ ಎಂಎಂತಿಗೆ ಕತ್ತಿರೋದು. ಮತ್ತೆ ಕಾಯ್ಬೇಕಪ್ಪ. ಕಾಯ್ತೀನಪ್ಪ ಕಾಯ್ತೀನಿ, ಈಗ ಸಾಯ್ತಿರ ಸಾಲ್ದು ಕಾಯ್ತೀನಿ. ಹೊಯ್ಕೆಂಡರೆ ನಮ್ಮಪ್ಪ ಬೇಡಲೆ ಮಗನೇ, ಶನಿಮಾಯವರ ಬೇಡ ಅಂತ ಕೈಯ ಕಡ್ಡಿ ಕೊಟ್ಟು ಹೇಳ್ದ, ಊರಾಗ ಉಳ್ಳಾಗಡ್ಡಿ ವ್ಯಾಪಾರ ಮಾಡ್ಕೊಂಡಿರಂತ ಕೇಳಿಲ್ರಿ ಮಗ, ನಾನು ಕೈ ಹಾಕ್ಬಿಟ್ಟಿನ್ರಿ, ಈಗ ನಡೆಸ್ತಾರ್ರಿ ಇವ್ರು ನನ್ನ ಕಾಲ್ ನಡ್ಗೆ ನಡೆಸ್ತಾರೆ, ಬೆಂಗಳೂರಿಂದ ಬಿಜಾಪುರ ತನಕ ಮೈಲ್ಗಲ್ಲಿ ಎಣ್ಸ ಹಂಗ್ ಮಾಡ್ತಾರ್ರಿ. ಚಿತ್ರಾನ ರೆಡಿ ಸರ್? ಕಟ್ ಕೊಟ್ಬಿಡಪ್ಪ, ದಾರಿ ಊದ್ಕೋ ತಿನ್ಕೊಂಡು ಹೋಗ್ತೀನಿ. ಏ ದೊಣ್ಣರಾಮ, ಚಿತ್ರಾನ ಪ್ಯಾಕ್ ಮಾಡೋ. ನೀನಪ್ಪ ನೀನ್ ಯಾವಲ್ಲಿ ಮ್ಯಾನೇಜರ್ ಅಲ್ಲ? ಮಿಸ್ಟರ್ ಎಂಡಿ, ಇಟ್ಸ್ ಎ ವಂಡರ್ಫುಲ್ ಪ್ರಾಜೆಕ್ಟ್. ಹಲೋ. ಹಲೋ. ಟ್ರೂ, ಬಟ್ ವಿ ಹ್ಯಾವ್ ಟು ಯು ನೋ ಲುಕ್ ಅಟ್ ಮೆನಿ ಆಫ್ ದೀಸ್ ಥಿಂಗ್ಸ್. ದಿ ಪ್ರಪೋಸಲ್ಸ್ ಆರ್ ವೆರಿ ಗುಡ್ ಸರ್. ಯೆಸ್ ಯೆಸ್, ಇಟ್ಸ್ ಟೋಟಲ್ ಸರ್.
ರೂಲಿಂಗ್ ಪಾರ್ಟಿ ಅವರು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಐ ಸಿ. ಆಸ್ಕ್ ದೆಮ್ ಟು ವೇಟ್ ಫಾರ್ ಮೀ ಇನ್ ಮೈ ಚೇಂಬರ್. ಓಕೆ ಸರ್. ಮಿಸ್ಟರ್ ಕುಲ್ಕರ್ಣಿ, ವೇಟ್ ಫಾರ್ ಮೀ ಇನ್ ಮೈ ಚೇಂಬರ್. ಯೆಸ್ ಸರ್. ಯು ಟೂ. ಜನರಲ್ ಎಲೆಕ್ಷನ್ ಹತ್ರ ಬಂತು, ಪ್ರಚಾರ ಪ್ರಾರಂಭ ಮಾಡಬೇಕು, ಅದೇ ಫಂಡ್ಸ್ ವಿಚಾರ. ಮಿಸ್ಟರ್ ಕುಲ್ಕರ್ಣಿ, ಹೋದ ಎಲೆಕ್ಷನ್ನಲ್ಲಿ ಜನತೆಗೆ ಕೊಟ್ಟ ಆಶ್ವಾಸನೆಗಳನ್ನು ಎಷ್ಟು ಮಟ್ಟಿಗೆ ನಡೆಸ್ಕೊಟ್ಟಿದ್ದಾರೆ? ಸರ್, ನಡೆಸ್ಕೊಟ್ಟಿರೋದು ಬಿಟ್ಟಿರೋದು ಎಲ್ಲ ಈ ಫೈಲ್ನಲ್ಲಿದೆ. ನೀವು ಫುಲ್ಫಿಲ್ ಮಾಡಿರೋದು ಇಷ್ಟು, ಜನತೆಗೆ ಪ್ರಾಮಿಸ್ ಮಾಡಿರೋದು ಇಷ್ಟು. ನಾವು ಸೀಟ್ ಬಂದಾಗಿನಿಂದ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ. ಐ ಡು ನಾಟ್ ಲೈಕ್ ದೀಸ್ ಲೇಮ್ ಎಕ್ಸ್ಕ್ಯೂಸಸ್. ಸರ್, ನಾವಿನ್ನೂ ಜನಗಳಿಗೆ ಕೊಟ್ಟ ಆಶ್ವಾಸನೆಗಳನ್ನ ಪೂರ್ತಿ ಮಾಡೋದಕ್ಕೆ ನಮ್ಗಿನ್ನೂ ಟೈಮೇ ಸಾಕಾಗ್ತಾ ಇಲ್ಲ ಸರ್. ಆದ್ರೆ ನಿಮಗ್ ಕೊಟ್ಟ ಆಶ್ವಾಸನೆಗಳಲ್ಲಿ ಅರ್ಧದಷ್ಟಾದ್ರೂ ಪೂರ್ತಿ ಮಾಡಿದೀವಿ ಸರ್, ಅದಕ್ಕೆ ಒಂದ್ ಸೀಟೇ ಸಾಕ್ಷಿ. 3 crores, 3 crore ಕೊಡ್ತೀನಿ. ಸಾಲಲ್ಲ ಸರ್. ನೋ ಮೋರ್ ಆರ್ಗ್ಯುಮೆಂಟ್ಸ್, ಯು ಮೇ ಗೋ ನೌ. ನೆಕ್ಸ್ಟ್ ಸರ್, ಅಪೋಸಿಷನ್ ಪಾರ್ಟಿ ಇಸ್ ವೇಟಿಂಗ್. ಕಾಲ್ ದೆಮ್. ಯೆಸ್ ಸರ್. ನಮಸ್ಕಾರ. 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 ಯೆಸ್ ಸರ್, ನಾವು ಹೆಚ್ಚಿಗೆ ಮಾತಾಡೋ ಸ್ಥಿತಿನಲ್ಲಿಲ್ಲ. ಈ 3 ಚುನಾವಣೆಯಿಂದ ನೀವು ನಮ್ಗೆ ಸಹಾಯ ಮಾಡ್ತಾನೆ ಇದ್ದೀರಾ, ನಮ್ ದುರಾದೃಷ್ಟ. ಈ ರಾಜ್ಯ ಆಳೋ ಭಾಗ್ಯ ನಮ್ಗಿನ್ನೂ ಬಂದಿಲ್ಲ. ಈಗ ಬಂದಿದೆ. ನಾವು ಮನ್ಸು ಮಾಡಿದ್ದೀವಿ, ಈ ಸಲ ನೀವೇ ಗೆಲ್ಲೋದು. ಸರ್, ಐ ಹ್ಯಾವ್ ಸ್ಯಾಂಕ್ಷನ್ 15 crores ಫಾರ್ ಯುವರ್ ಎಲೆಕ್ಷನ್ ಫಂಡ್ಸ್. ಸರ್, ಈ ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯೋದಿಲ್ಲ. ಆಫ್ಟರ್ ಆಲ್ ದಿಸ್ ಈಸ್ ಬಿಸ್ನೆಸ್, ಬಟ್ ಒನ್ ಕಂಡೀಷನ್. ಕ್ಯಾಂಡಿಡೇಟ್ ಸೆಲೆಕ್ಷನ್, ಕ್ಯಾಬಿನೆಟ್ ಡಿಸಿಷನ್ ಎಲ್ಲ ಈ ಚೇಂಬರ್ನಲ್ಲೇ ಆಗ್ಬೇಕು. ಆಯ್ತು ಸರ್. ಮಂತ್ರಿಗಳಾದ ಮೇಲೆ ಏನೇ ಕಾಯಿಲೆ ಬಂದರೂ ಟ್ರೀಟ್ಮೆಂಟ್ಗೆ ಫಾರಿನ್ಗೆ ಹೋಗೋದನ್ನು ನಿಲ್ಲಿಸ್ಬೇಕು. ಹೋಗೋದಿಲ್ಲ ಸರ್. ನಿಮ್ಮ ಮಕ್ಕಳ ಹೈಯರ್ ಎಜುಕೇಷನ್ ಎಲ್ಲ ಇಲ್ಲೇ ಆಗ್ಬೇಕು. ಆಯ್ತು ಆಯ್ತು. ಚುನಾವಣೆ ಕಾಲದಲ್ಲಿ ಜನಗಳಿಗೆ ಕೈಲಾಗದೇ ಇರೋ ಆಶ್ವಾಸನೆಗಳನ್ನು ಕೊಡಕೂಡುದು. ಕೊಡೋದಿಲ್ಲ. ಚುನಾವಣಾ ಪ್ರಚಾರ ಹೇಗೆ ನಡೀಬೇಕು, ಹೇಗೆ ಗೆಲ್ಲಬೇಕು ಅನ್ನೋ ಡೀಟೇಲ್ಸ್ ಈ ಫೈಲ್ನಲ್ಲಿ. ಆಯ್ತು ಸರ್. ಯು ಕ್ಯಾನ್ ಕಮ್ ಅಂಡ್ ಡಿಸ್ಕಸ್ ದ ಮ್ಯಾಟರ್ ಇನ್ ಡೀಟೇಲ್ ವಿತ್ ಮೈ ಅಡ್ವೈಸರ್ಸ್ ಟುಮಾರೋ. ಯು ಕ್ಯಾನ್ ಗೋ ನೌ. ತುಂಬಾ ಥ್ಯಾಂಕ್ಸ್ ಸರ್. ನಾವಿನ್ ಬರ್ತೀವಿ. ಬರ್ತೀವಿ ಸರ್. ಯೆಸ್, ಈ ವರ್ಷದ ಬಜೆಟ್ನಲ್ಲಿ 10 crores ಆಡ್ ಮಾಡಬೇಕಾಗತ್ತೆ. ಅಷ್ಟು ಹಣ ನಾವೇ ಕಲೆಕ್ಟ್ ಮಾಡೋದು ಸರ್? ನಮ್ಮ ಎಲ್ಲ ಬಿಸ್ನೆಸ್ ಜಾಯಿಂಟ್ಸ್ನಿಂದ ಅದನ್ನು ಕಲೆಕ್ಟ್ ಮಾಡಿ. ಬಟ್ ಸರ್, ಈಗ ನಾವು ನಡೆಸ್ತಾ ಇರೋ ಕ್ಲಬ್ಸ್, ಹೋಟೆಲ್ಸ್, ಸ್ಮಗ್ಲಿಂಗ್, ಕಮಿಷನ್ ಏಜೆನ್ಸೀಸ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲದರ ಮೇಲೂ ಸಾಕಷ್ಟು ಒತ್ತಡ ತಂದಿದ್ದೇವೆ. ಇನ್ನೂ ಅವುಗಳ ಮೇಲೆ ಹೆಚ್ಚು ಒತ್ತಾಯ ತಂದರೆ ವ್ಯಾಪಾರ ದೃಷ್ಟಿಯಿಂದ ತೊಂದರೆ ಆಗುತ್ತೆ ಸರ್. ಹಾಗಾದರೆ ನಮಗೆ ಬೇರೆ ಯಾವುದು ಸೋರ್ಸೇ ಇಲ್ವಾ ಸರ್? ಯೆಸ್, ಈ ಚುನಾವಣೆ ನಡೀತಾ ಇರೋದು ಜನಗಳದ್ದು, ಜನಗಳಿಂದ, ಜನಕ್ಕಾಗಿ. ಆದ್ದರಿಂದ ನಮಗೆ ಬೇಕಾಗಿರೋ 10 crores ಜನಸಾಮಾನ್ಯರಿಂದಲೇ ವಸೂಲು ಮಾಡಬೇಕು. ಅದೇ ನ್ಯಾಯ ಸರ್. ನಾವು ಸಾಮಾನ್ಯ ಜನರಿಂದ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ ತಿಂಗಳಿಗೆ ಇಷ್ಟು ಅಂತ ಸುಮಾರು 5 crore rupees ವಸೂಲು ಮಾಡ್ತಾ ಇದ್ದೀವಿ. ಅದನ್ನೇ ಡಬಲ್ ಮಾಡಿ, ಅಲ್ಲಿಗೆ ನಮ್ಮ ಡೆಫಿಸಿಟ್ 10 crores ಬ್ಯಾಲೆನ್ಸ್ ಆಗತ್ತೆ. ಓಹೋ, 6 ಮುಂಚೆ 6 ಟೆಂಪೋ ಗಾಡಿ, ಈಗ 16. 16 ಅಲ್ಲ ಸರ್, 24. ಏನೋ ಸಂದಾಗ ಶುರು ಮಾಡಿದ್ವಿ. ಬ್ಯಾಂಕ್ ಸಾಲ ಕೊಡ್ತು, ಬಿಸ್ನೆಸ್ ಲಾಭ ಕೊಡ್ತು, ಲಕ್ಷ್ಮಿ ಒಲದ್ ಬಂದ್ಲು. ಅದಕ್ಕೆ ರೀ, ಈ ವರ್ಷ ಹೊಸ 4 ಬಿಟ್ಟಿದೀವಿ ರೋಡ್ ಮೇಲೆ. ತುಂಬಾ ಸಂತೋಷ. ಎಷ್ಟ ಪರೋಲ್ ಕಾಲು? 500 rupees. ಈ ತಿಂಗಳಿಂದ 1500 rupees. ಅಲ್ಲ ಸರ್, ತುಂಬಾ ಜಾಸ್ತಿ ಆಯ್ತು. ಅಷ್ಟೊಂದು ಎಲ್ಲಿ ಕೊಡಕ್ಕಾಗತ್ತೆ? 1000 rupees ಟ್ಯಾಕ್ಸ್, ಬೋಲ್ಟು, ನಟ್ಟು, ಬ್ಯಾಟ್ರಿ, ಪೊಲೀಸು, ಇನ್ಶೂರೆನ್ಸು, FC ಇದೆಲ್ಲ ನೋಡ್ತಾ ಇದ್ರೆ ಈ ಜೀವನಾನೇ ಬೇಸರ ಆಗೋಗಿದೆ. ನಿಜ ನಿಜ ಬಹಳ ಕಷ್ಟ ನಿಮ್ಗೆ. 4 ಹೊಸೂರ್ ಚೆಕ್ ಪೋಸ್ಟ್ ನಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹೋಗ್ ಬಂದ್ಬಿಟ್ರೆ ಸಾಕು. ಮೇಲ್ಗಡೆ ಕಬ್ಬಿಣದ ಲೋಡು, ಒಳಗಡೆ ಚಿನ್ನದ ಬಿಸ್ಕೆಟ್ ಸ್ಮಗ್ಲಿಂಗ್. ಲೆಕ್ಕಕ್ಕೆ 24, ಟ್ಯಾಕ್ಸೇಷನ್ ಟೋಕನ್ ಇರೋದು 14. ಏನ್ ಸರ್ ಕಾಮಿಡಿ ಮಾಡ್ತಾ ಇದೀರಾ? ನಾನೇನೋ ತಮಾಷೆಗೆ ಹೇಳಿದ್ರೆ ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡಿದ್ರಲ್ಲ. ದುಡ್ಡು ಕೊಡೋ ದುಡ್ಡು. ಹಾ, ಕೊಡ್ತೀನಿ ಕೊಡ್ತೀನಿ. ಎಷ್ಟಪ್ಪ ಇವ್ರದ್ದು? 500. ಅಷ್ಟೇನಾ? ಈ ತಿಂಗಳಿಂದ 1500.
ಏನ್ ಸರ್ ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ? ಏನೋ ಒಂದಿಷ್ಟು ಕ್ಯಾಸೆಟ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದರಲ್ಲೂ ದೇವ್ರದು ದಿಂಡ್ರದು. ಕ್ಯಾಸೆಟ್ ಮೇಲೆ ಕೃಷ್ಣಲೀಲೆ, ಒಳಗಡೆ ಕಾಮಲೀಲೆ. ಇದೆಲ್ಲ ಪೊಲೀಸ್ನವ್ರು ಗೊತ್ತಾದ್ರೆ ಏನಾಗುತ್ತೆ ಹೇಳು ಸರ್. ಅದು ನ್ಯೂ ಸೆಕ್ಯೂರಿಟಿ ಇರುವಾಗ ಪೊಲೀಸ್ನವ್ರು ಯಾಕೆ ಇಲ್ಲಿ ಬರ್ತಾರೆ? ಈಗ ಎಷ್ಟು ಬೇಕು ಸರ್? ಒಂದೂವರೆ ಸಾವಿರ. ಆಯ್ತು ತಗೊಳ್ಳಿ. ಎಲ್ಲ ಅಂಗಡಿಯವ್ರು ಏನ್ ಕೊಡ್ತಾರೆ ನಾನು ಕೊಡ್ತೀನಪ್ಪ. ಯೋಗ್ದಂ ಬಂದ್ ತ್ರಿಬ್ಬಲ್ ಕೇಳಿದ್ರೆ ಏನ್ ಮಾಡ್ಲಿ? ಸದಾಶಿವನಗರದಲ್ಲಿ ಒಂದ್ ಮನೆ, ಜಯನಗರದಲ್ಲಿ ಎರಡ್ ಮನೆ, ನಾಲ್ಕು ಜನ ಮಕ್ಳಿಗೆ ನಾಕೇನಾಗ್ ಮಾರ್ತಿ ಕಾರು ಅಷ್ಟೇ. ಊಟಕ್ಕೆ ತುಂಬಾ ಕಷ್ಟ ಪಾಪ. ತಗೊಳ್ಳೋಣ, ತಗೊಳ್ಳಿ, ಬಾಯಿಸಿ ಮಾಡ್ಕೊಳ್ಳಿ. ಸಿಹಿರ್ಲಿ, ದುಡ್ಡು ಕೊಡು. ಎಷ್ಟಪ್ಪ? 900. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಿಮ್ಮನ್ನ ನೋಡೋಕೆ ಯಾರೋ ಬಂದಿದ್ದಾರೆ. ಚೇಂಬರ್ಗೆ ಬನ್ನಿ. ಇವರೇನ ಪರಶುರಾಮ್? ಹೌದು. ಕೂತ್ಕೊಳ್ಳಿ. ಬಂದ ವಿಷಯ? ನಾವು ಸಮಾಜ ಸೇವಾ ಸಂಘದ ಸದಸ್ಯರು. ನೀವು ಸ್ಮಾಲ್ ಸ್ಕೇಲ್ನಲ್ಲಿ ಸಂರಕ್ಷಣೆ ಮಾಡ್ತೀರಾ, ಪ್ರೊಟೆಕ್ಷನ್ ಕೊಡ್ತೀರಾ? ನಾವು ವ್ಯಾಪಕವಾಗಿ ಅಂದ್ರೆ ಇನ್ನೇ ಬಿಗ್ಗರ್ವೇ, ನಾವು ಅದೇ ಕೆಲಸನೇ ಮಾಡ್ತಿರೋದು. ನೀವ್ ಹ್ಯಾಕ್ ಸರ್ವಿಸ್ ಚಾರ್ಜ್ ತಗೋತೀರ ಹಾಗೆ ನಾವು ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತೀವಿ. ನಿಮ್ ವರಮಾನಕ್ಕೆ ತಕ್ಕ ಹಾಗೆ ಚಂದನೂ ವಸೂಲಿ ಮಾಡ್ತೀವಿ. ಓಹೋ, ವರಮಾನಕ್ಕೆ ತಕ್ಕ ಹಾಗೆ ಚಂದನ? ಪರವಾಗಿಲ್ಲ, ಒಳ್ಳೆ ಬಿಸ್ನೆಸ್, ಬಂಡವಾಳವಿಲ್ಲದ ಬಿಸ್ನೆಸ್, ಒಂದು ತರ ಮರಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದ್ದಾಗ. ಹಾಗೆ ತಿಳ್ಕೊಳ್ಳಿ. ನಾನ್ ತಿಳ್ಕೊಂಡಾಯ್ತು, ನೀವಿನ್ನ ಜಾಗ ಖಾಲಿ ಮಾಡಿ. ಹಾಗಾದ್ರೆ ನಿಮ್ಗೆ ರಕ್ಷಣೆ ಬೇಡವೋ? ರಕ್ಷಣೆ ಮಾಡೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಮೇಲೆ ಭಗವಂತ ಇದ್ದಾನೆ, ನೀವ್ಯಾರ್ರಿ ರಕ್ಷಣೆ ಮಾಡೋದಕ್ಕೆ? ನಾಳೆ ನಿಮ್ ಹೆಂಡತಿ ಮಕ್ಳಿಗೆ ಹೆಚ್ಚು ಕಮ್ಮಿ ಆದ್ರೆ ಆ ಭಗವಂತ ಬಂದ್ ಕಾಪಾಡ್ತಾನ? ಪೊಲೀಸ್ನವ್ರು ಬರೋದು ಎಲ್ಲ ಹೆಚ್ಚು ಕಡಿಮೆ ಆದ್ಮೇಲೆ. ಪರವಾಗಿಲ್ವೇ, ಒಟ್ಟಲ್ಲಿ ನಾನ್ ನಿಮ್ಗೊಂದು ಗತಿ ಕಾಣಿಸೋವರೆಗೂ ಪೊಲೀಸ್ನವ್ರು ಬರೋಲ್ಲ ಅಂತ ತಿಳ್ಕೊಂಡಿದ್ದೀರ? ನೀನು ನಮ್ಗೆ ಗತಿ ಕಾಣಿಸ್ತೀಯ? ಯಾರಿಗೋ ಗತಿ ಕಾಣಿಸ್ತೀಯ? ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಮಿಸ್ಟರ್ ಪರಶುರಾಮ್, ಇನ್ ಯುವರ್ ಓನ್ ಇಂಟ್ರೆಸ್ಟ್ ನಾ ಹೇಳ್ತಾ ಇದ್ದೀನಿ, ಆ ಜನಗಳನ್ನ ಟ್ಯಾಕಲ್ ಮಾಡಿದವರದೇ ವಾಸಿ. ಇನ್ನು ಅರ್ಧ ಗಂಟೆ ಕೂಡ ಅವ್ರ ಸೆಲ್ನಲ್ಲಿ ಇರೋಲ್ಲ. ದೇ ಆರ್ ಸೋ ಪವರ್ಫುಲ್ ಅಂಡ್ ಇನ್ಫ್ಲೂಯೆನ್ಷಿಯಲ್. ಅಂದ್ರೆ ಇವ್ರ ಪುಂಡತನಕ್ಕೆ ಗೂಂಡಾಗಿರಿಗೆ ನಾವು ತಲೆ ಆಡಿಸ್ತಾ ಇರ್ಬೇಕಾ? ಸರ್, ನಿಮ್ಗೆ ಹೇಳೋಷ್ಟು ಶಕ್ತಿ ನನಗಿಲ್ಲ. ನನ್ನ ಅನುಭವದಿಂದ ನಿಮ್ ಒಳ್ಳೇದಕ್ಕೆ ಹೇಳೋದಾದ್ರೆ ಅವ್ರ ತಂಟೆಗೆ ಹೋಗ್ದಿರೋದೇ ಒಳ್ಳೇದು. ನನ್ನ ಒಳ್ಳೇದಕ್ಕ? ಪೊಲೀಸ್ನವರಾಗಿ ಈ ತರ ಮಾತಾಡೋದಕ್ಕೆ ಹಾಗೆ ಬಾಯಿ ಬರುತ್ತೆ ನಿಮಗೆ? ಇಷ್ಟೇನಾ ನಿಮ್ ಧೈರ್ಯ? ಮೈಂಡ್ ಇಟ್, ಐ ಆಮ್ ಎ ಮಿಲಿಟರಿ ಮ್ಯಾನ್. ಮೈ ಡಿಯರ್ ಆಫೀಸರ್, ಯು ಕ್ಯಾನ್ ಪ್ರೊಸೀಡ್ ವಿತ್ ದ ಕೇಸ್. ಹಲೋ, ಮಿಸಸ್ ಪರಶುರಾಮ್ ಸ್ಪೀಕಿಂಗ್. ನಮಸ್ಕಾರಮ್ಮ, ನಾ ಎಸ್ ಐ ಗುರುರಾಜ್ ಮಾತಾಡ್ತಾ ಇರೋದು. ಮಿಸ್ಟರ್ ಪರಶುರಾಮ್ ಇದ್ದಾರಾ?
ಇಲ್ಲ, ಆಫೀಸ್ನಿಂದ ಇನ್ನೂ ಬಂದಿಲ್ಲ. ಇವತ್ತು ಮೂರು ಜನ ರೌಡಿಗಳನ್ನ ಕರ್ಕೊಂಬಂದು ಲಾಕಪ್ನಲ್ಲಿ ಹಾಕ್ಸಿದ್ರು. ಅವರು ಸವಾಸಕ್ಕೆ ಹೋಗ್ಬೇಡಿ ಅಂತ ಹೇಳಿದೆ, ಆದ್ರೆ ನಿಮ್ ಯಜಮಾನ್ರು ಕೇಳಲಿಲ್ಲ. ಅವ್ರು ಆಗ್ಲೇ ರಿಲೀಸ್ ಆಗ್ಬಿಟ್ರು. ದೇ ಆರ್ ಸೋ ಪವರ್ಫುಲ್, ಅವ್ರು ಏನ್ ಮಾಡಕ್ಕೂ ಹೇಸೋಲ್ಲ. ಈ ವಿಷಯವಾಗಿ ನೀವೊಂದ್ ಮಾತು ಹೇಳಿದ್ರೆ ಚೆನ್ನಾಗಿರತ್ತೆ, ಯಾಕೆಂದ್ರೆ ನಿಮ್ ಮಾತು ಕೇಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಮ್ ಒಳ್ಳೇದಕ್ಕೆ ಮಾ ಹೇಳ್ತಾ ಇರೋದು, ಬೇರೇನಿಲ್ಲ ಅಷ್ಟೇ ಮಾ. ಆಯ್ತು, ನಮಗೆ ತಿಳಿಸದೆ ನೀವು ಆ ಏರಿಯಾಗ ಹೋಗಿದ್ದೆ ತಪ್ಪು. ಅಲ್ಲ ಸರ್, ನೀವೇ ತಾನೇ ಹೆಚ್ಚು ಹಣ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದು. ಆ ಏರಿಯಾ ನಮ್ಗೆ ಸೇರಿಲ್ವಲ್ಲ ಸರ್. ಈಗ ವಿಚಾರ ಅಲ್ಲಿಗೆ ಬಿಟ್ಬಿಡಿ. ಅದೇ ಸರ್, ಇಷ್ಟು ಗಲಾಟೆ ಆದ್ಮೇಲೆ ನಾವು ಸುಮ್ಮನಿದ್ರೆ ಬೇರೆ ಕಡೆ ವಸೂಲಿ ಮಾಡೋದು ಕಷ್ಟ ಆಗುತ್ತೆ. ಅವನ್ ಪವರ್ಫುಲ್ ಆಗ್ತಾನೆ, ನಾವು ವೀಕ್ ಆಗ್ತೀವಿ. ಲೀವ್ ದ ಮ್ಯಾಟರ್ ಟು ಮೀ, ಐ ವಿಲ್ ಟಾಕ್ ಟು MD ಫಾರ್ ಎ ಸೊಲ್ಯೂಷನ್. ಲೆಟ್ ದ ಲೈಯಿಂಗ್ ಡಾಗ್ ಬಿ ಲೈಯಿಂಗ್ ಅಂಡ್ ಸ್ಲೀಪಿಂಗ್ ಟು. ಗೂಂಡಾಗಿರಿ ಅನ್ನೋದು ಒಂದು ಬಿಸ್ನೆಸ್, ಅದನ್ನ ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು, ಅಷ್ಟೇ ಟ್ಯಾಕ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಅವನ ಹೆಸರು ಪರಶುರಾಮ್. ಪರಶುರಾಮ್ ಕೆಲಸ ಎಲ್ಲ ಆಯ್ತಾ? ಏನಂದ್ರೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಕೇಳಬಹುದಾ? ಬೇಜಾರ ನನಗ? ಅದು ಯಾವಾಗ ಬೇಜಾರು ಮಾಡ್ಕೊಂಡಿದ್ದೀನಿ ನಿನ್ಮೇಲೆ ನಾನು? ಇಷ್ಟನ್ನ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು ಅಲ್ಲ. ಅದೇನು ಹೇಳು ಉಷಾ, ಯಾಕೆ ಹೀಗೆ ಕಣ್ಣಲ್ಲಿ ನೀರು ಬರುವಂತ ಪ್ರಮಾದ ಆದ್ರೂ ಏನಾಗಿದೆ? ನಾನೇನಾದ್ರೂ ನಿನಗೆ ಬೇಜಾರಾಗೋ ಹಾಗೆ ನಡ್ಕೊಂಡಿದ್ದೀನಿ? ಪೊಲೀಸ್ ಇನ್ಸ್ಪೆಕ್ಟರ್ ಗುರುರಾಜ್ ಫೋನ್ ಮಾಡಿದ್ರು. ಇನ್ಸ್ಪೆಕ್ಟರ್ ಗುರುರಾಜು ಫೋನ್ ಮಾ, ಅಷ್ಟಕ್ಕೆ ಹೆದರ್ಕೊಂಡ್ಬಿಟ್ಟಿಯ? ಇವರ ವೈಫ್ ಆಫ್ ಎ ಮಿಲಿಟರಿ ಮ್ಯಾನ್ ಯುನೋ. ಇವತ್ತು ನೀವು ಮೂರು ಜನನ ಹೊಡೆದು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ರಂತೆ. ಹೌದು, ಹ್ಯಾಂಡ್ ಓವರ್ ಮಾಡಿದ ಅರ್ಧ ಗಂಟೆಲೆ ಅವರು ಬಿಡುಗಡೆ ಆಯ್ತಂತೆ. ಆ ಜನ ತುಂಬಾ ದುಷ್ಟರಂತೆ, ಅವ್ರ ಹಿಂದೆ ದೊಡ್ಡ ಗುಂಪೆ ಇದೆಯಂತೆ. ಇರ್ಲಿ, ಹಾಗಂತ ಅವ್ರಿಗೆ ಹೆದರ್ಕೊಂಡು ತಲೆ ತಗ್ಗಿಸ್ಬೇಕಾ? ಹೇಳಿದಕ್ಕೆಲ್ಲ ಕುಣಿಬೇಕಾ? ಕೇಳಿದ್ದನ್ನೆಲ್ಲ ಕೊಡ್ಬೇಕಾ? ನೋಡಿದ್ರ, ನೀವು ನಿಮ್ ಮಿಲ್ಟ್ರಿ ಗುಣ ಬಿಡ್ಲೇ ಇಲ್ಲ. ಹುಟ್ಟು ಗುಣ ಸುಟ್ರು ಹೋಗುದು ಅಂತ ಅದ್ ಹೇಗೆ ಬಿಡೋಕಾಗತ್ತೆ? ನಿಮಗ್ ತಮಾಷೆ, ನನಗ್ ಪ್ರಾಣ ಹೋಗ್ತಿದೆ. ನಿಮಗೆ ಮಗುಗೆ ಏನಾದ್ರೂ ಆದ್ರೆ ನಾನ್ ಬದುಕೊಲ್ಲ ರೀ, ನಾನ್ ಬದುಕೊಲ್ಲ. ಯಾಕೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದೀಯೇ? ನೀನ್ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ತಾನೇ ನಾನು ಮಿಲಿಟರಿಯಿಂದ ವಾಲಂಟಿಯರ್ ರಿಟೈರ್ ಆಗಿದ್ದು. ಹೋಗ್ಲಿ, ಈಗ ನಾನು ಹೇಗಿರ್ಬೇಕು ಅಂತ ನೀನೇ ಹೇಳು. ಎಸ್ಟೇಟ್ಗೆ ಹೋಗಿ ಹಾಯಾಗಿದ್ ಬಿಡೋಣ ರೀ. ಇಲ್ಲ, ಈ ಎಸ್ಟೇಟ್ ಹೋದ್ ಮಾತ್ರಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ತಿಳ್ಕೊಂಡ್ಯ? ಅವನ ಎಜುಕೇಶನ್ ಹೋಗುತ್ತೆ, ಇಲ್ಲಿರೋ ಅನುಕೂಲ ಅಲ್ಲಿರೋದಿಲ್ಲ. ಅಲ್ಲ, ಇಷ್ಟು ಸಣ್ಣ ವಿಷಯಕ್ಕೆ ಹೆದರ್ಕೊಂಡು ಜಾಗ ಬಿಡೋದು ಅಂದ್ರೆ ಅದು ಹೇಗೆ? ನನ್ಗೇನೋ ಹೆದರಿಕೆ, ಇಲ್ಲಿ ನೆಮ್ಮದಿ ಇಲ್ಲ. ನೋಡಿ, ನಿಮ್ಮ ಶಕ್ತಿ ಪೌರುಷದ ವಿಷಯದಲ್ಲಿ ನಾನು ಅನುಮಾನ ಪಟ್ಟಿದ್ದೀನಿ ಅಂತ ಅಂದ್ಕೋಬೇಡಿ. ಸಿಡಿದ್ರೆ ನೀವು ಸಿಡಿಗುಂಡು ಅಂತ ನನಗ್ ಗೊತ್ತು. ಆದ್ರೂ ಆ ದುಷ್ಟ ಸಹವಾಸ ನಮ್ಗೆ ಆಗ್ಬೇಕು. ದಯವಿಟ್ಟು ನನಗೋಸ್ಕರ ಆ ಕೆಟ್ಟ ಜನ ಎದುರು ಹಾಕೋಬೇಡಿ. ನಾನೆಲ್ಲಿ ಹೋದೆ? ಅವ್ರು ತಾನೇ ಕೇಳಿಕೊಂಡು ಬಂದಿದ್ದು ನನಗೇನು ಹುಚ್ಚ ಅವ್ರ ಹತ್ರ ಜಗಳಕ್ಕೆ ಹೋಗೋದಕ್ಕೆ? ಅಲ್ಲರಿ, ಆಯ್ತಾಯ್ತು, ನೀನ್ ಹೇಳದ ಮೇಲೆ ಮುಗಿದೋಯ್ತು. ನೀನ್ ಸಂತೋಷವಾಗಿರೋದಾದ್ರೆ ನನ್ನ ಮನಸ್ಸಿಗೆ ಕಷ್ಟವಾದ್ರೂ ನೀನ್ ಹೇಳದಂತೇನೆ ನಡ್ಕೋತೀನಿ, ಆಗ್ಬಹುದಾ? ಈಗಲಾದ್ರೂ ಈ ಮುಖದಲ್ಲಿ ಆ ಬೆಳದಿಂಗಳ ಮುಗುಳನಗೆ ಕಾಣಬಹುದೇ? ಗುಡ್ ಮಿಸ್ಟರ್ MD, ದಿಸ್ ಈಸ್ ಅವರ್ ಪ್ರಪೋಸ್ಡ್ ಪ್ಲಾನ್ ಫಾರ್ ಪಂಚಮುಖಿ ಕಾಂಪ್ಲೆಕ್ಸ್ ಇನ್ ವಾಲ್ಮೀಕಿ ನಗರ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಕಾಂಪ್ಲೆಕ್ಸ್ ಇನ್ ಸೌತ್ ಏಷ್ಯಾ. ಗವರ್ಮೆಂಟ್ ಲ್ಯಾಂಡು, ಅವ್ರು ಇವರು ಗುಡಿಸ್ಲಾಕೊಂಡಿದ್ದಾರೆ. ಇದನ್ನ ನೀವು ವೆಕೆಟ್ ಮಾಡಿ ನಮಗೆ ಕೊಡಿಸಿದ್ರೆ ವಿ ಆರ್ ಗೋಯಿಂಗ್ ಟು ಪೇ ಯು 10 crores. ಇಟ್ಸ್ ಅ ಗುಡ್ ಪ್ರಪೋಸಲ್. ಆದ್ರೆ ಇದು ಗವರ್ಮೆಂಟ್ ಲ್ಯಾಂಡು, ನಾವೇ ಹ್ಯಾಕ್ ಕೊಡ್ಸಕ್ ಬರುತ್ತೆ? ವಿ ಆರ್ ಕಾನ್ಫಿಡೆಂಟ್ ದಟ್ ಅವರ್ ಬಿಲಾವೆಡ್ MD ಇಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಯೆಸ್ ಯೆಸ್ ಸರ್, ವೆರಿ ಸಿಂಪಲ್. 4 years ಬ್ಯಾಕ್ ಹಿಂದಿನ ಡೇಟ್ ಹಾಕಿ ರೂಲಿಂಗ್ ಪಾರ್ಟಿಯವರು ನಮಗೆ ಸೇಲ್ ಮಾಡಿದ ಹಾಗೆ ಪತ್ರಗಳನ್ನು ಮಾಡಿಕೊಟ್ರೆ, ನಾವು ಅದನ್ನೇ ಈಗ ಇವ್ರಿಗೆ ಸೇಲ್ ಮಾಡಿದ್ರೆ ಮುಗಿದೋಯ್ತು.
ನಮ್ ಫಂಡ್ಸ್ಗೂ 10 crores ಬರುತ್ತೆ. ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಓಕೆ, ಗೋ ಹೆಡ್ ವಿತ್ ಇಟ್. ಆ ಸ್ಲಮ್ಮಲ್ಲಿ ಯಾರ್ಯಾರು ವಾಸ ಮಾಡ್ತಿರೋದ್ರಿಂದ ಅವ್ರನ್ನೆಲ್ಲ ಖಾಲಿ ಮಾಡಿಸಿ ಆ ಲ್ಯಾಂಡ್ ನಮಗೆ ವೇಕೆಂಟ್ ಪೊಸಿಷನ್ನಲ್ಲಿ ಕೊಡಬೇಕು. ಇಲ್ಲಾಂದ್ರೆ ಲಾಯರ್ ನೋಟಿಸ್, ಕೋರ್ಟ್ ಅಂತ ಸುಮ್ಮನೆ ಇಟ್ ವಿಲ್ ಬಿ ಹೆಲ್ಡ್ ಅಪ್. ಡೋಂಟ್ ವಾರೆ, ಕ್ರಿಯೇಟ್ ಹಾರರ್, ಕ್ಲಿಯರ್ ದ ಸ್ಲಮ್, ಇಟ್ಸ್ ಡನ್. ವಾಲ್ಮೀಕಿ ನಗರದ ಕನ್ನಡಿಗರೇ, ಇವತ್ತು ಕನ್ನಡ ರಾಜ್ಯೋತ್ಸವ. ಈ ಶುಭ ಸಮಾರಂಭಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಪರಶುರಾಮ್ ಸಾಹೇಬರು ಬಂದಿದ್ದಾರೆ. ಅವ್ರ ಬಗ್ಗೆ ನಿಮ್ಗೆ ಆದಷ್ಟೇ ಹೇಳಿದ್ದೀನಿ. ಸರ್, ಬೌಟ್ ಆರ್ ಸರ್? ನಾನಾ? ಹೌದು, ನೀವು ನಮ್ಮ ಮುಖ್ಯ ಅತಿಥಿಗಳು. ಓಹೋ, ಇದಕ್ಕೆ ನೀನು ನಾನು ಕರ್ಕೊಂಡ್ ಬಂದಿದ್ದು. ಆಯ್ತೇನಪ್ಪ? ಸರ್ ಸರ್ ಸರ್, ಒಂದೆರಡು ಮಾತಾಡಿ ಸರ್. ನಾನಾ? ಹೌದು ಸರ್, ನೀವು ನಮ್ಮ ಚೀಫ್ ಗೆಸ್ಟ್. ಏನಪ್ಪ ಮಾತಾಡಲಿ ನಾನು? ನಮ್ಮ ಆತ್ಮೀಯ ಬಂಧುಗಳೇ, ಇವತ್ತು ಕನ್ನಡ ರಾಜ್ಯೋತ್ಸವ. ನಮ್ಮ ಅಪ್ಪುಯಿಂದ ನಿಮ್ಮನ್ನೆಲ್ಲ ನೋಡೋಂಥ ಒಂದು ಸುಯೋಗ ನನ್ನ ಪಾಲಿಗೆ ಸಿಕ್ಕಿದೆ. ದೊಡ್ಡವರು ಹೇಳ್ತಾರೆ, ತಾಯಿಗಿಂತ ದೇವರಿಲ್ಲ ಅಂತ. ಅದನ್ನು ಬಿಟ್ಟರೆ ಎರಡನೇದಾಗಿ ನಾವು ಪ್ರೀತಿಸೋದು ಯಾವುದು? ಮಾತೃಭಾಷೆ. ಅದು ನಮಗೆ ತಾಯಿ ಇದ್ದ ಹಾಗೆ. ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾವುಗಳು ಯಾವಾಗಲೂ ಪರಾವಲಂಬಿಗಳಾಗಿರಬಾರದು. ಅಂದ್ರೆ ಬೇರೆಯವ್ರ ಸಹಾಯದಿಂದ ಬದುಕಬೇಕು ಅನ್ನತಕ್ಕಂಥ ಆಸೆನ ಬಿಟ್ಬಿಡ್ಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ನಮ್ಮ ಸ್ವಂತ ದುಡಿಮೆಯಿಂದ ನಾವು ಬದುಕಬೇಕು. ಕಂಡವ್ರ ಕಾಸಿಗೆ ಆಸೆ ಪಡಬಾರದು. ಆ ಕಾಸನ್ನ ದುರ್ವಾಸನೆ ಅಂತ ತಿಳ್ಕೋಬೇಕು. ಹಣದಲ್ಲಿ ನಾವು ಶ್ರೀಮಂತಿಕೆಯನ್ನು ಕಾಣಕ್ಕಾಗೋದಿಲ್ಲ, ಗುಣದಲ್ಲಿ ಕಾಣಬೇಕು. ಆ ಭಾವನೆ ಯಾವಾಗ ನಮ್ಮಲ್ಲಿ ಶಾಶ್ವತವಾಗಿರುತ್ತೋ ಆವಾಗ ನಮ್ಮಂಥ ಶ್ರೀಮಂತರು ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಈ ಸತ್ಯನ ನಾವೆಲ್ಲರೂ ತಿಳ್ಕೊಂಡು ಬದುಕಬೇಕು. ಇದೇ ಈ ಕನ್ನಡ ರಾಜ್ಯೋತ್ಸವದ ಅರ್ಥ. ಜಯ ಕರ್ನಾಟಕ ಮಾತೆ! ಜಯ ಕರ್ನಾಟಕ ಮಾತೆ! ನಿಮ್ ಗುಡಿಸಲ್ಗಳಿಗೆಲ್ಲ ಯಾರೋ ಬೆಂಕಿ ಹಚ್ಚತಾ ಇದ್ದಾರೆ. ಬಿಡಬೇಡಿ, ಅವನ್ನ ಚಚ್ಚಿ, ಕೈಗೆ ಸಿಕ್ತವನ್ನೆಲ್ಲ ಕಟ್ಟಿ ಹಾಕಿ.
ನಿಮ್ ಬೇಡಿಕೆ ಏನಿದ್ರು ಬರಹ ರೂಪದಲ್ಲಿ ಕೊಡಿ, ನಾವದನ್ನ ಪರಿಶೀಲಿಸ್ತೀವಿ. ನಾವು ನಿಮ್ ಬೇಡೋದಕ್ ಬಂದಿಲ್ಲ ರೀ, ನ್ಯಾಯನ್ ಕೇಳೋದಕ್ ಬಂದಿದ್ದೀವಿ. ದುಡುಕ್ಬೇಡಿ, ಶಾಂತರಾಗಿ ಹಿಂದಿರುಗಿ, ನಿಮಗೆ ನ್ಯಾಯನ ನಾವು ದೊರಕಿಸ್ಕೊಡ್ತೇವೆ. ಈ ಮಾತಿನ ಭರವಸೆಯಲ್ಲಿ ನಮ್ಗೆ ನಂಬಿಕೆ ಇಲ್ಲ. ವರ್ಷಾನುಗಟ್ಲೆ ಇದ್ದ ಜಾಗನ ಬಿಡಿಸೋದಿಕ್ಕೆ ಜೀವ ಸಹಿತ ಜನನ ಸುಟ್ಟಿದ್ದಾರೆ ದ್ರೋಹಿಗಳು. ಇದೇನ ಆಡಳಿತ? ಇದೇನ ಪ್ರಜಾರಾಜ್ಯ? ಇದೇನ ನೀವು ಬಡತನ ನಿರ್ಮೂಲ ಮಾಡೋ ರೀತಿ? ನಮಸ್ಕಾರ. 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 ಇದು ನಮ್ ತಪ್ಪಲ್ಲ, ಚುನಾವಣೆ ಹತ್ರ ಬರ್ತಿದೆಯಲ್ಲ, ವಿರೋಧ ಪಕ್ಷದವರು ನಮ್ ಪಕ್ಷಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಮಾಡ್ತಾ ಇರೋ ಪಿತೂರಿ ಇದು. ಪಿತೂರಿನೋ ತುತೂರಿನೋ ಅದು ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದಿಷ್ಟೇ, ವಾಲ್ಮೀಕಿ ನಗರ ನಮ್ಮ ನೆಲ, ಅದು ನಮ್ದಾಗಬೇಕು. ನೊಂದವರು ಸೂಕ್ತ ಪರಿಹಾರ ಸಿಗಬೇಕು. ಅವ್ರು ಯಾರೇ ಆಗಿರಲಿ, ದುಷ್ಕರ್ಮಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಲ್ಲಿ ತನಕ ಈ ಜಾಗ ಬಿಟ್ಟು ನಾವು ಕದೋದಿಲ್ಲ. ನೋಡಿ, ನಿಮ್ಗಾಗಿ ನಮ್ ಘನ ಸರ್ಕಾರ ಸುಗ್ರೀವಾಜ್ಞೆ ತಂದಿದೆ. ನೀವ್ ಆ ಜಾಗದಲ್ಲಿ ವಾಸ ಮಾಡಬಹುದು. ಇನ್ಮೇಲೆ ಆ ಜಾಗ ನಿಮ್ದೇನೆ. ಸರ್ಕಾರದಿಂದ ನೊಂದವ್ರಿಗೆ ತಲಾ 5,000 ರೂಪಾಯಿ ಪರಿಹಾರ ಧನ ಕೊಡಲಾಗುತ್ತೆ. ನಿಮಗ್ ಸೂಕ್ತ ರಕ್ಷಣೆ ಸಹ ಕೊಡಲಾಗುತ್ತೆ. ನಿಮ್ ಮೇಲೆ ಅನ್ಯಾಯ ಮಾಡಿದವ್ರ ವಿರುದ್ಧ ಸರ್ಕಾರದ ತನಿಖೆ ಆದೇಶ ವಿಚಾರಣೆ ಮಾಡಲಾಗುತ್ತೆ. ನಾನು ಅದನ್ನ ನೋಡಬಹುದಾ? ಓ ಖಂಡಿತ ತಗೊಳ್ಳಿ. ವೆರಿ ಗುಡ್, ಥ್ಯಾಂಕ್ ಯು, ವೆಲ್ಕಮ್. ಬಂಧುಗಳೇ, ನಮ್ಮ ಬೇಡಿಕೆಗಳೆಲ್ಲ ಈಡೇರಿದೆ. ಪರಶುರಾಮ್, ಪರಶುರಾಮ್, ಪರಶುರಾಮ್! ಹೂ ಇಸ್ ದಿಸ್ ಪರಶುರಾಮ್? ಶತ್ರುನ ಮೊಳಕೆನಲ್ಲೇ ಚಿಗಿಟ್ ಹಾಕಬೇಕು. ಹಿ ಹಸ್ ಗ್ರೋನ್ ಅಪ್ ಸೋ ಬಿಗ್, ಹಿ ಇಸ್ ಥ್ರೆಟ್ನಿಂಗ್ ಅವರ್ ಆರ್ಗನೈಸೇಷನ್. ಬಿಕಾಸ್ ಆಫ್ ಹಿಮ್ ವಿ ಹ್ಯಾವ್ ಲಾಸ್ಟ್ 10 crores. ನೀವೆಲ್ಲ ಎತ್ಕೊಂಡು ಏನ್ ಮಾಡಿದ್ರಿ? ನಿಮ್ ಬದ್ಲಿಗೆ ಪರಶುರಾಮ್ನಂತ ಒಬ್ಬ ಇದ್ರೆ ಸಾಕಿತ್ತು. ಮಿಸ್ಟರ್ ನಾಯಕ್. ಎಸ್ ಸರ್. ಗಿವ್ ಮಿ ಫುಲ್ ಡೀಟೇಲ್ಸ್ ಆಫ್ ದಟ್ ಪರ್ಸನ್. ಇಲ್ಲಿದೆ ಸರ್. ಆತನೇ ಪರಶುರಾಮ್, ಎಕ್ಸ್ ಮಿಲಿಟರಿ ಮ್ಯಾನ್. ನಾವು ರನ್ನಿಂಗ್ ಪರಶುರಾಮ್ ಸರ್ವಿಸಸ್, ಹ್ಯಾವಿಂಗ್ ಎ ವೈಫ್ ಅಂಡ್ 6-year boy. ಯು ನೀಡ್ ನಾಟ್ ವರಿ ಸರ್, ವಿ ವಿಲ್ ಡೀಲ್ ವಿತ್ ಹಿಮ್. ನೋ, ಐ ವಿಲ್ ಡೀಲ್ ವಿತ್ ಹಿಮ್. ಸಾವಿರಾರು ಜನ ರೌಡಿಗಳನ್ನ ಸಾಕ್ತಾ ಇರೋ ಕ್ರೂರಿಗಳ ಗುಂಪು ಸರ್. ನಿಜ ಹೇಳಬೇಕು ಅಂದ್ರೆ ನಮ್ಮನ್ನ ಸರ್ಕಾರ ಆಳ್ತಾ ಇದೆ, ಆ ಸರ್ಕಾರನ ಆ ಗುಂಪು ಆಳ್ತಾ ಇದೆ. ಏನ್ ನಂಬೋದಕ್ಕೆ ಅಸಾಧ್ಯವಾದ ವಿಷಯ ಹೇಳ್ತಾ ಇದ್ದೀರಿ? ಹೌದು, ನಂಬೋದ್ ಕಷ್ಟ, ಆದ್ರೆ ಸತ್ಯ. ಬೆಂಕಿ ಬಿದ್ದ ವಾಲ್ಮೀಕಿ ನಗರ ಜಾಗ ನ್ಯಾಯವಾಗಿ ಸರ್ಕಾರಕ್ಕೆ ಸೇರಿದ್ದು. ಅದನ್ನ ಆ ಗುಂಪಿನ ಲೀಡರ್ ಎಷ್ಟೋ ವರ್ಷಗಳಿಂದ ಆ ಜಾಗನ ಕೊಂಡ್ಕೊಂಡಂಗೆ ಕಾಗದ ಪತ್ರಗಳನ್ನ ಮಾಡ್ಕೊಂಡು ಈ 1,00,000 ರೂಪಾಯಿ ಮತ್ತೊಬ್ಬರಿಗೆ ಮಾರ್ತಾ ಇದ್ದಾನೆ ಸರ್. ಯಾಕೆ ಆ ಗುಂಪನ್ನು ಎದುರಿಸೋದಕ್ಕೆ ಯಾರು ಇಲ್ವಾ? ಇಷ್ಟು ದಿನ ಇರಲಿಲ್ಲ, ಈಗಂತ ತಾಕತ್ತಿರೋ ವ್ಯಕ್ತಿಯೊಬ್ಬರು ನಂಗೆ ಸಿಕ್ಕಿದ್ದಾರೆ ಸರ್. ಯಾರು? ನೀವೇ. ನಾನ? ಹೌದು ಸರ್. ಅವ್ರು ಮಾಡೋ ಅಮಾನುಷ ಕೃತ್ಯಗಳನ್ನ ನೋಡಿ ರೋಷ ತಡಿಲಾರದೆ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಈ ಫೈಲ್ನ ರೆಡಿ ಮಾಡಿದೆ ಸರ್ ನಾನು. ಆದ್ರೆ ಇನ್ ಪಬ್ಲಿಷ್ ಮಾಡಕ್ಕೆ ಯಾರು ಮುಂದೆನೆ ಬರ್ತಾ ಇಲ್ಲ ಸರ್. ಯಾಕೆ? ಆ ಜನಗಳನ್ನ ಎದ್ದಾಕೊಳ್ಳಕ್ಕೆ ಯಾರು ಇಷ್ಟನೆ ಪಡೋದಿಲ್ಲ ಸರ್. ಅಕಸ್ಮಾತ್ ಎದ್ದಾಕೊಂಡ್ರೆ ಅವರನ್ನ ಉಳಿಸೋದಿಲ್ಲ ಅಂತ ಹೆದರಿಸ್ತಾರೆ ಸರ್. ಪೆನ್ನಿಸ್ ಬೈಟಿ ಅಂತ ಸೋರ್ಡ್ ಅಂತ ಹೇಳ್ತಾರಲ್ಲ ಸರ್, ಅವ್ರ ಗನ್ ಮುಂದೆ ನಮ್ ಪೆನ್ಗಿಂದೆಲ್ಲ ಕೆಲ್ಸಕ್ಕೆ ಬರೋದು ವಿಷಯಗಳು ಸರ್. ಮೈ ಗಾಡ್, ಜಡ್ಜ್ ಮಗನ ಕೈನೇ ಕತ್ತರಿಸಾಕ್ಬಿಟ್ರ? ಹೌದು ಸರ್, ಕೈ ಹೋದ್ರೂ ಪರವಾಗಿಲ್ಲ, ಮಗ ಬದುಕಿದ್ರೆ ಸಾಕು ಅಂತ ಜಡ್ಜು ತಪ್ಪು ತೀರ್ಪನ್ನ ಕೊಟ್ಟು ನಿಜವಾದ ಕೊಲೆಗಾರನ್ನ ಬಚಾವ್ ಮಾಡಿದ್ರು ಸರ್. ಇಂಥ ವಿಷಯಗಳನ್ನ ತಿಳಿದ ಮೇಲೆ ನನಗೆ ಅವ್ರ ಮೇಲೆ ರೋಷ ಬಂದಿದ್ದು ಸರ್. ಆದ್ರೆ ನಾನು ಏನ್ ಮಾಡ್ಲಿ, ನಾನು ಒಂಟಿಯಾಗಿ ಅವ್ರನ್ನ ಎದುರಿಸಿ ನಿಲ್ಲೋ ಶಕ್ತಿ ನನ್ನ ಹತ್ರ ಇಲ್ಲ ಸರ್.
ಸರ್, ನೀವು ಅವ್ರನ್ನ ಎದುರಿಸೋಕ್ ನಿಂತ್ಕೊಂಡ್ರೆ ನಾನ್ ನಿಮ್ ಜೊತೆ ರಕ್ಷಿದ್ದೆ ಸರ್. ಮಿಶ್ರ ದಿವಾಕರ್, ನಾನ್ ಸೈನ್ಯದಲ್ಲಿದ್ದವನು. ದಿನ ಯುದ್ಧ, ಹೋರಾಟ, ಸಾವು ನೋವು ಇದನ್ನೆಲ್ಲ ನೋಡಿ ನೋಡಿ ತುಂಬಾ ಸಾಕಾಗೋಗ್ಬಿಟ್ಟಿದೆ. ಈಗ ನನಗೆ ಬೇಕಾಗಿರೋದು ಶಾಂತಿ, ನೆಮ್ಮದಿ, ಅಲ್ಪ ಸ್ವಲ್ಪ ಸಮಾಜ ಸೇವೆ ಅಷ್ಟೇ. ತಗೊಳ್ಳಿ ಈ ಫೈಲ್ ನಿಮ್ಮ ತನ ಇರಲಿ ಸರ್. ಪ್ಲೀಸ್ ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ ಸರ್. ಬಹಳ ಕಷ್ಟಪಟ್ಟು ಫೈಲ್ ರೆಡಿ ಮಾಡಿದ್ದೀನಿ ಸರ್. ನಿಮ್ಗೆ ಯಾವಾದ್ರು ಬಿಡಿಗಿದ್ದಾಗ ರೆಫರ್ ಆದ್ರೂ ಸರ್. ನನಗೆ ಬಿಡುವೆಲ್ಲಿ ಇರ್ತೀರಿ, ಮಾಡಬೇಕಾದ ಕೆಲಸ ಬೇಕಾದಷ್ಟು ಇರುತ್ತೆ. ಯಾವತ್ತಾದ್ರೂ ಈ ಫೈಲ್ನ ಅವಶ್ಯಕತೆ ಬಿದ್ದಾಗ ಈ ನಂಬರ್ಗೆ ಟೆಲಿಫೋನ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು. ತಿನ್ನು ಮರಿ, ನೀನು ನಮ್ಮ ಪಾಪ ಇದ್ದಾಗೆ ಊಟ ಮಾಡಪ್ಪ. ಅಳ್ಬೇಡಪ್ಪ. ಯಾಕಪ್ಪ ಅಳ್ಬಾರ್ದು, ಧೈರ್ಯವಾಗಿರು. ಇದನ್ನ ನಿನ್ ಮನೆ ಅಂತ ತಿಳ್ಕೊ, ಹ್ಯಾಪಿ ಆಗಿರು. ನೋಡು, ಅವನ ನಿನ್ ತಮ್ಮ ಅಂತ ತಿಳ್ಕೊ, ಅವನ ನಿನ್ ತಾಯಿ ಅಂತ ತಿಳ್ಕೊ. ನಿನ್ನ ಸ್ಕೂಲ್ಗೆ ಸೇರಿಸ್ತೀನಿ, ಓದಿ ವಿದ್ಯಾವಂತನಾಗು. ಅಪ್ಪು ಹತ್ರ ನಾನು ಹತ್ಬಿಡ್ತೀನಿ. ಅಪ್ಪು ಊಟ ಮಾಡಿದ್ರೆ ನಾನು ಊಟ ಮಾಡೋದು. ಅಪ್ಪು ನಾಳೆ ನನ್ ಬರ್ತೆ ಅಲ್ವಾ, ನಗ್ತಾ ನಗ್ತಾ ಇರ್ಬೇಕು. ಎಲ್ಲಿ ಸ್ವಲ್ಪ ನಗ. ಗುಡ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಐ ಆಮ್ ಸಾಗರ್, ಆಪರೇಟರ್ ಆಫ್ ಹೋಟೆಲ್ ಮೂನ್ ಲೈಟ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ವಾಟ್ ಕ್ಯಾನ್ ಐ ಡು ಫಾರ್ ಯು ಸರ್? ನಮ್ಮ ಹೋಟೆಲ್ಗೆ ಕೆಲವು ವಿಐಪಿಸ್ ಬಂದಿದ್ದಾರೆ, ಬಿಸ್ನೆಸ್ ಮ್ಯಾಗ್ನೆಟ್ಸ್. ದೇ ವಾಂಟ್ ಪರ್ಸನಲ್ ಸೆಕ್ಯೂರಿಟಿ. ಪರ್ಸನಲ್ ಸೆಕ್ಯೂರಿಟಿ ಅಂದ್ರೆ ಹೇಗೆ, ಯಾವ ಥರ? ಬೆಟರ್ ಯು ಕಮ್ ವಿತ್ ಮೀ. ಅಲ್ಲೇ ಕೂತು ಪರ್ಸನಲ್ ಮಾತಾಡಿ, ನೀವೇ ಡಿಸೈಡ್ ಮಾಡ್ಬೋದು. ದಟ್ಸ್ ಗುಡ್. ಬನ್ನಿ ಸರ್. ಪ್ಲೀಸ್ ಕಮ್ ಇನ್ಸೈಡ್. ಇವರೇ ಮಿಸ್ಟರ್ ಪರಶುರಾಮ್. ಮಿಸ್ಟರ್ ಸಾಗರ್. ಎಸ್ ಸರ್. ಮಿಸ್ಟರ್ ಪರಶುರಾಮ್, ಐ ಆಮ್ ಪುರೋಹಿತ್. ಗ್ಲಾಡ್ ಟು ಮೀಟ್ ಯು. ದಿಸ್ ಈಸ್ ಕುಲಕರ್ಣಿ. ಹಲೋ. ದಿಸ್ ಈಸ್ ನಾಯಕ್. ಹಲೋ. ದಿಸ್ ಈಸ್ ಅವರ್ ಗ್ರೇಟ್ ಎಂ ಡಿ. Hello. Please be seated. Thank you. ನನ್ನಿಂದ ಏನ್ ಆಗ್ಬೇಕಾಗಿದೆ ಅಂತ ತಿಳ್ಕೋಬಹುದಾ? ಸಾಗರ್ ಹೇಳಿಲ್ವಾ? ಹೇಳಿದ್ರು ಯಾರೋ ವಿಐಪಿಗಳು ಬಂದಿದ್ದಾರೆ, ಸೆಕ್ಯೂರಿಟಿ ಬೇಕು ಅಂತ. ನನಗನ್ಸುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ ಅಂತ. ತುಂಬಾ ಕಿಲಾಡಿಗಳು ಮಿಸ್ಟರ್ ಪರಶುರಾಮ್, ಬಹಳ ಬೇಗ ವಿಷಯ ತಿಳ್ಕೊಂಡ್ಬಿಡ್ತೀರಾ. ಅದು ನಮ್ಮ ಕಸುಬು. ಮೊದಲನೇ ಸಲ ಸೇರಿದ್ದೀವಿ ಈ ಸಂತೋಷದ ಸಂದರ್ಭದಲ್ಲಿ. ಪ್ಲೀಸ್ ಹ್ಯಾವ್ ಇಟ್. ಥ್ಯಾಂಕ್ ಯು. ಸಾರಿ, ನನಗಿಂತ ಅನಾವಶ್ಯಕವಾದ ಅಭ್ಯಾಸಗಳು ಯಾವುದೂ ಇಲ್ಲ. ಮಿಲಿಟರಿಲಿ ಇದ್ದವ್ರು ನೀವು, ನಿಮಗೆ ಈ ಅಭ್ಯಾಸ ಇಲ್ಲ ಅಂತಿರಲ್ಲ. ನಾನು ಮಿಲಿಟರಿಲಿ ಇದ್ದ ವಿಷಯ ನಿಮಗೆ ಹೇಗೆ ಗೊತ್ತು? ನಮಗೆ ಯಾರ ಬಗ್ಗೆ ಯಾರು ಹೇಳಬೇಕಾಗಿಲ್ಲ, ಬೇಕು ಅಂದವ್ರ ವಿಷಯ ತಾನಾಗೆ ತಿಳಿದು ಹೋಗುತ್ತೆ. ನೋಡಿ ಈ ಫೈಲ್ನ, ನಿಮ್ಮ ಚರಿತ್ರೆನೇ ಇದರಲ್ಲಿದೆ. ಎಮರ್ಜೆನ್ಸಿ ಪೀರಿಯಡ್ ನಲ್ಲಿ ನೀವು ಆರ್ಮಿನಲ್ಲಿದ್ದಿರಿ. ಅತ್ಯಂತ ಗೋಪ್ಯವಾದ ಗೆರೆಲ್ಲಾ N-16 ಕಮಾಂಡೋಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಿರಿ. ಬ್ರಿಗೇಡಿಯರ್ ಶ್ರೀವಾತ್ಸವ್ ಅವ್ರನ್ನ ಶತ್ರುಗಳು ಅಪಹರಣ ಮಾಡಿದಾಗ ನೀವೊಬ್ಬರೇ ಜೀವನ ಪಣ ತೊಟ್ಟು ಶತ್ರುಗಳ ಕ್ಯಾಂಪ್ ಆಗಿ ನುಗ್ಗಿ ಅವ್ರನ್ನ ಬಿಡಿಸ್ಕೊಂಡು ಬಂದು ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದೀರಿ. ಅದು ಮುಗಿದೋದು ಕಥೆ. ಈಗ ನಡಿಬೇಕಾಗಿರೋ ಕಥೆ ಏನು ಹೇಳಿ ಮಿಸ್ಟರ್ ಪುರೋಹಿತ್. ಅವ್ರಿಗೆ ವಿಷಯ ತಿಳಿಸಿ.
ಮಿಸ್ಟರ್ ಪರಶುರಾಮ್, ನಿಮ್ಮಂಥ ಮೇಧಾವಿಗಳು, ಧೈರ್ಯಶಾಲಿಗಳು ತುಂಬ ಅಪರೂಪ. ನಿಮ್ಮ ಕ್ವಾಲಿಟೀಸ್ ನಮ್ಮ ಎಂ ಡಿಗೆ ಬಹಳ ಹಿಡಿಸ್ಬಿಟ್ಟಿದೆ. ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್ಸ್. ನೀವು ನಮ್ಮಲ್ಲೊಬ್ಬರಾಗಿ ನಮ್ಮ ಜೊತೆ ಇರಬೇಕು ಅಂತ ಅವರಿಗೆ ಬಹಳ ಆಸೆ. ಸ್ವತಂತ್ರವಾಗಿರಬೇಕು ಅಂತ ನನ್ನ ಆಸೆ. ನಿಮ್ಮ ಸ್ವತಂತ್ರಕ್ಕೆ ನಾವು ಅಡ್ಡಿ ಬರಲ್ಲ. ನಮಗ್ ಬೇಕಾದಾಗ ನಮ್ ಕೆಲಸ ಮಾಡಿಕೊಟ್ರೆ ಸಾಕು. ನೀವು ಮಾಡಿ ಅಂದ ಕೆಲಸ ನನ್ನ ಮನಸ್ಸಿಗೆ ಹಿಡಿಸ್ತೇ ಹೋದ್ರೆ ನೀವು ನ್ಯಾಯವಾದ ಕೆಲಸನೇ ಮಾಡಿಸ್ತೀರಿ ಅಂತ ನಾನು ಹೇಗೆ ನಂಬೋದು? ಕಣ್ಣುಗಳೇ ಮನಸ್ಸಿನ ಕನ್ನಡಿ ಅಂತಾರೆ. ನಿಮ್ಮ ಕಣ್ಣುಗಳನ್ನ ನೋಡಿದ್ರೆ ಸ್ಪಷ್ಟವಾಗುತ್ತೆ ನೀವು ಸಭ್ಯರಲ್ಲ ಅಂತ. ನಮ್ ಗುಣಗಾನ ಮಾಡ್ಲಿಕ್ಕೆ ನಿಮ್ಮನ್ನಿಲ್ಲಿ ಕರೆಸ್ಲಿಲ್ಲ. ನಮ್ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಅಡ್ಡಿ ಬರಬೇಡಿ ಅಂತ ಎಚ್ಚರಿಕೆ ಕೊಡೋಕೆ ಕರೆಸಿದ್ದು. ಆ ಸ್ಲಮ್ಗೂ ನಿಮ್ಗೂ ಏನ್ರಿ ಸಂಬಂಧ? ವಾಲ್ಮೀಕಿ ನಗರಕ್ಕೆ ಬೆಂಕಿ ಬಿದ್ರೆ ವೇದವ್ಯಾಸ ನಗರದಲ್ಲಿರೋ ನಿಮ್ಗೇನ್ರಿ ನಷ್ಟ? ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ನಮ್ ಕಡೆ ಸೇರ್ಕೊಂಡು ನಮ್ಮಲ್ಲಿ ಒಬ್ಬರಾಗಿ ನಮ್ ಕೆಲಸ ಮಾಡ್ಕೊಂಡಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದಿಸ್ಕೊಂಡು ಹಾಯಾಗಿರ್ತೀರ. ಅದ್ ಬಿಟ್ಟು ನಮ್ಗೆದುರಾಗಿ ಏನಾದ್ರೂ ಚಿಲ್ಲರೆ ಕೆಲಸ ಮಾಡಿದ್ರೆ ಏನ್ರಿ ಮಾಡ್ತೀರಾ? ನಿಮ್ಮ ಕುಡಿಯೋದಕ್ಕೆ ಬಿಸ್ಕಿ, ತಿನ್ನೋದಕ್ಕೆ ಮೃಷ್ಟಾನ್ನ, ವಾಸಕ್ಕೆ ಬಂಗ್ಲೆ, ಓಡಾಡೋದಕ್ಕೆ ಕಾರು, ನೀವುಗಳು ಮಾಡಬಾರ್ದು ಅನ್ಯಾಯ ಮಾಡೋದಕ್ಕೆ ಫೈವ್ ಸ್ಟಾರ್ ಹೋಟೆಲ್ ಬೇಕು, ನಿಮ್ಮ ಸುಖಕ್ಕೆ ಮಜಕ್ಕೆ ಸಂಪಾದನೆಗೆ ಒಪ್ಪತ್ತನ ಗಂಜಿಗೂ ಗತಿಲ್ದೇ ಇರೋ ಗುಡಿಸಿನ ಜನ ಬೆಂಕಿಯಲ್ಲಿ ಬಿದ್ದು ಸಾಯ್ಬೇಕು. ನಾವು ಕಣ್ಣಿದ್ದು ಇಂಥ ಅನ್ಯಾಯನ ನೋಡ್ತಾ ಇರ್ಬೇಕಲ್ಲ? ನೀವೆಲ್ಲ ಗೋಮುಖ ವ್ಯಾಘ್ರ ಅಂತಾರಲ್ಲ, ಹಾಗೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ದೇಶನೇ ಲೂಟಿ ಮಾಡ್ತಾ ಇದ್ದೀರಿ. ನಿಮ್ಗಳನ್ನ ಸಜೀವಾಗಿ ಸುಟ್ಟು ಬೂದಿ ಮಾಡಿದ್ರು ಪಾಪ ಇಲ್ಲ. ಜ್ಞಾಪಕ ಇಟ್ಕೊಂಡಿರಿ, ಕಾಲ ಹೀಗೆ ಇರೋಲ್ಲ. ಜನ ನೊಂದು ರೊಚ್ಚಿಗೆದ್ದಾಗ ನಿಮ್ಗಳನ್ನ ಕತ್ತರಿಸಿ ತುಂಡು ತುಂಡು ಮಾಡಿ ನಾಯಿಗಳಿಗೆ ಹಾಕ್ತಾರೆ. ಅದಕ್ಕೆ ಮುಂಚೆ ಎಚ್ಚೆತ್ಕೊಂಡು ಬದುಕೋದಕ್ಕೆ ದಾರಿ ನೋಡ್ಕೊಳ್ಳಿ. ಬಾಯ್. ವಾರ್ ಫೀಲ್ಡ್ ಅಲ್ಲಿ ಫಿರಂಗಿ ಗುಂಡುಗಳಿಗೆ ಜಗ್ಲಿಲ್ಲ ನಾನು. ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಗುಂಡು ಹಾಕೊಂಡು ಗುಂಡಾಗಿರಿ ಮಾಡೋ ನಿನ್ನಂಥ ಹಲಾಲ್ ಟೋಪಿಗೆ ಹೆದರ್ಕೋತೀನಿ ಅಂತ ತಿಳ್ಕೊಂಡ್ಯ ನಾಯಕ್? ನಿನಗಿನ್ನು ಟ್ರೈನಿಂಗ್ ಸಾಲದು, ಬೇಕಾದ್ರೆ ಬೆಳಗ್ಗೆ ಹೊತ್ತು ಬಾ, ಹೇಳ್ಕೊಡ್ತೀನಿ. ಹೇ, ಮ್ಯೂಸಿಕಲ್ ವಾಚ್! ಹೌದು, ನಮ್ ಡ್ಯಾಡಿ ನನ್ ಬರ್ತೆಗೆ ಪ್ರೆಸೆಂಟೇಶನ್ ಕೊಟ್ಟಿದ್ದು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಮೈ ಚೈಲ್ಡ್. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ ಗಾಳಿ ತೂಗೋ ಬೈರು ಭೂಮಿ ನಗಲೆಂದೇ
ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಪುಟ್ಟ ಪಾಪು ಪಾಪು ಅಪ್ಪು ಪಾಪು ಎಲ್ಲಿ ಇಲ್ಲ ಆಟಾಡ್ತಿದ್ನಲ್ಲ ರೀ ಪಾಪು ಕಾಣ್ತಾ ಇಲ್ಲ ಪಾಪು ಕಾಣ್ತಾ ಇಲ್ಲ ಎಲ್ಲ ಆಟ ಆಡ್ತಾ ಇರ್ಬೇಕು ಅಂತ ಕಾಣುತ್ತೆ ಎಲ್ಲೂ ಕಾಣ್ತಾ ಇಲ್ಲ ರೀ ಪಾಪು 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 ಮನೆಯಲ್ಲೂ ಕಾಣ್ತಿಲ್ಲ ಮನೆಯಲ್ಲೂ ಕಾಣ್ತಿಲ್ಲ ಸರ್ ಮೇಲ್ಗಡೆಯಲ್ಲೂ ಕಾಣ್ತಿಲ್ಲ ಸರ್ ಅವ್ರ ಮಗು ಮಿಸ್ ಆಗಿದೆ ಸರ್ ಇಲ್ಲ ಇಲ್ಲ ಹುಡುಕ್ತಾ ಇದ್ದಾರೆ ಮಿಸ್ಟರ್ ಪರಶುರಾಮ್ ಆ ಗುಂಪಿನವ್ರಿಗೂ ನಿಮಗೂ ಮತ್ತೇನಾದ್ರೂ ಘರ್ಷಣೆ ನಡೀತ Excuse me. Yes. I want to meet Mr. Sagar. Sir, he's in the billiards room. Can you guide me? Sure, sir. Boy, sir, please take this gentleman to the billiards room. Mr. Sagar? Mr. Sagar? Hello. Hello. ನಾನು ಅರ್ಜೆಂಟಾಗಿ ಎಂಬಡಿನ ನೋಡಬೇಕು. ಅವರು ಕುಲಕರ್ಣಿಯಲ್ಲಿ ಎಲ್ಲಿದ್ದಾರೆ?
ಮಿಸ್ಟರ್ ಸಾಗರ್, ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಎಮ್ಡಿ ನೋಡ್ಬೇಕು ಅಂತ. ಅವರೇನಿಲ್ಲೇ ಇದ್ದಾರೆ, ಬೇರೆ ಎಲ್ಲಾದರೂ ಇದ್ದಾರ? ಹೋಗ್ಲಿ, ಅವ್ರ ಫೋನ್ ನಂಬರ್ ಆದ್ರೂ ಸ್ವಲ್ಪ ಕೊಡ್ತೀರೇನ್ರಿ? ನನ್ನ ಪಾಡಿಗೆ ನಾನು ಕೇಳ್ತಾ ಇದ್ದೀನಿ, ನಿನ್ನಷ್ಟಿಗೆ ನೀನು ಆಟ ಆಡ್ತಾ ಇದ್ದೀಯಾ? ಬಿಲಿಯರ್ಸ್ ಆಡ್ತೀರಾ ಮಿಸ್ಟರ್ ಪರಶುರಾಮ್? ಕೇಳಿದಷ್ಟು ಕುತ್ರ ಕೊಡು. ಎಲ್ಲಿ ಎಮ್ ಡಿ? ನನ್ಗೆ ಗೊತ್ತಿಲ್ಲ. ನಿನ್ನೆ ತಾನೇ ಇಂಟ್ರೊಡ್ಯೂಸ್ ಮಾಡಿಸಿದ್ದವ ನನಗೆ, ನಿನ್ಗೆ ಗೊತ್ತಿಲ್ಲ? ನನ್ನ ಹೋಟ್ಲು 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ, ಯಾರು ಏನು ಅಂತ ಹೇಗೆ ಗೊತ್ತಿರಲಿ? ನನ್ನ ಹತ್ರ ವರ್ಷ ತೋರಿಸ್ತೀಯ ನೀನು? ನಿಜ ಕೂಡ ಎಲ್ಲಿದ್ದಾನ ಅವನು? ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ನಿನ್ಗೆ ಗೊತ್ತಿಲ್ಲ? ನನ್ಗೆ ಗೊತ್ತಿಲ್ಲ. ನನ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ನಾನ್ ನಿನ್ನ ಬಿಡೋದಿಲ್ಲ. ನನ್ ಗೊತ್ತಿಲ್ಲ. ನಾನ್ ನಿನ್ನ ಬಿಡೋದಿಲ್ಲ. ನೋಡಿ, ನೀವ್ ಈ ರೀತಿ ಇಲ್ಲ ನನ್ನ ಕೈನಲ್ಲಿ ತಗೊಂಡ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಅರೆಸ್ಟ್ ಮಾಡ್ತೀರಾ? ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡ್ತೀರಿ ನೀವು? ಇವ್ರನ್ನ ಹೊಡೆದು ಇವ್ರ ಪ್ರಾಣಕ್ಕೆ ಸಂಚಕಾರ ತರ್ತಿದ್ದೀರಾ ಅಂತ. ಹಾಗಂತ ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದಾನ? ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನ ಅಂತ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಪ್ಲೀಸ್ ಕೂಲ್ ಡೌನ್. ನೋಡಿ, ನಿಮ್ಮ ಮಗುನ ವಿಷಯನ ಟಿವಿಲಿ ಅನೌನ್ಸ್ ಮಾಡಕ್ ನಾನು ಕೊಟ್ಟಿದ್ದೀನಿ. ನೋಡಿ, ನೀವು ಅಷ್ಟರೊಳಗೆ ಅವಸರ ಪಟ್ಕೊಂಡು ರಾದ್ದಾಂತ ಮಾಡ್ಕೋಬೇಡಿ ಪ್ಲೀಸ್. ನಾನು ಮಿಸ್ಟರ್ ಪರಶುರಾಮ್, ಪ್ಲೀಸ್ ನೋಡಿ, ಸತ್ಯ ಒಂದಲ್ಲ ಒಂದ್ ದಿವಸ ಹೊರಗೆ ಬಂದೇ ಬರುತ್ತೆ. ಪ್ಲೀಸ್ ಕಾಮ್ ಡೌನ್. ಇಲ್ಲ, ನಮ್ಮ ಅವನು ಬಿಡಬಾರ್ದಾಗಿತ್ತು. ಅವನು ಬಿಡಬಾರ್ದಾಗಿತ್ತು ಪ್ಲೀಸ್. ಪಾಪು ಅಲಿಯಸ್ ಬಾಲರಾಜ್ ಎಂಬ 6 ವರ್ಷದ ಹುಡುಗ ಸಂಪಂಗಿ ರಾಮನಗರದ ಫಾರಂ ಹೌಸ್ನಿಂದ ತಪ್ಪಿಸಿಕೊಂಡಿದ್ದಾನೆ. ಈತ ಬೆಳ್ಳಗಿದ್ದಾನೆ, ಅಗಲವಾದ ಕಣ್ಣು, ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾನೆ. ಕಾಣೆಯಾದ ದಿನ ಬಿಳಿಯ ಬಣ್ಣದ ಸೂಟ್ ಧರಿಸಿದ್ದನು. ಈತನ ಬಗ್ಗೆ ಯಾವುದೇ ಮಾಹಿತಿ ತಿಳಿದರೂ ಮಗುವಿನ ತಂದೆ ಮೇಜರ್ ಪರಶುರಾಮ್, ನಂಬರ್ 18, ಫಾರಂ ಹೌಸ್, ಸಂಪಂಗಿ ರಾಮನಗರ. ಹುಡುಗ ಟಿವಿ ಹಿಂದೆನೇ ಇದ್ದಾನೆ. ನೀವ್ ಹೇಳ್ದಂಗೆ ವೈಟ್ ಸೂಟೇ ಹಾಕೊಂಡಿದ್ದಾನೆ. ಆದ್ರೆ ನಾವ್ ಕಾಂಟ್ಯಾಕ್ಟ್ ಮಾಡೋಲ್ಲ. ಬೇಕಿದ್ರೆ ಅವನ ಅಪ್ಪನೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿ. ಹಲೋ, ಸಾಗರ್ ಮಾತಾಡ್ತಾ ಇರೋದು. ಒಂದ್ ಮಿನಿಟ್ ಸರ್. ಸಾಗರ್ ಆನ್ ದ ಲೈನ್. ನಾಯಕ್ ಹಿಯರ್. ಮಿಸ್ ನಾಯಕ್, ಪರಶುರಾಮ್ ಬಂದಿದ್ದ. ಎಮ್ ಡಿ ಅಡ್ರೆಸ್ ಬೇಕು ಅಂತ ನನ್ನ ಹೊಡೆದು ಬಡ್ದು ಅಣ್ಣಗಾಯಿ ನೀರ್ಗಾಯಿ ಮಾಡಿಬಿಟ್ಟ. ಅಡ್ರೆಸ್ ಹೇಳಿದೇನು? ಇಲ್ಲ, ಅದಕ್ಕೆ ಹೇಳ್ತೀನಿ ಇದು. ಈಗ ನಾನೇನ್ ಮಾಡ್ಲಿ? ಹಾಸ್ಪಿಟಲ್ಗೆ ಹೋಗಿ ಔಷಧಿ ತಗೋ, ಅವನ್ನ ನಾವು ನೋಡ್ಕೋತೀವಿ. ಓಕೆ. ಮತ್ತೆ ಜಗಳ ಆಗಿದೆ. ಅವ್ರು ನನ್ನ ಮಗು ಎತ್ಕೊಂಡು ಹೋಗಿದ್ದಾರೆ. ನನ್ನ ಮಗು ನನಗೆ ಸಿಗೋಲ್ಲ. ನನ್ನ ಮಗು ನನಗೆ ಸಿಗೋಲ್ಲ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೀಯ ನೀನು? ಸ್ವಲ್ಪ ಸಮಾಧಾನ ಮಾಡ್ಕೋ, ಸ್ವಲ್ಪ ಸಮಾಧಾನ ಮಾಡ್ಕೋ. ಖಂಡಿತ ಹೇಳ್ತಾ ಇದ್ದೀನಿ, ಮಗು ಏನು ಆಗೋದಿಲ್ಲ. ನನ್ನನ್ನು ನಂಬು. ನನ್ನನ್ನು ಹೆದರಿಸ್ಬೇಕು ಅಂತ ಮಗುನ ಅವರು ಕಿಡ್ನಾಪ್ ಮಾಡಿದ್ದಾರೆ ಅಷ್ಟೇ. ಇದು ನನಗೂ ಅವ್ರಿಗೂ ನಡೀತಾ ಇರೋ ಯುದ್ಧ. ಅದಕ್ಕೆ ನನ್ನ ಕಂದನ್ ಯಾಕ್ರಿ ಬಲಿ ಕೊಡ್ಬೇಕು? ಅಯ್ಯೋ, ನಿನ್ನ ಕಂದನ್ನ ಬಲಿ ಕೊಡ್ತಾರೆ ಅಂತ ನೀನು ಹೇಳಿದವ್ರು ಯಾರು? ಇದು ನ್ಯಾಯಕ್ಕೂ ಅನ್ಯಾಯಕ್ಕೂ ನಡೀತಾ ಇರೋ ಹೋರಾಟ. ಇದು ಸಹಜ. ಈ ಸಮಯದಲ್ಲಿ ಮಾತ್ರ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ. ಹಾಗ್ರೆ ತಾಳ್ಮೆಯಿಂದ ಇರೋದು? ನನಗೆ ಗೊತ್ತು, ನನ್ನ ಮಗು ವಾಪಸ್ ಬರೋಲ್ಲ. ಆ ಪಾಪಿಗಳು ಏನೋ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಪಾಪು,
ನಿನ್ನ ಬಿಟ್ಟು ನಾ ಹೇಗಪ್ಪ ಇರ್ಲಿ, ಏನಪ್ಪ ಮಾಡ್ಲಿ? ಪಾಪ ಎಲ್ಲಿದ್ದಾನೆ ಅಂತ ಕಂಡು ಹಿಡಿಯೋಕೆ ನಿಮ್ ಕೈಲಾಗೋಲ್ಲ, ನಿಮ್ ಕೈಲಾಗೋಲ್ಲ. ಓಹೋ, ನನ್ನ ಕೈನಲ್ಲಿ ಕಂಡು ಹಿಡಿಯೋಕ್ ಆಗೋದಿಲ್ಲ ಅಂತ ನೀನೇ ತೀರ್ಮಾನ ಮಾಡಿ ಹೇಳ್ಬಿಟ್ಟಿಯಾ? ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ ರೀ. ಕರುಳಿನ ಸಂಕಟ ನನ್ನಿಂದ ತಡೆಯೋಕ್ ಆಗ್ತಿಲ್ಲ. ನಿನಗ್ ಮಾತ್ರ ಕರುಳಿನ ಸಂಕಟ ನನಗಿಲ್ಲ ಅಂದ್ಕೊಂಡ್ಯಾ? ಉಷಾ, ಸ್ವಲ್ಪ ಅರ್ಥ ಮಾಡ್ಕೊ ನನ್ನ. ಪಾಪ ಮೇಲೆ ಅವ್ರಿಗೆ ಏನು ದ್ವೇಷ ಇಲ್ಲ. ಅವ್ರಿಗೆ ಬೇಕಾಗಿರೋದು ನಾನು, ಪಾಪನ ಅವ್ರಿಗೇನು ಮಾಡೋದಿಲ್ಲ. ಹಾಗಾದ್ರೆ ಅವ್ರು ಯಾಕೆ ನಿಮ್ಗಿನ್ನು ಫೋನ್ ಮಾಡಿಲ್ಲ? ಭಯ ಪಡಿಸೋದಕ್ಕೆ. ಅವರು ನನ್ನ ಕಬ್ಬಣ ಅಂತ ತಿಳ್ಕೊಂಡಿದ್ದಾರೆ. ಕಾಯಿಸಿ ಬೇಯಿಸಿ ಹದ ಮಾಡಿ ಬೊಗ್ಸೋದಕ್ಕೆ ನೋಡ್ತಾ ಇದ್ದಾರೆ. ನಿಧಾನ ಮಾಡಿದಷ್ಟು ನನಗ್ ಭಯ ಹೆಚ್ಚಾಗುತ್ತೆ ಅಂತ ಅವರ ಭ್ರಮೆ. ನೀವಾದ್ರೂ ಅವ್ರಿಗೆ ಫೋನ್ ಮಾಡಿ. ಯಾರಿಗೆಂತ ಫೋನ್ ಮಾಡ್ಲಿ, ಎಲ್ಲಿಗೆ ಅಂತ ಫೋನ್ ಮಾಡ್ಲಿ? ಸರ್, ಯಾವತ್ತಾದ್ರೂ ಈ ಫೈಲ್ ಅವಶ್ಯಕತೆ ನಿಮಗೆ ಬಿದ್ರೆ ಈ ಟೆಲಿಫೋನ್ ನಂಬರ್ಗೆ ಫೋನ್ ಮಾಡಿ ಸರ್. ದಿವಾಕ, ನಾನು ಪರಶುರಾಮ್ ಮಾತಾಡ್ತಿರೋದು. ಏನ್ ಸರ್? ನನಗೆ ಅರ್ಜೆಂಟ್ ಆಗಿ ರೆಡ್ ಫೈಲ್ ಬೇಕಾಗಿತ್ತಲ್ಲ ಸರ್. ಇವತ್ತ ಫೈಲ್ ಯೋಗ ಬಂತಲ್ಲ ಸರ್, ಅದನ್ನ ಇಮಿಡಿಯೇಟ್ ಆಗಿ ನಮ್ಮ ಫಾರ್ಮ್ ಹೌಸ್ಗೆ ತಂದ್ಬಿಡಿ. ಇಮಿಡಿಯೇಟ್ಲಿ ಬರ್ತೀನಿ ಸರ್. ಸರ್, ಪುರುಷರಾಮ್ ಸರ್, ಪುರುಷರಾಮ್ ಸರ್, ಫೈಲ್ ಸರ್. ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್. ಹಲೋ, ಪರಶುರಾಮ್ ಸ್ಪೀಕಿಂಗ್. ಸರ್, ಪರಶುರಾಮ್? ಯಾವ ಪರಶುರಾಮ್ ಮಾತಾಡ್ತಿರೋದು? ಮೂನ್ಲೈಟ್ ಹೋಟೆಲ್ ಮೀಟ್ ಮಾಡಿದ್ವಲ್ಲ, ಆ ಪರಶುರಾಮ್. ಓಹೋ, ಏನ್ರಿ, ಏನ್ ಸಮಾಚಾರ? ಕರೆದ್ರೆ ಕೋಪ ಮಾಡ್ಕೊಂಡು ಹೋದವರು. ಇವತ್ತು ನಂಬರ್ ಹುಡುಕಿ ಫೋನ್ ಮಾಡಿದಿರಲ್ಲ. ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ಜೀವನ? ನನ್ನ ಮಗು ಕಿಡ್ನಾಪ್ ಆಗಿದೆ. ಊರಿಗೆ ಸೆಕ್ಯೂರಿಟಿ ಕೊಡೋ ನಿಮಗೆ ಈ ರೀತಿ ಸೆಕ್ಯೂರಿಟಿ ಇಲ್ಲದೆ ಹೋಗಿದ್ದು ತುಂಬಾ ಅನ್ಯಾಯ. ಈಗಲೂ ನೀವು ನಮ್ಮ ಮಾತಿಗೆ ಮರ್ಯಾದೆ ಕೊಟ್ರೆ ಅದೆಲ್ಲ ಆಮೇಲೆ. ಮೊದಲು ನನಗೆ ನನ್ನ ಮಗು ಬೇಕು. ನಮಗೆ ನೀವು ಬೇಕು. ನೀವು ನಮ್ಮವರಾಗಿದ್ದು ನಮ್ ಕೆಲಸ ಮಾಡೋದಾದ್ರೆ ನಿಮ್ ಮಗುನ ನಾವು ಹುಡುಕೊಡ್ತೀವಿ. ಮಿಸ್ಟರ್ ಪುರೋಹಿತ್, ನಿಮ್ ಹತ್ರ ಆಮೇಲೆ ಮಾತಾಡ್ತೀನಿ. ಮೊದಲು ಫೋನ್ನ ನಿಮ್ ಎಮ್ಡಿ ಕೊಡಿ. ಅವರು ಚೆಸ್ ಆಟದಲ್ಲಿ ಬ್ಯುಸಿ ಆಗಿದ್ದಾರೆ, ಮಾತಾಡೋಕ್ ಪುರ್ಸೊತ್ತಿಲ್ಲ. ನನ್ನ ಮಗುನ ಕಿಡ್ನಾಪ್ ಮಾಡಿ ನನ್ನ ಜೀವನದಲ್ಲೇ ಚದುರಂಗ ಆಡ್ತಾ ಇದ್ದಾನ ಅವನು. ನಿನ್ನ ಎಮ್ಡಿಗೆ ಹೇಳು, 1940 ಡಿಸೆಂಬರ್ 24 ಅಂಡಮಾನ್ ಜೈಲ್ ಸೆಲ್ ನಂಬರ್ 26. ಈಗ ಅವನು ಫೋನ್ ತಗೋತಾನ ಇಲ್ವಾ ಕೇಳು. ನಾನ್ ಚೆಸ್ ಆಡುವಾಗ ನಾನ್ ಯಾರ ಹತ್ರನೂ ಮಾತನಾಡೋದಿಲ್ಲ. ಏನ್ ಪರಶುರಾಮ್? ಏನ್ ನಿಮ್ ಗಲಾಟೆ? ನನ್ನ ಮಗು ವಿಷಯ. ನಮ್ ಕಂಡೀಷನ್ನ ಪುರೋಹಿತ್ ಹೇಳಿದ್ರಲ್ಲ. ನಾಯಕ್ ಸಾನಿ ಆಟ ಆಡ್ತಾ ಇದೀಯ ನನ್ನ ಹತ್ರ ನೀನು? ನೀವ್ ಯಾರ ಹತ್ರ ಮಾತಾಡ್ತಾ ಇದೀರ ಗೊತ್ತಾ ಪರಶುರಾಮ್? ನೀನ್ ಯಾರನ್ನ ಕಿಣಕಿದ್ದೀಯ ಅಂತ ನಿನಗ್ ಗೊತ್ತಾ? ನೀನ್ ತಿಳ್ಕೊಂಡಿರಬಹುದು ನೀನ್ ಮಹಾ ಮೇಧಾವಿ, ಮಹಾಬುದ್ಧಿವಂತ ಅಂತ. ಲೇಯ್, ನಿನ್ನ ಇಡೀ ಜಾತಕನೇ ನನ್ನ ಕಣ್ಣು ಮುಂದೆ ಇದೆ ಕಣೋ. ಇನ್ನು 1 ಗಂಟೆ ಒಳಗಾಗಿ ನನ್ನ ಮಗು ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ಲಾಂದ್ರೆ ನಿಮ್ಮ ಚರಿತ್ರನ ಬರೆದು ಪ್ರಿಂಟ್ ಮಾಡಿಸಿ ಬೀದಿ ಬೀದಿನ ಹಂಚಿ ಜನಗಳಲ್ಲಿ ದಂಗೆ ಎಬ್ಬರಿಸ್ತೀನಿ. ನಿಮ್ಮ ಒಬ್ಬೊಬ್ಬರನ್ನು ಹುಚ್ಚು ನಾಯಿಗಳು ಬಡ್ದಾಕ್ತೀನಿ. ನಿಮ್ಗಳನ್ನು ಚಿತ್ರಹಿಂಸೆ ಮಾಡಿ ನಿಮ್ಮ ದೇಹದ ಒಂದೊಂದು ಅಂಗಗಳನ್ನು ಕತ್ತರಿಸಿ ತುಂಡು ತುಂಡು ಮಾಡಿ ನಾಯಿ ನರಿಗಳಿಗೆ ಹಾಕ್ಲಿಲ್ಲ. ನಾನು ಪರಶುರಾಮನೇ ಅಲ್ಲ, ಮೈಂಡ್ ಇಟ್. ಯಾರು ಕೊಟ್ರು?
ಯಾರೋ ಒಬ್ಬ ಗೇಟ್ ಹತ್ರ ಬಂದು ಪಾಪು ಬರ್ಡಿಗೆ ನಿನ್ ಕೊಟ್ಬಿಡು ಅಂತ ಹೇಳಿ ಅವಸರವಾಗಿ ಹೊರಟೋದ. ಹಲಿಡು ನೋಡಿದ್ರಾ ಮಿಸ್ಟರ್ ಪರಶುರಾಮ್, ನೀವು ಹೇಳ್ದಾಗೆ ಒಂದ್ ಗಂಟೆಲೆ ಕಳಿಸ್ಬಿಟ್ಟಿದೀವಿ. ಯಾಕೆಂದ್ರೆ ನೀವ್ ನಮ್ ಚರಿತ್ರೆ ಬರಿಬೇಕಲ್ವಾ? ಅದಕ್ಕೊಂದು ಸ್ಫೂರ್ತಿ ಬೇಡ್ವಾ? ಪುಟ್ಟ ಕೈ ನೋಡಿದ್ರೆ ತಾನೆ ತಮ್ಮ ದೊಡ್ಡ ಕೈ ಬೇಗ ಬೇಗ ಆಡೋದು. ಯು ಬ್ರೂಟ್ ಬ್ಲೇಡಿ ಸಾವೇಜಸ್, ನಾನ್ ನಿನ್ನ ಉಳಿಸೋದಿಲ್ಲ, ನಾನ್ ನಿನ್ನ ಉಳಿಸೋದಿಲ್ಲ. ನಿನ್ ತಮ್ಮಯ್ಯ ಅಂತೇನೆ. ಹಲೋ, ನಾನು ಅವ್ರಿಗೆ ಹೇಳ್ತೀನಿ, ನೀವೇನ್ ಹೇಳಿದ್ರು ಮಾಡ್ತೀವಿ, ನೀವೇನ್ ಹೇಳಿದ್ರು ಕೇಳ್ತೀವಿ. ನನಗ್ ಮಗು ಬೇಕು, ಕೈ ಹೋದ್ರು ಪರವಾಗಿಲ್ಲ, ಮಗು ಉಳ್ಕೊಂಡ್ರೆ ಸಾಕು. ನಮ್ ಮಗು ನಮಗ್ ಕೊಟ್ಬಿಡಿ, ನಮ್ ಮಗು ನಮಗ್ ಕೊಟ್ಬಿಡಿ. ನಿಮ್ ಮಗು ನಮ್ಗೆ ಯಾಕಮ್ಮ? ಗೇಟ್ ಹತ್ರ ಹೋಗಿ, ಮಗು ಬಂದಿರತ್ತೆ. ಡಾಕ್ಟರ್, ಹೇಗಾದ್ರೂ ಮಾಡಿ ನಮ್ಮ ಮಗು ನೋಡಿಸ್ಕೊಡಿ ಪ್ಲೀಸ್ ಡಾಕ್ಟರ್, ಪ್ಲೀಸ್. ಏನಿದು, ಇದು ಹೇಗಾಯ್ತು? ಆಮೇಲೆ ಹೇಳ್ತೀನಿ, ಮೊದಲು ಮಗುನ ಗಮನಿಸಿ. ಓಕೆ ಸಿಸ್ಟರ್, ಪ್ಲೀಸ್ ಟೇಕ್ ದಿಸ್ ಚೈಲ್ಡ್ ಇಮಿಡಿಯೇಟ್ಲಿ ಟು ದಿ ಎಮರ್ಜೆನ್ಸಿ ವಾರ್ಡ್. ಓಕೆ ಸರ್. ಸಿಸ್ಟರ್, ಮಗು ಜ್ಞಾನ ಬಂದ್ಮೇಲೆ ನನಗೆ ಬಂದು ತಿಳಿಸಿ. ಓಕೆ ಡಾಕ್ಟರ್. ಏನ್ ಡಾಕ್ಟರ್? ಈಗಲೇ ಏನು ಹೇಳಕ್ಕಾಗಲ್ಲ, ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೀವಿ. ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಸಿಸ್ಟರ್, ಮಗುಗೆ ನಿಜವಾಗ್ಲೂ ಕಾನ್ಶಿಯಸ್ ಬಂದಿತ್ತಾ? ಹೌದು ಡಾಕ್ಟರ್, ನಾನು ನೋಡಿ ನಗ್ತು. ಬಟ್ ಹೀ ಇಸ್ ಡೆಡ್. ನಮ್ಮ ಪ್ರಯತ್ನಗಳೆಲ್ಲ ವ್ಯರ್ಥವಾಗೋಯ್ತು. ಐ ಆಮ್ ಸಾರಿ ಸರ್. ಸರ್, ಸರ್, ನಿಮ್ಮ ಫೋನ್ ಬಂದಿದೆ, ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ.
ಬನ್ನಿ ಸರ್. ಹಲೋ ಪರಶುರಾಮ್, ನನ್ನ ಗುಂಪನ್ನೇ ಸರ್ವನಾಶ ಮಾಡ್ತೀನಿ ಅಂದೆ, ಈಗೇನಾಯ್ತು? ನಾನಿನ್ ವಂಶಾನೇ ನಿರ್ವಂಶ ಮಾಡಿಬಿಟ್ಟೆ. ನನ್ನ ಎದುರು ಹಾಕೊಂಡವರು ಯಾರು ಉಳಿಯಲ್ಲ ಮಿಸ್ಟರ್ ಪರಶುರಾಮ್. ಆಗೋಯ್ತಲ್ಲ ನಿನ್ ಕತೆ. ಇನ್ ಸ್ವಲ್ಪ ಹೊತ್ತಿಗೆ ನಿನ್ಗೆ ಹುಚ್ಚ ಹಿಡಿದು ಬೀದಿ ಬೀದಿ ಅಲಿತ್ಯ. ಡೋಂಟ್ ಶೌಟ್, ಲುಕ್ ಬ್ಯಾಕ್. ನಾನೀಗ ನೀರಲ್ಲಿ ಬೆರೆಸಿದ್ದು ಚಿತಾಭಸ್ಮ ಅಲ್ಲ, ನನ್ನ ಬಾಳಿನ ಸಮಾಧಾನ, ನನ್ನ ಬದುಕಿನ ನೆಮ್ಮದಿನ, ನನ್ನ ಹೃದಯದ ಶಾಂತಿನ, ನನ್ನ ಮನಸ್ಸಿನ ಸಂಯಮಾನ. ಈ ಭೂಮಿಯಲ್ಲಿ ಯಾವುದು ಶಾಶ್ವತ ಅಲ್ಲ, ಯಾರೂ ಶಾಶ್ವತ ಅಲ್ಲ. ಹುಟ್ಟದವ್ರು ಸಾಯಲೇಬೇಕು ನಿಜ, ಆದ್ರೆ ಆ ಸಾವು ಯಾವ ರೀತಿ ಬಂತು? ದೇಶಕ್ಕೋಸ್ಕರ ಹೋರಾಡಿ ಸತ್ರ, ಇಲ್ಲ ಇನ್ನೊಬ್ಬರು ಸುಖಕ್ಕಾಗಿ ಸತ್ರ, ಇಲ್ಲ ಮತ್ತೊಬ್ಬರ ಕ್ಷೇಮಕ್ಕಾಗಿ ಸತ್ರ, ಇಲ್ಲ ಇಲ್ಲ ಇನ್ನು ಬದುಕಿ ಬಾಳ್ಬೇಕಾಗಿದ್ದು ನೀವು ಅಮಾನುಷವಾಗಿ ಕೊಲೆಯಾಗಿ ಸತ್ರಿ. ಆ
ಪಾಪು ಉಷಾ ಪಾಪು ಪಾಪು ಎಂಥ ಭಯಂಕರವಾದ ಘಟನೆ ನನ್ನ ಕಣ್ಮುಂದೆ ನಡೀತು. ಇಷ್ಟಾದರೂ ನಾನಿನ್ನೂ ಜೀವಂತವಾಗಿದ್ದೀನಲ್ಲ, ಯಾಕೆ ಯಾಕೆ? ಹುಟ್ಟಿದ ಮನುಷ್ಯ ಯಾವ ಋಣಾನು ಇಟ್ಕೊಂಡು ಸಾಯಬಾರ್ದಂತ ಅದಕ್ಕೆ. ಪುರೋಹಿತ್, ನಾಯಕ್, ಕುಲಕರ್ಣಿ, ಎಂ ಡಿ, ನೀವು ನನಗೆ ಮಾಡಿರೋ ಉಪಕಾರ ಖಂಡಿತ ನಾನು ಮರೆಯೋದಿಲ್ಲ. ನೀವೆಲ್ಲ ಸೇರಿ ನನ್ನ ತಲೆ ಮೇಲೆ ಹೊರಿಸಿರೋ ದೊಡ್ಡ ಋಣದ ಭಾರ ಅದನ್ನ ತೀರಿಸಿನೇ ನಾನು ಹೋಗೋದು. ಅಶಾಂತಿಯಿಂದ, ಆತಂಕದಿಂದ, ಆಕ್ರೋಶದಿಂದ ಸಂಕಟ ಪಡ್ತಾ ಇರೋ ನಿಮಗೆ ನಿಜವಾದ ಶಾಂತಿ ಕೊಟ್ಟೆ ನಾನು ಹೋಗೋದು. ನಿಜವಾದ ಶಾಂತಿ ಕೊಟ್ಟೆ ನಾನು ಹೋಗೋದು. You are really great. Major Parashuram army il kalidiro paatana neevu nammurnalle kalisbitri. Machine gun bomb gal jothe yuddha maadodanna bari susurbatti itte udaisbitri. Mr. MD, Parashuram bagge nimma mundina action yenu? There is no action necessary. He is a living dead man. Divide and kill. ಅದೇ ನಮ್ಮ ಆಪರೇಷನ್ ಡಿವೈಸ್. ನಮ್ಮ ಮೊದಲನೇ ಟಾರ್ಗೆಟ್ ಪುರೋಹಿತ್. ಕರೆಕ್ಟ್ ಸರ್. ಆ ಪುರೋಹಿತ್ ಬೇರೆ ಎಲ್ಲ ವಿಷಯದಲ್ಲೂ ಗಟ್ಟಿಗ ಸರ್. ಆದ್ರೆ ಅವನ ಮೈನ್ ವೀಕ್ನೆಸ್ ಆ ಸಿನಿಮಾ ಸ್ಟಾರ್ ಮಾಲಿನಿ. ನಾವು ಅವನ ಮೂಲಕ ಅವನ್ ಟ್ಯಾಕಲ್ ಮಾಡ್ಬೋದು ಸರ್. ಹಲೋ, ಪುರೋಹಿತ್ ಸ್ಪೀಕಿಂಗ್. ಹಲೋ, ನಾನು ಮಾಲಿನಿ ಮಾತಾಡ್ತಿದ್ದೀನಿ. ಹಲೋ ಡಾರ್ಲಿಂಗ್, ಹೌ ಆರ್ ಯು? ಫೈನ್. ಏನಿಲ್ಲ, ಇವತ್ತು ಶೂಟಿಂಗ್ ಕ್ಯಾನ್ಸಲ್ ಆಯ್ತು, ಫ್ರೀಯಾಗಿದ್ದೀನಿ, ಬರ್ತೀರಾ? ವೆರಿ ಗುಡ್, ನಾನು ನಿನ್ನ ಕಾಲ್ಗೆ ವೇಟ್ ಮಾಡ್ತಾ ಇದ್ದೆ. ಈ ಕ್ಷಣ ಬಂದೆ ಈಗಲೇ. ಎಸ್ ಸರ್, ಈಗ ಬರ್ತೀನಿ ಸರ್. ಆ ಚಂಡಾಲ, ನನ್ನ ತಾಯಿನ ಕೊಂದು ಬಿಡ್ತೀನಿ, ನನ್ನ ತಮ್ಮನ ಕೊಂದು ಬಿಡ್ತೀನಿ ಅಂತ ಹೆದರಿಸ್ತಾ, ಐ ಟಿ ರೈಡ್ ಮಾಡಿಸಿ ಇನ್ಸಾಲ್ವೆನ್ಸಿ ತಗೊಳ್ಳೋ ಹಾಗೆ ಮಾಡ್ತೀನಿ ಅಂತ ಬೆದರಿಸ್ತಾ,
ಅವನು ಬಾಂಧಾಗ ಹೋಗ್ಬೇಕು, ಶೂಟಿಂಗ್ ಇದ್ರೂ ಕ್ಯಾನ್ಸಲ್ ಮಾಡಿ ಅವನ ಹತ್ರದಲ್ಲೇ ಇರ್ಬೇಕು. ನನ್ನ ಜೀವನನೇ ಹಾಳ್ ಮಾಡ್ಬಿಟ್ಟ ಸರ್. ಪರವಾಗಿಲ್ಲ ಸರ್, ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ, ಆದ್ರೆ ಆ ಪಾಪಿಗಳು ತಮ್ಮ ಸ್ವಾರ್ಥಕ್ಕಾಗಿ ಮುತ್ತನಂತ ನಿಮ್ ಸಂಸಾರನೇ ಹಾಳು ಮಾಡಿದ್ರಲ್ಲ ಸರ್. ಅವ್ರನ್ನ ಸುಮ್ನೆ ಬಿಡಬಾರ್ದು, ಸುಮ್ನೆ ಬಿಡ್ಬೇಡಿ ಸರ್, ಸುಮ್ನೆ ಬಿಡ್ಬೇಡಿ. ಡಾರ್ಲಿಂಗ್, ಡಾರ್ಲಿಂಗ್, ಮಾಲಿನಿ, ಮಾಲಿ, ಮಾಲಿನಿ, ಮಾಲಿನಿ. ಹಲೋ ಪುರೋಹಿತ್. ಪರಶುರಾಮ್, ಜ್ಞಾಪಕ ಇದೆಯಾ? ಜ್ಞಾಪಕ ಇಲ್ಲ. ಶ್ರಾಮ್, ಮುಂದೆ ಬರಬೇಡ. ಶ್ರಾಮ್ ಬೇಡ. ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ನನ್ನ? ಋಣ ತೀರಿಸೋದಿಕ್ಕೆ. ಬಿಟ್ಬಿಡಿ ನನ್ನ. ಡ್ಯಾಡಿ, ಡ್ಯಾಡಿ, ಮಿಸ್ಟರ್ ಪುರೋಹಿತ್ ಹೇಗಿದೆ ತಳಮಳ? ನಾನೇನಾದ್ರೂ ನಿಮ್ ತಂಟೆಗೆ ಬಂದಿದ್ದ? ಇಲ್ಲ. ಮತ್ತೆ ನೀವ್ಯಾಕೆ ನನ್ನ ತಂಟೆಗೆ ಬಂದ್ರಿ? ನನ್ನ ಹೆಂಡತಿನ ಯಾಕೆ ಕೊಂದ್ರಿ? ನನ್ನ ಮಗನ ಕೈನ ಯಾಕೆ ಕತ್ತರಿಸಿದ್ರಿ? ತಪ್ಪಾಯ್ತು, ತಪ್ಪಾಯ್ತು ಪರಶುರಾಮ್, ತಪ್ಪಾಯ್ತು, ತಪ್ಪಾಯ್ತು. ಅಂದ್ಮೇಲೆ ನಿಮ್ ಋಣ ನಾನ್ ತೀರಿಸಲೇಬೇಕು ತಾನೆ? ನೋ. ತೀರಿಸಲೇಬೇಕು ತಾನೆ? ನೋ. ಹಾಗಾದ್ರೆ ತಗೋ. ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಬೇಡ ಪುರೋಹಿತ್, ಇನ್ನೂ ಇದೆ. ಜಿಮ್ಮಿ, ಚಾರ್ಜ್! ವಾಟ್ ಪುರೋಹಿತ್ ಎಬ್ಸ್ಕಾಂಡಿಂಗ್, ಏನ್ ಹೇಳ್ತಾ ಇದ್ದೀರಾ? ಹ್ಯಾವ್ ಯು ಕಾಂಟ್ಯಾಕ್ಟೆಡ್ ಆಲ್ ದ ಪ್ಲೇಸಸ್? ಎಲ್ಲಾ ಕಡೆ ಹುಡುಕಿಸ್ತೆ ಸರ್. ಸರ್, ಐ ಆಮ್ ಸ್ಮೆಲಿಂಗ್ ಸಮಥಿಂಗ್ ಫಿಶಿ ಅಬೌಟ್ ಪರಶುರಾಮ್. ಐ ಆಮ್ ವೆರಿ ಟೆನ್ಸ್, ತುಂಬಾ ನರ್ವಸ್ ಆಗಿದ್ದೀನಿ ಸರ್. ಆಲ್ ರೈಟ್, ಐ ವಿಲ್ ಗಿವ್ ಯು ಫುಲ್ ಪ್ರೊಟೆಕ್ಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಇದೇ ಕುಲಕರ್ಣಿ ಮನೆ. ಸರ್, ನೀವು ಅಟ್ಯಾಕ್ ಮಾಡ್ತಂತ ಎಲ್ಲೋ ಸ್ಮೆಲ್ ಮಾಡ್ಬಿಟ್ಟಿದ್ದಾನೆ, ಅದಕ್ಕೆ ಫುಲ್ ಸೆಕ್ಯೂರಿಟಿ ಹಾಕೊಂಡಿದ್ದಾನೆ. ಓಕೆ ಸರ್. ಓಕೆ. Thank you.
ಕಾರ್ಪೊರೇಷನ್ ನೀರು ಬಂದಿಲ್ಲ, ಅಡಿಗೆ ಮಾಡಕ್ಕೆ ಒಂದು ತೊಟ್ಟು ನೀರಿಲ್ಲ, ಗಾರ್ಡ್ಸ್ ಬೇರೆ ಬಂದಿದ್ದಾರೆ, ನಾನೇನ್ ಮಾಡ್ಲಿ? ನೀರಿಲ್ಲ? ಇಲ್ಲ. ಶಂಕರ್ ಬಂದೆ ಸರ್. ಇಮ್ಮಿಡಿಯೇಟ್ ಆಗಿ ವಾಟರ್ ಸಪ್ಲೈಗೆ ಫೋನ್ ಮಾಡಿ ನನ್ನ ಹೆಸರು ಹೇಳಿ, ಒಂದು ಲಾರಿ ಲೋಡ್ ವಾಟರ್ ಕಳ್ಸಿ ಕೇಳು ಇಮ್ಮಿಡಿಯೇಟ್ಲಿ. ಆಯ್ತು ಸರ್. ಹಲೋ, ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಾ? ಆ ನೋಡಿ, ನಾನು ಕುಲಕರ್ಣಿ ಅವ್ರ ಸೆಕ್ರೆಟರಿ ಮಾತಾಡ್ತಾ ಇರೋದು. ನಮಸ್ಕಾರ ಸರ್. ನಮಸ್ಕಾರ. ಆ ನೋಡಿ, ಅರ್ಜೆಂಟ್ ಆಗಿ ಒಂದು ಲೋಡ್ ಲಾರಿ ನೀರು ಕಳ್ಸ್ಕೊಡಿ. ಯಾಕೆ ಸರ್? ನೀರೇ ಬರ್ತಾ ಇಲ್ಲ ರೀ, ನಿಮ್ಮ ಡಿಪಾರ್ಟ್ಮೆಂಟೇ ಹಾಗೆ. ಅರ್ಜೆಂಟ್ ಆಗಿ ಕಳಿಸಿ ಸರ್. ನೋಡಿ, ಮನೆ ಹತ್ರ ಸೆಕ್ಯೂರಿಟಿ ಟೈಟ್ ಆಗಿದೆ. ನಿಮ್ಮ ವೆಹಿಕಲ್ ನಂಬರ್ ಹೇಳಿ. ಏನಂದ್ರೆ? CAW 200. ಸರಿ, ಕಳಿಸಿ. ಮಿಸ್ಟರ್ ಶಂಕರ್ ಸರ್, ಐ ವಾಂಟ್ ಟು ಬಿ ಅಲೋನ್ ಇನ್ ಮೈ ರೂಮ್. ಡೋಂಟ್ ಡಿಸ್ಟರ್ಬ್ ಮೀ. ಯಾವುದೇ ಫೋನ್ ಕಾಲ್ ಬಂದ್ರೂ ಡೋಂಟ್ ಕಮ್ ಟು ಮೈ ರೂಮ್. ಅಂಡರ್ಸ್ಟ್ಯಾಂಡ್? ಓಕೆ ಸರ್. ನೀರ್ ಬಂದಿಲ್ಲ ಸರ್. ನೀರ್ ಬಂತಪ್ಪ, ವಾಟರ್ ಟ್ಯಾಂಕ್ ಎಲ್ಲಿದೆ? ಎಲ್ಲಿದೆ ಸರ್? ಓಬಿರಾಯನ್ ಕಾಲ ಟ್ಯಾಂಕ್. ಬೇಗ ತುಂಬಿಸಿ ಸರ್, ಅಡಿಗೆ ಮಾಡಕ್ ನೀರಿಲ್ಲ. ನೀ ಒಳಗೋಗಿ ನಲ್ಲಿ ತಿರುಗ್ಸಪ್ಪ. ಅಲ್ಲಿಂದ ನೀರ್ ಬಿಡ್ತೀಯಪ್ಪ ಅಪ್ಪು. ನಡೀಪ್ಪ. ಅಪ್ಪು, ನೀರ್ ಬಿಡಪ್ಪ, ಪೈಪ್ ತೆಗೆಯಪ್ಪ. ನಲ್ಲಿ ತಿರುಗಿಸಿದ್ರೆ ನೀರ್ ಬರುತ್ತೆ ಅಂತ ದೊಡ್ಡದಾಗಿ ಹೇಳಿದ್ರು, ಇನ್ನ ಬರ್ಲಿಲ್ಲ ನೋಡು. ತೀರ್ಸಿದ್ದೀನಿ, ಇನ್ನು ಉಳಿದದನ್ನ ಬಡ್ಡಿ ಸಮೇತ ಅವನ್ ತೀರಿಸ್ತಾನೆ. ಜಿಮ್ಮಿ, ಚಾರ್ಜ್. ಪರಶುರಾಮ್
ರೂಲಿಂಗ್ ಪಾರ್ಟಿ ಕೂಡ ಪವರ್ ಕಳ್ಕೊಂಡ್ಬಿಟ್ಟಿದೆ. ಐ ಆಮ್ ಹೆಲ್ಪ್ಲೆಸ್. ಹೀಗೇನು ಮಾಡಲಿ? ಮಿಸ್ಟರ್ ನಾಯಕ್, ಪರಶುರಾಮ್ ಇಸ್ ಬಿಕಮಿಂಗ್ ಟೂ ಡೇಂಜರಸ್. ನಾವು ತಿಳಿದ ಹಾಗೆ ಸಿಂಪಲ್ ಆಗಿ ಆಗ್ತಿಲ್ಲ ಆಪರೇಷನ್ಸ್. ಯು ಇಮಿಡಿಯೇಟ್ಲಿ ಮೀಟ್ ಮೀ ಆಟ್ ಮರ್ಕೆರಾ ಗಾಲ್ಫ್ ಗ್ರೌಂಡ್ಸ್. ನಾವು ಅಲ್ಲಿಂದ ಪ್ಲಾನ್ ಮಾಡಿ ವಿ ವಿಲ್ ಫಿನಿಶ್ ಆಫ್ ದಿಸ್ ಪರ್ಸನ್. ಕಮ್ ಇಮಿಡಿಯೇಟ್ಲಿ. ಪೆಟ್ರೋಲ್ ಹಾಕು. ಎಷ್ಟು ಲೀಟ್ರು? ಟ್ಯಾಂಕ್ ಫುಲ್ ಮಾಡು. ಹಾಗೆ ಆಯಿಲ್ ಚೆಕ್ ಮಾಡು. ಆಯ್ತು ಸರ್. ಹಲೋ ಮಿಸ್ಟರ್ ನಾಯಕ್. ಮಿಸ್ಟರ್ ನಾಯಕ್, ಹಾಲು ಕುಡಿದ ಮಕ್ಕಳು ಬದುಕೋದೇ ಕಷ್ಟ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾವ ಮಿಸ್ಟರ್ ನಾಯಕ್? Chagu, you are late. Open the lid. What is the job? ಈ ಹಣ ನಿನ್ಗೆ, ಪರಶುರಾಮ್ ಹಣ ನನಗೆ. ಇದ್ರಲ್ಲಿ ನೀನ್ ತರಬೇಕು. ಯಾರ ಪರಶುರಾಮ್? ಇವನೇ ಪರಶುರಾಮ್. ಇವನು ಅವನ ಸಹಾಯಕ ಪ್ರೆಸ್ ರಿಪೋರ್ಟರ್ ದಿವಾಕರ್. ಫಸ್ಟ್ ಕ್ಯಾಚ್ ಹಿಮ್. ಓಕೆ, ಡನ್. ಯು ಮಸ್ಟ್ ಬ್ರಿಂಗ್ ಪರಶುರಾಮ್ಸ್ ಡೆಡ್ ಬಾಡಿ ಇನ್ ದಿಸ್ ಕಾಫಿನ್ ಟು ಮರ್ಕೆರಾ, ಅಂಡರ್ಸ್ಟ್ಯಾಂಡ್? ರೈಟ್ ಆನ್ ಟೈಮ್ ಸರ್. 30 ಏಪ್ರಿಲ್, ಪರಶುರಾಮ್ ಸತ್ಯಕತೆ ಭಾಗ 2. ಪ್ರೀತಿಯ ಹೆಂಡತಿ ಮತ್ತು ಮಗುವನ್ನು ಕಳೆದುಕೊಂಡ ಪರಶುರಾಮ್ ಈಗ ಮಹಾಮೌನಿ. ಯಾರು ಯಾರು ನೀನು? ನಾನು ಯಾರಾದ್ರೂ ನಿನಗೇನು? ನನಗೆ ಬೇಕಾಗಿರೋ ಪರಶುರಾಮ್ ಎಲ್ಲಿದ್ದಾನೆ ಹೇಳು. ತೋರಿಸ್ತೀಯ ಇಲ್ಲ ನಿನ್ನ ಕತೆ ಮುಗಿಸ್ಬಿಡ್ಲ? ಕತೆ ಕತೆ, ನೀ ನನ್ನ ಕತೆ ಮುಗಿಸ್ಬಿಟ್ರೆ ಪರಶುರಾಮ್ ಹೇಳಿದಾನೆ ಯಾರ ತೋರಿಸೋದು ಅದನ್ನು ಹೇಳಣ. ಹಾಗಾದ್ರೆ ನೀನು ತೋರಿಸ್ತೀಯ? ಓಹೋ, ತೋರಿಸ್ತೀನಿ. ಪರಶುರಾಮನ್ನು ತೋರಿಸ್ತೀನಿ, ಅವನ ಕೊಡ್ಲಿನೂ ತೋರಿಸ್ತೀನಿ. ಬಾಯಿಲಿ. ನೀನು ಹೇಳಿದ ಜಾಗಕ್ಕೆ ನಾನು ಹೋಗ್ತೀನಿ. ಅಲ್ಲ, ಅವನು ಇಲ್ಲ ಅಂದ್ರೆ ನಿನ್ನ ಅಲ್ಲಯ್ಯ ಮೈ ಬೆಳೆಸಿದೀಯ, ಇವನ ಬುದ್ಧಿ ಬೆಳೆಸೇ ಇಲ್ವಲ್ಲಯ್ಯ. ಅಲ್ಲ, ಪ್ರೆಸ್ ರಿಪೋರ್ಟರ್ ಯಾವ ತರ ಸುಳ್ಳು ಹೇಳ್ತಾನ? ನಿನ್ನ ನಂಬಕ್ಕಾಗಲ್ಲ. ನೀನು ಬಾ. ನಾನು ಯಾಕೆ ಬರ್ಲಿ? ಅವ್ನು ಎಲ್ಲಿದ್ದಾನೆ ಅಂತ ಹೇಳಾಯ್ತಲ್ಲ. ಕಮ್ ಆನ್, ಕಮ್ ಆನ್. ಅಪ್ಪು, ಅಯ್ಯಯ್ಯ, ಅಪ್ಪು ಟೇ ಪ್ರಕಾರ ತಗೊಂಡು ಪರಶುರಾಮ್ ಕೊಟ್ಬಿಡು.
ಎಲ್ಲಿ? ಅಲ್ಲಿ. ಏಯ್, ಎಲ್ಲಿ? ಅದು ನಾ ಇಲ್ಲಿಗೆ ಒಂದೇ ಒಂದ್ಸಲ ಬಂದಿದ್ದು, ನಂಗೆ ಸ್ವಲ್ಪ ಜಾಗ ಕನ್ಫ್ಯೂಸ್ ಆಗ್ತಾ ಇದೆ. ಯೋ, ಏನು ಆಟ ಆಡ್ತಿದ್ಯ? ಇಲ್ಲ ಇಲ್ಲ, ಅಲ್ಲಿ ಆ ಮರದ ಪಕ್ಕ. ಅಲ್ಲಿದೆಯಲ್ಲ ಅದೇ ಟೆಂಟ್. ಯಾರು ಯಾರು ನೀನು? ನಾನು ಯಾರಾದ್ರೆ ನಿನಗೇನು? ನನಗೆ ಬೇಕಾಗಿರೋದು ಪರಶುರಾಮ್. ಎಲ್ಲಿದ್ದಾನೆ ಹೇಳು, ತೋರಿಸ್ತೀಯ ಇಲ್ಲ ನಿನ್ ಕತೆ ಮುಗಿಸ್ಬಿಡ್ಲಾ? ಕತೆ ಕತೆ, ನೀ ನನ್ ಕತೆ ಮುಗಿಸ್ಬಿಟ್ರೆ ಪರಶುರಾಮ್ ಹೇಳಿದಾನೆ ಯಾರ ತೋರಿಸೋದು ಅದನ್ನ ಹೇಳಾನ? ಹಾಗಾದ್ರೆ ನೀನ್ ತೋರಿಸ್ತೀಯ? ಓಹೋ, ತೋರಿಸ್ತೀನಿ, ಪರಶುರಾಮನ್ನು ತೋರಿಸ್ತೀನಿ, ಅವನ್ ಕೊಡ್ಲಿನು ತೋರಿಸ್ತೀನಿ. पायलट बात कर रहा हूँ. हाँ, अभी अभी एक आदमी ने मेरा हेलीकॉप्टर चुरा के चले गया सर. प्लीज कॉन्टेक्ट द एयरपोर्ट टावर एंड रेस द हेलीकॉप्टर इमीडिएटली.
ಬೇಡ, ನನ್ನ ಸಾಯಿಸ್ಬೇಡ, ನನ್ನನ್ನು ಉಳಿಸು. ನಿನ್ನ ಉಳಿಸ್ಬೇಕಾ? ನಿನ್ನ ಉಳಿಸಿದ್ರೆ ನನಗೇನ್ ಕೊಡ್ತೀಯ? ನನ್ನ ಆಸ್ತಿ ಪಾಸ್ತಿ ಎಲ್ಲ ಕೊಡ್ತೀನಿ. ಅಷ್ಟೇ ಸಾಕ? ನಾನು ಸಾಯೋವರೆಗೂ ನಿನ್ ಜವಾನ್ ಆಗಿರ್ತೀನಿ, ನಿನ್ ಸೇವೆ ಮಾಡ್ತೀನಿ. ಅಷ್ಟೇ? ಇನ್ನೇನ್ ಬೇಕು ಕೇಳು, ಕೊಡ್ತೀನಿ. ನನಗೆ ನನ್ನ ಹೆಂಡತಿ ಬೇಕು, ನನ್ನ ಮಗು ಬೇಕು, ಕೊಡ್ತೀಯ? ಅಮಾನುಷವಾಗಿ ಅವರಿಬ್ಬರನ್ನು ಕೊಲೆ ಮಾಡಿಸ್ತಿಯಲ್ಲ, ಆವತ್ತು ಪ್ರಾಣದ ಬೆಲೆ ಏನು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಇವತ್ತು ಗೊತ್ತಾಗ್ತಾ ಇದೀಯ. ನನಗೆ ಬೇಕಾಗಿರೋದು ನಿನ್ನ ಪ್ರಾಣ, ನೀನು ಸಾಯ್ಬೇಕು. ಅದನ್ನ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಕು. ಆಫೀಸರ್, ನಾನೇ ನಿಮ್ಮ ಹತ್ರ ಬರಬೇಕು ಅಂತ ಇದ್ದೆ. ನೀವೇ ನನ್ನನ್ನು ಹುಡ್ಕೊಂಡು ಬಂದಿದ್ದೀರಾ, ಬಹಳ ಸಂತೋಷ. ಮಿಸ್ಟರ್ ಪರಶುರಾಮ್, ನೀವು ಮಿಲಿಟರಿಲಿ ಮೇಜರ್ ಆಗಿದ್ದವರು, ಕಾನೂನು ಏನು ಅಂತ ಚೆನ್ನಾಗಿ ಗೊತ್ತು. ನಿಮಗೆ ಗೊತ್ತಿದ್ದು ಕಾನೂನನ್ನ ನಿಮ್ ಕೈಗೆ ತಗೊಂಡಿದ್ದೀರಲ್ಲ. ನಾನು ಆರ್ಮಿನಲ್ಲಿದ್ದಾಗ ನೂರಾರು ಜನ ಶತ್ರು ಸೈನಿಕರನ್ನ ಕೊಂದಿದ್ದೀನಿ. ಅದಕ್ಕೆ ಸರ್ಕಾರ ನನಗೆ ಬೇಕಾದಷ್ಟು ಬಿರುದುಗಳನ್ನ ಕೊಟ್ಟಿದೆ. ಇವತ್ತು ಸಮಾಜಕ್ಕೆ ಕಂಟಕವಾಗಿದ್ದೆ ಈ ಶತ್ರುನ, ಇವನ ಜೊತೆಗಾರನ ನಾನು ಕೊಂದಿದ್ದೀನಿ. ಅದಕ್ಕೆ ಸರ್ಕಾರ ಕಾನೂನು ಪ್ರಕಾರ ನನಗೆ ಏನು ವಿಧಿಸಿದ್ರು ಅದಕ್ಕೆ ನಾನು ಸಿದ್ಧವಾಗಿದ್ದೀನಿ.